ಓಕೆ ಸೋ ಕರ್ತನ ಲಿಪಿಕೆ ಅಂತ ಸೋದರ ಸೋದರಗಳೇ ಯಾರು ಬೈಬಲ್ ಅದಕ್ಕೆ ಓಕೆ ಸೋದರ ಸೋದರಿಗಳು ಯಾರು ಬೈಬಲ್ ಓದಂಗಿದ್ರೆ ನಿಮ್ಮ ಹ್ಯಾಂಡ್ಸ್ಗಳನ್ನ ರೈಸ್ ಮಾಡಿದ್ರೆ ಅವ್ರಿಗೆ ಅನ್ಮ್ಯೂಟ್ ಮಾಡೋಕ್ಕೆ ಅವಕಾಶ ಆಗ್ತದೆ ಯಾರು ಬೈಬಲ್ ಓದಂಗಿದ್ರೆ ಹೇಳ್ರಿ ಓಕೆ 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 ಸೊ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಬಹುದು ಯಾರು ಓದಂಗಿದ್ರೆ ಸೊ ಎಲ್ಲರಿಗೂ ರೈಟ್ಸ್ ಕೊಟ್ಟಿನಿ ಏನು ತೊಂದರೆ ಇಲ್ಲ ನಮಸ್ತೆ ಅಂದ್ರಪ್ಪ ಆಂಟಿ ನಮಸ್ಕಾರ ಆಂಟಿ ನಮಸ್ತೆ ಅಪ್ಪ ಓಕೆ ಬ್ರದರ್ ಸಿಸ್ಟರ್ ಹಂಗೆ ಶುರು ಮಾಡೋಣ ನಮಸ್ತೆ ಬ್ರದರ್ ಸಿಸ್ಟರ್ ನಮಸ್ಕಾರ ಅಷ್ಟೇ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಬ್ರದರ್ ಓಕೆ ಹಂಗಾದ್ರೆ ನಾವು ಇವತ್ತು ಆಡ್ಕೊಂತ ವೇದ ಭಾಗ ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯದಿಂದ ಹಿಡಿದು 30ನೇ ಅಧ್ಯಾಯ ಸೊ ಇದನ್ನು ನೋಡ್ಬೇಕಾದ್ರೆ ಒಂದು ಬ್ಯಾಕ್ಗ್ರೌಂಡು ಏನಪ್ಪ ಅಂದರೆ ಈ ಚಾಪ್ಟರ್ಗಳಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಅಂದರೆ ಮೋಸೆ ತನ್ನ ಇಸ್ರೇಲ್ ಜನಗಳಿಗೆ ಕೊಡೋಂಥ ಒಂದು ಲಾಸ್ಟ್ ಸಂದೇಶಗಳಲ್ಲಿ ಇರೋಂಥ ಒಂದು ಮ್ಯಾಟರ್ಗಳು ಏನಾಗಿದೆ ಇದಲ್ಲಿದೆ ಮುಖ್ಯವಾಗಿ ನೋಡ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಅಂತಂದರೆ ಅಲ್ಲಿ ಎಲ್ಲ ಒಂದು ನ್ಯಾಯ ಪ್ರಮಾಣಗಳನ್ನ ರಿವೈಸ್ ಮಾಡಿ ಹೇಳಿದ್ಮೇಲೆ ಅದನ್ನು ಕೈಗೊಂಡು ನಡೆದ್ರೆ ಯಾವ ಥರ ದೇವ್ರ ಕೃಪೆ ಕೊಡ್ತಾರೆ ಅಥವಾ ಅದನ್ನ ಕೈಗೊಂಡು ನಡೆದಿರಿದ್ರೆ ದೇವ್ರ ಕೋಪ ಅವ್ರ ಮೇಲೆ ಯಾವ ಥರ ಬರ್ತಾರೆ ಅಂತ ಏನು ಮಾಡಿದ್ರೆ ಇದರಲ್ಲಿ ಆ ಒಂದು ಮಾತುಗಳನ್ನ ಏನು ಮಾಡಿದ್ರೆ ನಮಗೆ ಒಂದು 5 ಚಾಪ್ಟರ್ಸಲ್ಲಿ ಕೊಟ್ಟಿದ್ದಾರೆ ಅವರ ಈ ಇದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ದೇವರ ಒಂದು ವಾಕ್ಯಕ್ಕೆ ಎಷ್ಟು ಮಹತ್ವತೆ ಕೊಡಬೇಕು ಅಂತಂದ್ಬಿಟ್ಟು ದೇವರು ಇಲ್ಲಿ ಹೇಳ್ತಾರೆ ಅಂತಂದ್ಬಿಟ್ಟು ನಮ್ಗೆ ಏನಾಗ್ತದೆ ನಮ್ಗೆ ಕೆಲವು ವಿಚಾರಗಳು ನಮ್ಗೆ ಗೊತ್ತಾಗ್ತದೆ ಅದರಿಂದ ನಾವು ಅದನ್ನ ಓದೋಣ ಮೊದಲನೇದಾಗಿ ಚಾಪ್ಟರ್ 26ಅಲ್ಲಿ ಮೊದಲು ಮೊದಲು 11ನೇ ವಚನ ನಮ್ಮ ಸುಜಾತಾ ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊತೀನಿ ಸುಜಾತಾ ಸಿಸ್ಟರ್ ಓದಕ್ಕಾಗ್ತದ ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ 1 ರಿಂದ 11 ಪ್ರತಿ ವರ್ಷದಲ್ಲಿಯೂ ಪ್ರಥಮ ಫಲಗಳನ್ನು ಸಮರ್ಪಿಸುವಾಗ ಮಾಡಬೇಕಾದ ಆರಾಧನಾ ಕ್ರಮ ನಿಮ್ಮ ದೇವರಾದ ಯಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸುವಾಗ ಆತನು ದಯಪಾಲಿಸಿದ ಫಲದ ಎಲ್ಲಾ ಬೆಳೆಗಳಲ್ಲಿಯೂ ನೀವು ಕೆಲವು ಪ್ರಥಮ ಫಲಗಳನ್ನು ಪುಟ್ಟಿಯಲ್ಲಿಟ್ಟು ನಿಮ್ಮ ದೇವರಾದ ಯಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಆ ಕಾಲದಲ್ಲಿ ಇರುವ ಮಹಾಯಾಜಕನಿಗೆ ಯಹೋವನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಾವು ಸೇರಿದ್ದಾಯಿತೆಂದು ನೀನು ಸೇವಿಸುವ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಈಗ ಒಪ್ಪಿಕೊಂಡಿದ್ದೇವೆ ಎಂದು ಹೇಳಬೇಕು. ಯಾಜಕನು ಆ ಪುಟ್ಟಿಯನ್ನು ನಿಮ್ಮ ಕೈಯಿಂದ ತೆಗೆದುಕೊಂಡು ನಿಮ್ಮ ದೇವರಾದ ಯಹೋವನ ಯಜ್ಞ ವೇದಿಯ ಮುಂದೆ ಇಟ್ಟಾಗ ನೀವು ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಆರಾಮ್ಯನಾದ ನಮ್ಮ ಮೂಲ ಪಿತೃವು ಗತಿ ಇಲ್ಲದವನಾಗಿ ಸ್ವಲ್ಪ ಮಂದಿಯೊಡನೆ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಇಳಿದುಕೊಂಡನು. ಅಲ್ಲಿ ಅವನ ಸಂತಾನದವರು ಹೆಚ್ಚಿ ಮಹಾಬಲಿಷ್ಠ ಜನಾಂಗವಾದರು. ಐಗುಪ್ತರು ನಮ್ಮನ್ನು ಉಪದ್ರವ ಪಡಿಸಿ ಬಾಧಿಸಿ ನಮ್ಮಿಂದ ಕಠಿಣವಾಗಿ ದುಡಿಸಿಕೊಂಡಾಗ ನಾವು ನಮ್ಮ ಪಿತೃಗಳ ದೇವರಾದ ಯಹೋವನಿಗೆ ಮೊರೆ ಇಡಲಾಗಿ ಆತನು ಕೇಳಿ ನಮ್ಮ ದುರವಸ್ಥೆಯನ್ನು ಕಷ್ಟವನ್ನು ಉಪದ್ರವವನ್ನು ನೋಡಿ ಭುಜಬಲವನ್ನು ಶಿಕ್ಷಾಹಸ್ತವನ್ನು ಮಹಾಭೀತಿಗಳನ್ನು ಮಹತ್ ಕಾರ್ಯಗಳನ್ನು ಉತ್ಪಾತಗಳನ್ನು ಪ್ರಯೋಗಿಸಿ ನಮ್ಮನ್ನು ಬಿಡಿಸಿ ಐಗುಪ್ತ ದೇಶದಿಂದ ಕರೆತಂದು ಹಾಲು ಜೇನು ಹರಿಯುವ ಈ ದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಆದುದರಿಂದ ಯಹೋವನೇ, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸಬೇಕು ಎಂದು ಹೇಳಿ ಆ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿಟ್ಟು ಆತನನ್ನು ಆರಾಧಿಸಬೇಕು. ಆತನು ನಿಮಗೂ ನಿಮ್ಮ ಮನೆಯವರಿಗೂ ಉಂಟು ಮಾಡಿದ ಎಲ್ಲಾ ಸುಖ ಸಂತೋಷಗಳಿಗಾಗಿ ನೀವು ಲೇವಿಯರು ನಿಮ್ಮ ಮಧ್ಯದಲ್ಲಿರುವ ಪರದೇಶಿಗಳು ಸಂಭ್ರಮದಿಂದಿರಬೇಕು. ಥ್ಯಾಂಕ್ ಯು ಸುಜಾತಾ, ಥ್ಯಾಂಕ್ ಯು, ಗಾಡ್ ಬ್ಲೆಸ್. ಸದ್ಯ ನೋಡ್ಬೇಕಾದ್ರೆ ಏನಂತ ಹೇಳ್ತಾರೆ ಅಂತಂದ್ರೆ, ನೀವು ಕಾನಾನ್ ದೇಶಕ್ಕೆ ಹೋಗಿದ್ಮೇಲೆ ಆ ಒಂದು ದೇಶದಲ್ಲಿ ನಿಮಗೆ ಸಮೃದ್ಧಿಯಾಗಿ ದೇವರು ಆಶೀರ್ವಾದ ಮಾಡಿದ್ಮೇಲೆ ಅಲ್ಲಿರಂತ ಒಂದು ಕಾಣಿಕೆಗಳನ್ನ, ಚೊಚ್ಚಲ ಒಂದು ಕಾಣಿಕೆಗಳನ್ನ ನೀವೇನ್ ಮಾಡಬೇಕು, ದೇವರಿಗೆ ಒಂದು ಒಂದು ತನ್ನು ಒಪ್ಪಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಬುಟ್ಟಿಯಲ್ಲಿ ನೀವೇನ್ ಮಾಡ್ಬೇಕು, ಅದನ್ನ ದೇವರಿಗೆ ತನ್ನ ಒಪ್ಪಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಯಾಜಕನ ಹತ್ರ ತಂದು ಕೊಟ್ಟಿದ್ಮೇಲೆ ದೇವ್ರ ಹತ್ರ ಏನಂತ ಹೇಳ್ಬೇಕಂದ್ರೆ, ನಮ್ಮ ತಂದೆ ಏನಾಗಿದ್ರಂತ, ಒಬ್ಬ ಏನ ಆರಾಮಿಯದವರು,
ಅಲ್ರ ಸೊ ನೋಡ್ಬೇಕ್ರೆ ಅವ್ರು ಐಗುಪ್ ದೇಶದಲ್ಲಿ ಏನ್ ಮಾಡಿದ್ರಂತೆ ಅವರು ಅವರು ಹೋದ್ರು ಐಗುಪ್ ದೇಶದಲ್ಲಿ ಏನ್ ಮಾಡಿದ್ರು ಅವರು ದೇವರನ್ನ ಆಶೀರ್ವಾದ ಮಾಡಿದ್ರು ಅವರು ದೊಡ್ಡ ಒಂದು ಜನಾಂಗವಾಗಿ ರಾಜ್ಯವಾಗಿ ಏನಾದ್ರು ಅಲ್ಲಿ ಇದ್ರು ಆಮೇಲೆ ಅವರಿಂದ ಒಂದು ಹಿಂಸೆ ಬಾಧೆಗಳನ್ನ ಅನುಭವಿಸಿ ಒಂದು ಭಯಂಕರವಂತ ಒಂದು ರೀತಿಯಲ್ಲಿ ದೇವ್ರ ಮಾಡಂತೆ ಅವನ್ನ ಬಿಡುಗಡೆ ಮಾಡ್ಕೊಂಡು ಕಡ್ಕೊಂಬಂದ್ರು ಅಂತಂದ್ಬಿಟ್ಟು ನೀವೇನ್ ಮಾಡಿದ್ದಲ್ಲ ನೆನ್ಸ್ಕೊಳ್ಳಿ ಅಂತ ಬಿಟ್ಟುಬಿಡ್ತಾರೆ ಅಲ್ಲಿ ಹೇಳ್ತಾರೆ. ಆದ್ರೆ ಅದಕ್ಕೆ ನೋಡ್ಬೇಕ್ರೆ ಅದನ್ನ ದೇವರು ಈ ತರ ನಮ್ಮನ್ನ ಕನಾನ್ ದೇಶಕ್ಕೆ ಕರ್ಕೊಂಬಂದು ಈ ತರ ಎಲ್ಲ ಆಶೀರ್ವಾದ ಮಾಡಿದ್ರೆ ಅಂತಂದ್ಬಿಟ್ಟು ಆ ಒಂದು ಮಾತುಗಳು ಮತ್ತೆ ದೇವ್ರ ಮಾಡಿದ ಕ್ರಿಯೆಗಳನ್ನ ನೆನ್ಸ್ಕೊಳ್ಳೋ ಅಂತ ರೀತಿಯಲ್ಲಿ ಇದನ್ನ ಏನ್ ಮಾಡ್ಬೇಕು ನೀವು ಬಾಯಿಂದ ಹರಕೆ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಲ್ಲ ಹಂಗಾರೆ ಇಲ್ಲಿ ಏನಕ್ಕೆ ಹಿಂಗೆ ದೇವರು ಹಿಂಗೆ ಮಾಡುವಂತ ಹೇಳ್ತಾರೆ ಅಂದ್ರೆ ಅವ್ರ ಪೂರ್ವದಂತ ಸ್ಥಿತಿಗಳನ್ನ ಯಾವುದೇ ಕಾರಣಕ್ಕೆ ಏನ್ ಮಾಡಕ್ ಹೋಗ್ಬಿಡ್ತು ಅಲ್ಲಿ ಇಸ್ರೇಲ್ ಜನಗಳು ಮರ್ಯಾದಕ್ಕೆ ಹೋಗ್ಬಾರ್ದು ಅಂತಂದ್ಬಿಟ್ಟು ಅಂತ ಹೇಳ್ತಾರೆ. ಅದರ ನಾವು ಎಷ್ಟೋ ಸತಿ ಸನ್ನಿವೇಶಗಳನ್ನ ನೋಡಿದಿರಿ ಅಂದ್ರ ಏನಪ್ಪ ನೋಡಿದಿರಿ ಅಂತಂದ್ರೆ ಏನ್ರಿ ಇಸ್ರೇಲ್ ಜನಗಳು ಐಗುಪ್ತ ದೇಶನ ಬಿಟ್ಟು ಏನ್ರಿ ಸ್ವಲ್ಪ ದಿನಗಳು ಆಗಿದ ತಕ್ಷಣ ಏನ್ ಮಾಡಿದ್ರು ಗೊಂದ್ಗುಟ್ಟೋದಕ್ಕೆ ಅಲ್ಲಿ ಶುರು ಮಾಡಿದ್ರು. ಅದರ ಹಲವಾರು ರೀತಿಯಲ್ಲಿ ಏನ್ ಮಾಡ್ತಾರೆ ಗೊಂದ್ಗುಡ್ತಾರೆ. ಅದಕ್ಕೆ ನಾವು ನಿನ್ನೆ ಕೂಡ ಪಾಠದ ಅಂತ್ಯ ನೋಡ್ಬೇಕ್ರೆ ಅಂತ ನೋಡಿದ್ರೆ ಇಸ್ರೇಲ್ ಜನಗಳು ಮಾಡಿದಂತ ರೀತಿಯಲ್ಲಿ ನೀವು ಮಾಡ್ಕೊಬಿಡಿ, ನೀವು ಮಾಡ್ಕೊಬಿಡಿ. ಅವ್ರು ಜಾರತ್ವ ತರ ನೀವು ಜಾರತ್ವ ಮಾಡ್ಕೊಬಿಡಿ, ಅವ್ರು ಗೊಂದ್ಗುಟ್ಟ ತರ ನೀವೇ ಮಾಡ್ಕೊಬಿಡಿ ಗೊಂದ್ಗುಟ್ಟಕ್ಕೋಬಿಡಿ, ಅವ್ರು ವಿಗ್ರಹದ್ದೆ ಮಾಡತ್ತರ ನೀವೇನ್ ಮಾಡ್ಕೊಬಿಡಿ, ಒಂದು ವಿಗ್ರಹದ್ದೆ ಮಾಡಕ್ ಹೋಗ್ಬಿಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ದೇವ್ರನ್ನ ಎಂತ ಕೋಪ ಪಡಿಸಂತ ರೀತಿಯಲ್ಲಿ ದೇವ್ರನ್ನ ಟೆಂಪ್ಟ್ ಮಾಡೋದಲ್ಲ, ಆತರ ನೀವೇನ್ ಮಾಡಕ್ ಹೋಗ್ಬಿಡಿ, ದೇವ್ರನ್ನ ಟೆಂಪ್ಟ್ ಮಾಡಕ್ ಹೋಗ್ಬಿಡಿ ಅಂತ ಏನ್ ಮಾಡ್ತಾರೆ. ಫಸ್ಟ್ ಕೊರಿಂಥ್ಯನ್ 10 ಚಾಪ್ಟರ್ ನಮ್ಮ ಅನೇಕ ವಿಚಾರಗಳನ್ನ ಹೇಳ್ತಾರೆ. ಏನಕ್ಕೆ ಇದನ್ನ ಹೇಳ್ತಾರೆ ಅಂತಂದ್ರೆ ಯಾವತ್ತು ಇಸ್ರೇಲ್ ಜನಗಳು ತನ್ನ ಒಂದು ದೇವ್ರು ಮಾಡಿದಂತ ಒಂದು ಕೃಪೆಗಳನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಅಂತಂದ್ಬಿಟ್ಟು ದೇವ್ರು ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಯಾಕಂದ್ರೆ ತುಂಬಾ ಸಹಜ ಮನುಷ್ಯನ್ಗೆ ಯಾವ ರೀತಿ ಬಂದ್ಬಿಟ್ಟು ಒಂದು 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 ಕಂಫರ್ಟ್ ಇರ್ತಾರೋ, ಒಂದು ಆಶೀರ್ವಾದಗಳು ಇರ್ತಾರೋ ಮನುಷ್ಯನ್ ಮಾಡ್ತಾನೆ, ಸಹಜವಾಗಿ ಫಸ್ಟ್ ಮಾಡೋ ವಿಚಾರ ಏನಂದ್ರೆ ದೇವ್ರನ್ನ ಮರ್ತು ಬಿಡ್ತಾನೆ. ಅದರ ಏನಂತಾರೆ ಅನೇಕ ವಿಚಾರಗಳನ್ನ ತನ್ನ ಮನ್ಸನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಕ್ ಏನ್ ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ. ಅದರ ಇವಾಗ ನಮ್ಗೆ ಎಲ್ಲಾ ರೀತಿ ಕಂಫರ್ಟ್ಸ್ ಇದೆ, ಎಲ್ಲ ಸುಖ ಇದ್ದಿ, ಏನೋ ತೊಂದರೆ ಇಲ್ಲ ಅಂತಾರೆ, ನಮ್ಮ ಮನ್ಸು ಆಲೋಚನೆ ಏನಾಗ್ತಾರೆ ಅಂತಂದ್ರೆ ಅಂದ್ರೆ ಸ್ವಲ್ಪ ದಿನ ವಾಕ್ಯದಲ್ಲಿ ನಾವು ಧ್ಯಾನ ಮಾಡ್ತೀವಿ, ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ತಂದ್ರೆ ಈ ವಾಕ್ಯಗಳನ್ನ ಬಿಟ್ಟು ಬೇರೆ ಏನಾರ ಇದೆಯಾ, ಅಂದ್ರೆ ಬೇರೆ ಏನೋ ಮಾರ್ಗಗಳು ನಮ್ಮ ಒಂದು ಡಿವಿಯೇಷನ್ಗೆ ಇದೆಯಾ ಅಂತಂದ್ಬಿಟ್ಟು ನಾವೇನ್ ಮಾಡ್ತೀರಿ ಹುಡುತ್ತೀರಿ. ಅವಾಗ ಏನಾಗ್ತಂದ್ರೆ ಏನ್ರಿ ನಿಜವಾದ ದೇವ್ರನ್ನ ಬಿಟ್ಟು ಬೇರೆ ದೇವರುಗಳನ್ನ ಆರಾಧನೆ ಮಾಡೋಕ್ಕಿಂತ ತುಂಬಾ ಸಾಧ್ಯತೆಗಳಾಗ್ಬಿಡ್ತದರ. ಅದಕ್ಕೆ ನೋಡಿ ನಮ್ಮ ಸತ್ಯವೇದದಲ್ಲಿ ಕೂಡ ಹೇಳ್ಬೇಕಾರೆ ದೇವರು ನಾಶ ಮಾಡಿರಂತ ಒಂದು ಎರಡು ಮೂರು ರಾಜ್ಯಗಳ ಹೆಸರುಗಳು ಏನ್ ಮಾಡ್ತಾರೆ ಇಲ್ಲಿ ಧರ್ಮೋಪದೇಶ ಖಂಡದಲ್ಲಿ ಹೇಳ್ತಾರೆ. ಅಲ್ರ ಅದನ್ನ ಓದ ನೋಡ್ರಿ ಇವತ್ತಿನ ಅಧ್ಯಾಯದಲ್ಲಿ ಬರ್ತಾರೆ. ಆದ್ರೂ ಕೂಡ ಏನ್ರಿ ಧರ್ಮೋಪದೇಶ ಖಂಡ 29 ಅಧ್ಯಾಯ 23 ವಚನ ಯಾರು ಓದ್ತೀರಾ? ಎಲ್ಲಾ ಜನಾಂಗದವುಗಳು ಎಲ್ಲಾ ಜನಾಂಗಗಳವರು ನಿಮ್ಮ ದೇಶದ ನಿಮ್ಮ ಆ ದೇಶವು ಯಾವ ವ್ಯವಸಾಯವಾದರೂ ಇಲ್ಲದೆ ಹುಲ್ಲಾದರೂ ಬೆಳೆಯದೆ ಹಾಳು ಬಿದ್ದು ಯಹೋವನ್ನು ಮಹಾಕೋಪದಿಂದ ಕೆಡವಿದ ಸೋದೋಮ್ ಗೋಮೋರ್ ಅದ್ಮಾ ಚೆಬೋಯಿಮ್ ಎಂಬ ಪಟ್ಟಣಗಳ ಪ್ರದೇಶದಂತೆ ಸುಟ್ಟು ಹೋದದ್ದಾಗಿ ಎಲ್ಲಾ ಕಡೆಗಳಲ್ಲಿಯೂ ಗಂಧಕ ಉಪ್ಪುಗಳಿಂದ ತುಂಬಿರುವುದನ್ನು ಕಂಡು ಯಹೋವನು ಈ ದೇಶಕ್ಕೆ ಹೀಗೆ ಮಾಡಿದ್ದೇಕೆ, ಇಂಥ ಕೋಪಾಗ್ನಿಗೆ ಕಾರಣವೇನಿದ್ದೀತು ಎಂಬುದಾಗಿ ವಿಚಾರಿಸುವರು. ನೋಡ್ರ ಅಲ್ಲಿ ನಾವು ನೋಡ್ಬೇಕ್ರೆ ಏನ್ ಮಾಡ್ತಾರೆ ಅಂದ್ರೆ ಸೋದೋಮ್ ಗೊಂಬ್ರಾ ಅದ್ಮಾ ಮತ್ತೆ ಜೆಬಲೋನ್ ಅಂತಂದ್ಬಿಟ್ಟು ಈ ನಗರದ ಮೇಲೆ ದೇವ್ರು ಭಯಂಕರವಂತ ಕೋಪನ ಅಲ್ಲಿ ಸುರಿಸಿದ್ರು. ಏನಕ್ಕೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕಾರಣಗಳು ಹೇಳ್ತಾರೆ. ಅದ್ರ ಅವಾಗ ಹೇಳ್ಬೇಕಾರೆ ನೋಡಿ ಅಲ್ಲಿ ಏರಿಕೆ ರೀಸನ್ ಅಂತಂದ್ಬಿಟ್ಟು ಎಜೇಕೆಲ್ 16 ವಚನದಲ್ಲಿ ಕೊಟ್ಟಿದ್ದಾರೆ. ಎಜೇಕೆಲ್ 16:49 ಪಡುವುದು ಹೊಟ್ಟೆ ತುಂಬಿಸಿಕೊಳ್ಳುವುದು ಸ್ವಸುಖದಲ್ಲಿ ಮುಳುಗಿರುವುದು ಅವು ಆಕೆಯಲ್ಲಿಯೂ ಆಕೆಯ ಕುಮಾರ್ತೆಯರಲ್ಲಿಯೂ ಇದ್ದವು. ಅಲ್ಲದೆ ಆಕೆಯು ದೀನ ದರಿದ್ರರಿಗೆ ಬೆಂಬಲವಾಗಿರಲಿಲ್ಲ. ಅವರು ಸೊಕ್ಕರಿ ನನ್ನ ಕಣ್ಣೆದುರಿಗೆ ಅಸಹ್ಯಾಚಾರಗಳನ್ನು ನಡೆಸಿದರು. ನಾನು ಅದನ್ನು ನೋಡಿ ಅವರನ್ನು ನಿರ್ಮೂಲ ಮಾಡಿದೆನು. ಓಕೆ ಥ್ಯಾಂಕ್ ಯು ಅಧಿಕಾ ಸರ್. ಅಲ್ಲಿ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ಸೋದೋಮ್ ಗೊಬ್ಬರ ಮಾಡಿದಂತ ಮಿಸ್ಟೇಕ್ ಗಳನ್ನ ಹೇಳ್ತಾರೆ. ಅದರ ಏನಂದ್ರೆ ಅವ್ರಿಗೆ ಇದ್ದಿದ್ದ ಏನಪ್ಪ ಅಂತಂದ್ರೆ ಹೆಮ್ಮೆ ಅದರ ಆಮೇಲೆ ಸ್ವಸುಖದಲ್ಲಿ ಏನಂತಾರೆ ಮುಳುಗಿರೋದು ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರೆ ಮೂರನೇದು ಸೊಕ್ಕಿರುತ್ತೆ ಕನ್ನಡದಲ್ಲಿ ಹಂಗಂತ. ಇಂಗ್ಲಿಷ್ ಅಲ್ಲಿ ಹೆಂಗ್ ಬರ್ತದೆ ಅಂದ್ರೆ ಮೊದಲನೇದು ಪ್ರೈಡ್, ಎರಡನೇದು ಫುಲ್ನೆಸ್ ಆಫ್ ಬ್ರೆಡ್, ಮೂರನೇದು ಅಬಂಡೆನ್ಸ್ ಆಫ್ ಐಡಲ್ನೆಸ್, ಆಮೇಲೆ ಏನ್ ಮಾಡಿಲ್ವಂತೆ ಬಡವ್ರನ್ನ ಏನ್ ಮಾಡಿಲ್ವಂತೆ ಇವರು ಸಹಾಯ ಮಾಡಿಲ್ವಂತೆ. ಅಂದ್ರೆ ಕನ್ನಡದಲ್ಲಿ ಏನ್ ಬಂತೀವಿ ವಾರ್ತೆಗಳಿಗೆ ಯಾರು ಇನ್ನೂ ಓದ್ತೀರಾ?
ಎಜೆಕಿಯೇಲ್ 16:49. ನಿನ್ನ ತಂಗಿಯ ದೋಷವನ್ನು ನೋಡು, ಹೆಮ್ಮೆ ಪಡುವುದು, ಹೊಟ್ಟೆ ತುಂಬಿಸಿಕೊಳ್ಳುವುದು, ಸ್ವಸುಖದಲ್ಲಿ ಮುಳುಗಿರುವುದು, ಇವು ಆಕೆಯಲ್ಲಿಯೂ ಹೆಮ್ಮೆ ಸೊಕ್ಕು, ಹೆಮ್ಮೆ ಪಡುವುದು ಅಂದ್ರ ಸ್ವಸುಖದಲ್ಲಿ ಮುಳುಗಿರೋದು, ಆಮೇಲೆ ಮುರಿದು ಹೊಟ್ಟೆ ತುಂಬಿಸಿಕೊಳ್ಳುವುದು ಅಲ್ವರ. ಆಮೇಲೆ ತನ್ನ ಸಹೋದರಿಗೆ ಏನ್ ಮಾಡ್ದಿರೋದು, ಸಹಾಯ ಮಾಡ್ದಿರೋದು ಅದರ ಇಂಗ್ಲಿಷ್ ಬರ್ತಾರೆ, ದೀನ ದರಿದ್ರಿಗೆ ಏನ್ ಮಾಡ್ದಿರೋದು, ಬೆಂಬಲವಾಗಿ ಇಳ್ದಿರೋದು ಅಂತ ಹೇಳ್ತದ್ರ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮನುಷ್ಯನ್ಗೆ ಯಾವಾಗ ಹೊಟ್ಟೆ ತುಂಬಾ ಇರ್ತದ ಅವಾಗ ಅವ್ನಿಗೆ ಬರೋದು ಏನಂತಂದ್ರೆ ಏನ್ರಿ ನೆಕ್ಸ್ಟ್ ಹೆಮ್ಮೆ ತುಕ್ಕು ಅದರ ಪ್ರೈಡ್ ಬರ್ತಾರೆ ಅದ್ರ. ಆಮೇಲೆ ಎಲ್ಲ ಇದೆ ಅಂದ್ರೆ ನಾ ಕೆಲಸ ಮಾಡೋಂತ ಅವಶ್ಯಕತೆ ಏನಿಲ್ಲ ಇಲ್ಲ ಅದರ. ಇವಾಗ ಯೋಚನೆ ಮಾಡಿ, 2 ತಿಂಗಳು ಲಾಕ್ಡೌನ್ ಇತ್ತಪ್ಪ, 2 ತಿಂಗಳು ಲಾಕ್ಡೌನ್ ಏನ್ರಿ ಕೊರತೆ ಇರೋರಿಗೆ ಕಷ್ಟ, ಅಂದ್ರೆ ಏನಪ್ಪ ಆಗ್ತಾರೆ, ಇವ್ ಏನ್ ಇಲ್ವಲ್ಲ ಅಂತ. ಅದ್ರ ಎಲ್ಲ ಇದ್ದಿ ಇದ್ದವ್ರಿಗೆ ಹೆಂಗಿರ್ತಾರೆ ಮೈಂಡು, ಇದೇ ತರ ಮೈಂಡು ಬರೋಂತ 100% ಪಾಸಿಬಿಲಿಟಿ ಇರ್ತದೆ ಅಲ್ವರ. ಸ್ವಸುಖದಲ್ಲಿ ಮುಳುಗಿರೋದು ಏನ್ರಿ, ಹೊಟ್ಟೆ ತುಂಬಿಸ್ಕೊಂಡಿರೋದು, ಆಮೇಲೆ ಏನ್ರಿ ಅಹಂಕಾರದಿಂದ ಮರಿಯಂತದ್ದು, ಆಮೇಲೆ ಮತ್ತೊಬ್ರಿಗೆ ಏನ್ರಿ ಸಹಾಯ ಮಾಡ್ದಿರಂತದ್ದು ಅಲ್ವರ. ಇದು ಯಾರಿಗ ಇಷ್ಟ ಆಗಿಲ್ಲ ಅಂತಂದ್ರೆ ದೇವ್ರಿಗೆ ಏನಾಗಿಲ್ಲ, ಅಲ್ಲಿ ಇಷ್ಟ ಆಗಿಲ್ಲ ಅದರ. ಅದಕ್ಕೆ ಹೇಳ್ತಾರೆ ಏನ್ರಿ ಐಗುಪ್ ದೇಶದಿಂದ ಇಸ್ರೇಲ್ ಜನಗಳು ಬಿಟ್ಟ ಮೇಲೆ ಏನ್ರಿ ದೇವ್ರು ಯಾವ ದೇಶಕ್ಕೆ ಕರ್ಕೊಂಡ್ ಬಂದ್ರು ಅಂದ್ರೆ ಕಾನಾನ್ ದೇಶಕ್ಕೆ. ಹಾಲು ಜನರಿ ಅಂತ ಒಂದು ಭೂಮಿ ನಾವು ಕಳೆದ ವಾರ ನೋಡಿದಲ್ಲ, ಆ ಭೂಮಿ ಎಂತ ಭೂಮಿ ಅಂತ ನೋಡ್ತೀರಿ, ಸಮೃದ್ಧಿಯಾದಂತ ಭೂಮಿ. ಅಲ್ಲಿ ಏನಿದೆಯಂತೆ, ಬರೀ ಹಾಲು ಜನ ಇದೆಯಾ ಅದರ, ಏನಿದೆಯಂತೆ ದಾಳಿಂಬ್ರೆ ಅದರ, ಆಮೇಲೆ ಅಂಜೂರ, ಆಮೇಲೆ ಒಲಿವ್ ಎಣ್ಣೆ ಅದರ, ಆಮೇಲೆ ಬೆಟ್ಟ ಗುಡ್ಡಗಳಲ್ಲಿ ಏನ್ ಬರ್ತದೆ, ಹಾ ತಾಮ್ರ ಕಲ್ಲು, ಸಾರಿ ತಾಮ್ರ ಮತ್ತೆ ಕಬ್ಬಣ ಅಲ್ವರ. ಆಮೇಲೆ ಏನ್ ಮಾಡ್ತಾರೆ ದೇವರು, ಇನ್ನ ಗೋಧಿ ಜವೆ ಗೋಧಿ ಸಮೃದ್ಧಿಯಾಗಿ ಏನ್ ಮಾಡ್ತಾರೆ ದೇವ್ರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಯಾವಾಗ ಮನುಷ್ಯನ್ಗೆ ಏನ್ರಿ ಕೂತಿರೋ ಸ್ಥಳದಲ್ಲೇ ಎಲ್ಲಾ ಬರೋದಕ್ಕೆ ಶುರು ಆಗ್ತದ, ಮನುಷ್ಯನ ಒಂದು ಮೈಂಡ್ ಡಿವೇಟ್ ಆಗೋದಕ್ಕೆ ತುಂಬಾ ಪಾಸಿಬಿಲಿಟೀಸ್ ಇದೆ. ಅದಕ್ಕೆ ದೇವ್ರು ಹೇಳ್ತಾರೆ ಇದನ್ನ ಯಾವತ್ತು ನೀವು ಮರಿಬೇಡಿ. ಐಗುಪ್ ದೇಶದಲ್ಲಿ ಯಾವ ತರ ದೇವ್ರು ನಿಮ್ಗೆ ಕಷ್ಟ ಸಂಕಟಗಳನ್ನ ಕೊಟ್ಟಿ ಇದ್ರು, ಆ ಒಂದು ನೀವು ದೇವತೆ ಮೊರೆ ಇದ್ದಾವಾಗ ದೇವ್ರು ನಿಮ್ನ ಯಾವ ತರ ಸಹಾಯ ಮಾಡೋದನ್ನ ಮರಿಬೇಡಿ. ಅದಕ್ಕೆ ನೀವೇನ್ ಮಾಡಿ, ದೇವತೆ ಮೊದಲೇ ಒಂದು ಚೊಚ್ಚಲದ ಕಾಣಿಕೆ ಅಂತ ತರ್ಬೇಕ್ರೆ, ನೀವು ದೇವತೆ ಏನ್ ಮಾಡಿದ್ನ ಹರಿಕೆ ಮಾಡಿ ನೀವೇನ್ ಮಾಡಿದೀವ, ನೀವ್ ಹೇಳಿ ನಮ್ಮ ತಂದೆ ಹೆಂಗಿದ್ರಂತೆ, ಹಾ ಏನಂದ್ರೆ ಒಬ್ರು ಏನಂತ ಹೇಳ್ತಾರ ಅವರು, ಈ ವಾಸ್ ಸಿರಿಯನ್ ಅದರ ಅರಾಮ್ಯದವರು ಏನಾಗಿದಂತೆ ಅವನು ನೋಡಿ ಆ ವಚನ ಓದಿ, 5ನೇ ವಚನ ಓದಿ ಇನ್ನೊಂದ್ಸತಿ ನೋಡ್ರ, ಗತಿ ಇಲ್ಲದವನಾಗಿದ್ದಂತೆ ಅವರು. ಅವರ ಈ ವಾಸ್ ಮ್ಯಾನ್ ರೆಡಿ ಟು ಪೆರಿಶ್, ನಾಶ ಆಗೋದಕ್ಕೆ ಅಂತಾರೆ ಸಂಪೂರ್ಣವಾಗಿ ಇದಾಕೋದಕ್ಕೆ ಸಿದ್ಧವಾಗಿರೋಂತ ಒಬ್ಬ ವ್ಯಕ್ತಿ ತರ ಆಗಿದಂತೆ ಯಾಕೋಬು ಅಂದ್ರ. ನಮ್ಗೆ ಚೆನ್ನಾಗಿ ಗೊತ್ತಲ್ಲ ಯಾಕೋಬು, ಯಾಕೋಬು ಎಲ್ಗೆ ಹೋಗಿದ್ದು, ಆ ಒಂದು ಬರಗಾಲದಲ್ಲಿ ಏನ್ರಿ ಎಲ್ಲಿಗಪ್ಪ ಕಳಿಸ್ತಾರೆ, ಅರಾಮ್ಯ ದೇಶಕ್ಕೆ, ಐಗುಪ್ತ ದೇಶಕ್ಕೆ ಕಳಿಸ್ತಾರಲ್ವ ಜೋಸೆಫ್ ಏನ್ರಿ ಮಂತ್ರಿ ಆಗಿರ್ತಾನೆ. ಸರಿ ಇನ್ನೇನು ನಾವು ನಮ್ಮ ಹತ್ರ ಇರೋದು ಏನಿದೆ, ಈ ದಾನಿಗಳನ್ನ ಬೇಕು ನಮ್ಗೆನ್ ಮಾಡಿ ಚಿನ್ನ ಬೆಳ್ಳಿಗಳನ್ನ ಕೊಟ್ಟು ಕಳಿಸಿ ಏನ್ ಮಾಡ್ತಾರೆ, ಇನ್ನ ಕಾಸು ಕೊಟ್ಟು ಕಳಿಸಿ ಏನ್ ಮಾಡಿ ಕಳಿಸ್ತಾರೆ, ಏನಕ್ಕೆ 7 ವರ್ಷ ಬರಗಾಲದಲ್ಲಿ ಅಟ್ಲಿ ಜೀವ ಏನ್ ಮಾಡೋಣ ಉಳ್ಕೊಳಕ್ಕೆ ಪ್ರಯತ್ನ ಮಾಡ್ಲಿ ಅದ್ ಹೇಳ್ತಾರೆ. ಈ ವಾಸ್ ವೆರಿ ಹೇಳ್ತಾರೆ ಫ್ಯೂ, ಆಮೇಲೆ ಹೆಂಗಿದ್ರಂತೆ ಅವರು ನಾಶ ಆಗೋದಕ್ಕೆ ಸಿದ್ಧವಾಗಿರೋರು ಅಲ್ಲರ. ಅದಕ್ಕೆ ಏನಂತಾರೆ ಯಾಕೋಬ್ಗೆ ನಿರೀಕ್ಷೆನೇ ಹೋಗ್ಬಿಡ್ತಾರೆ, ಯೋ ಏನು ಯೋಸಫ್ನ ಕಳ್ಕೊಂಡ್ಬಿಡ್ತಾರೆ, ಬೆಂಜಮಿನ್ ಕರ್ಕೊಂಡೋಗಂತ ಸಿಚುವೇಶನ್ ಬರ್ಬೇಕು, ಏನ್ ಮಾಡ್ತಾರೆ ಹೋದ್ರೆ ಹೋಗ್ತೀನಿ ಅಷ್ಟೇ ಇನ್ನೇನು ಮುಗೀತೋ ನನ್ನ ಕತೆ ಅಂತ ಹೇಳೋದಂತ ರೀತಿಯಲ್ಲಿ ಇರ್ಬೇಕಾದ್ರೆ ಏನ್ರಿ ಅವಾಗ ದೇವ್ರು ಏನ್ ಮಾಡ್ತಾರೆ ಅವನ್ಗೆ ಆಶೀರ್ವದಿಸ್ತಾರೆ, ಕೃಪೆ ಕೊಡ್ತಾರೆ. ಅದಕ್ಕೆ ದೇವ್ರ ಎಲ್ಲಾ ಕನಿಕರಗಳನ್ನ ಕೃಪೆಗಳು ನೀವ್ ಏನ್ ಮಾಡಿ ನೀವ್ ನೆನ್ಸ್ಕೊಳ್ಳಿ. ಅದಕ್ಕೆ ನೀವು ಅದನ್ನ ಏನ್ ಮಾಡಿ ನಿಮ್ ಕೃತಜ್ಞತೆಗಳನ್ನ ಯಾವ ತರ ದೇವ್ರ ಸಲ್ಲಿಸಿ ಅಂದ್ರೆ ನಿಮ್ಮ ಚೊಚ್ಚಲ್ತನದಲ್ಲಿ ನೀವೇನ್ ಮಾಡಿ ದೇವ್ರಿಗೆ ನೀವು ನೀವು ದೇವ್ರಿಗೆ ಏನ್ ಮಾಡಿ ನೀವು ಸ್ತೋತ್ರ ಸಲ್ಲಿಸೋ ರೀತಿ ನೀವು ಹೇಳಿ ಅಂತ ಹೇಳ್ತಾರೆ ಅದರ. ಆಮೇಲೆ ನೋಡಿ ಎಂತೀನಿ 12ನೇ ವಚನದಿಂದ 19ನೇ ವಚನ ಹೋದ್ರ ರೇಷ್ಮಾ ಸಿಸ್ಟರ್ ಓದ್ತೀರಾ, ಆಗ್ತದ? ಪ್ರತಿ 3ನೇ ವರ್ಷದಲ್ಲಿ ದಶಮಾಂಶವನ್ನು ಸಮರ್ಪಿಸುವಾಗ ಮಾಡಬೇಕಾದ ಆರಾಧನಾ ಕ್ರಮ. ದಶಮಾಂಶವನ್ನು ಕೊಡಬೇಕಾದ 3ನೇ ಸಂವತ್ಸರದಲ್ಲಿ ನಿಮಗುಂಟಾದ ಆದಾಯದ ದಶಮ ಭಾಗವನ್ನು ಪ್ರತ್ಯೇಕಿಸಿದಾಗ ನಿಮ್ಮ ನಿಮ್ಮ ಊರುಗಳಲ್ಲಿರುವ ಲೇವಿಯರು, ಪರದೇಶಿಗಳು, ತಾಯಿ ತಂದೆ ಇಲ್ಲದವರು, ವಿಧವೆಯರು ಉಂಡು ಸಂತೋಷವಾಗಿರುವಂತೆ ಅದನ್ನು ಅವರಿಗೆ ಕೊಡಬೇಕಲ್ಲ. ಆಗ ನಿಮ್ಮ ದೇವರಾದ ಯಹೋವನು ಯಹೋವನ ಸನ್ನಿಧಿಯಲ್ಲಿ ನಾವು ಮೀಸಲಾದ ವಸ್ತುಗಳನ್ನು ಮನೆಯಿಂದ ತೆಗೆದು ಬಿಟ್ಟಿದ್ದೇವೆ, ನೀನು ಆಜ್ಞಾಪಿಸಿದ ಮೇರೆಗೆ ಅವುಗಳನ್ನು ಲೇವಿಯ, ಪರದೇಶಿ, ತಾಯಿ ತಂದೆ ಇಲ್ಲದವ, ವಿಧವೆ ಇಂಥವರಿಗೆ
ಕೊಟ್ಟಿದ್ದೇವೆ. ನಿನ್ನ ಆಜ್ಞೆಗಳಲ್ಲಿ ಒಂದನ್ನು ಮೀರಲೂ ಇಲ್ಲ, ಮರೆಯಲೂ ಇಲ್ಲ. ನಾವು ಸತ್ತವರಿಗೋಸ್ಕರ ದುಃಖಿಸುವ ಕಾಲದಲ್ಲೆಲ್ಲ ಅದರಲ್ಲಿ ಏನೂ ತಿನ್ನಲಿಲ್ಲ, ಅಶುದ್ಧರಾಗಿ ಅದನ್ನು ತೆಗೆದು ಹಾಕಲಿಲ್ಲ, ಸತ್ತವರಿಗೋಸ್ಕರ ಅದರಲ್ಲಿ ಏನೂ ಕೊಡಲಿಲ್ಲ. ನಮ್ಮ ದೇವರಾದ ಯಹೋವನ ಮಾತಿನಲ್ಲಿ ಲಕ್ಷ್ಯವಿಟ್ಟು ನೀನು ನೇಮಿಸಿದನ್ನೆಲ್ಲ ಅನುಸರಿಸಿದ್ದೇವೆ. ನೀನು ನಿನ್ನ ಪರಿಶುದ್ಧ ವಾಸಸ್ಥಾನವಾಗಿರುವ ಪರಲೋಕದಿಂದ ಕೆಳಗಿರುವ ನಮ್ಮನ್ನು ಕಟಾಕ್ಷಿಸಿ ನಿನ್ನ ಜನರಾದ ಇಸ್ರಾಯೇಲರನ್ನು ಹಾಲು ಜೇನು ಹರಿಯುವ ದೇಶವೆಂದು ನೀನು ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ಮೇರೆಗೆ ನಮಗೆ ಕೊಟ್ಟಿರುವ ಈ ಭೂಮಿಯನ್ನು ಆಶೀರ್ವದಿಸು ದೇವರೇ ಎಂದು ಹೇಳಬೇಕು. ಮೋಶೆಯ ಎರಡನೇ ಉಪನ್ಯಾಸ ಸಮಾಪ್ತಿ. ಯಹೋವನು ಇಸ್ರಾಯೇಲರೊಡನೆ ಮಾಡಿಕೊಂಡ ಒಡಂಬಡಿಕೆಯ ವಿಷಯ. ಈ ಆಜ್ಞಾವಿಧಿಗಳನ್ನು ನೀವು ಅನುಸರಿಸಬೇಕೆಂದು ನಿಮ್ಮ ದೇವರಾದ ಯಹೋವನು ನಿಮಗೆ ಈಗ ಆಜ್ಞಾಪಿಸಿದ್ದಾನೆ. ಆದ್ದರಿಂದ ನೀವು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಇವುಗಳನ್ನು ಕೈಗೊಂಡು ನಡೆಯಬೇಕು. ನಮಗೆ ಯಹೋವನೇ ದೇವರಾಗಿರುವನೆಂದು ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನ ಆಜ್ಞಾವಿಧಿ ನಿರ್ಣಯಗಳನ್ನು ಕೈಗೊಂಡು ಆತನ ಮಾತಿಗೆ ಲಕ್ಷ್ಯವಿಡುವೆವೆಂದು ನೀವು ಈಗ ಒಡಂಬಟ್ಟಿದ್ದೀರಿ. ಯಹೋವನು ನಿಮ್ಮ ವಿಷಯದಲ್ಲಿ ಇವರು ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸುವ ಪಕ್ಷಕ್ಕೆ ನನ್ನ ವಾಗ್ದಾನಾನುಸಾರ ನನಗೆ ಸ್ವಕೀಯರಾಗಿರುವರೆಂದು ನಾನು ನಿರ್ಮಿಸಿದ ಬೇರೆ ಎಲ್ಲಾ ಜನಾಂಗಗಳಿಗಿಂತಲೂ ಇವರಿಗೆ ಹೆಚ್ಚಾದ ಕೀರ್ತಿ ಘನ ಮಾನಗಳನ್ನುಂಟು ಮಾಡುವೆನೆಂದು ಇವರು ನನ್ನ ಮಾತಿನ ಮೇರೆಗೆ ತಮ್ಮ ದೇವರಾದ ಯಹೋವನಿಗೋಸ್ಕರ ಮೀಸಲಾದ ಜನರಾಗುವರೆಂದು ಒಡಂಬಟ್ಟಿದ್ದಾನೆ. ಥ್ಯಾಂಕ್ ಯು ರೇಷ್ ಮಾಸ್ಟರ್. ಸರಿ, ನೋಡ್ಬೇಕ್ರೆ ಹೇಳ್ತಾರೆ ಇಲ್ಲಿ, ನೋಡ್ಬೇಕ್ರೆ ಏನ್ರಿ, ದೇವರು ಒಂದು ವಾಕ್ಯಕ್ಕೆ ಏನಾಗಿರ್ಬೇಕು, ಮುಖ್ಯತ್ವ ಕೊಡೋಗಿರ್ಬೇಕು ಅಂತ ಹೇಳ್ತಾರ. ಆತನ ಒಂದು ಆಜ್ಞೆಗಳಿಗೆ, ಆತನ ಪ್ರಮಾಣಗಳಿಗೆ ಏನ್ ಮಾಡ್ಬೇಕಂತೆ, ಕೈಗೂ ನಡೆಯೋರಾಗಿರ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ, ದೇವರು ಆದ್ಕೊಂಡಂತ ಒಂದು ಜನಾಂಗ ನೀವೇನಾಗಿದ್ರಿ, ಆಗಿದ್ರಿ, ವಿಶೇಷವಾಗಿರಂತ ಜನಾಂಗ ಆಗಿದ್ರಾ, ಸ್ವಕೀಯ ಜನಾಂಗಗಳು ಆಗಿದ್ರಾ ಅಂತ ಹೇಳ್ತಾರೆ. ಅದರ ಇಂಗ್ಲಿಷ್ ಅಲ್ಲಿ ಬರ್ತಾರೆ ಪೆಕ್ಯುಲಿಯರ್ ಪೀಪಲ್ ಅಂದ್ರೆ, ಪೆಕ್ಯುಲರ್ ಅಂದ್ರೆ ತುಂಬಾ ವಿಶೇಷವಾಗಿರಂತ ಒಂದು ಸ್ಪೆಷಲ್ ಕ್ಯಾಟಗರಿ ಆಫ್ ಪೀಪಲ್ ಏನಾಗಿದ್ರೆ ನೀವು ಆಗಿರೋದ್ರಿಂದ ನೀವೇನ್ ಮಾಡ್ರಿ, ನೀವು ದೇವರ ವಾಕ್ಯಕ್ಕೆ ಏನ್ ಮಾಡಿದ್ರಿ, ಕೈಗೊಂಡರಾಗಿರಿ ಅಂತ ಹೇಳ್ತಾರ. ಅಂದ್ರೆ ದೇವರ ವಾಕ್ಯಕ್ಕೆ ಕೈಗೊಂಡು ನಡೆದ ಅಂತಂದ್ರೆ ಏನ್ರಿ, ದೇವರು ಏನ್ರಿ ನಮ್ಗೆ ಯಾವ ತರ ಒಂದು ಏನ್ ಮಾಡ್ತಾರೆ, ಒಂದು ಕೃಪೆ ಕೊಡ್ತಾರೆ, ದೇವರ ದೃಷ್ಟಿಯಲ್ಲಿ ನಾವು ಯಾವ ತರ ಮಕ್ಕಳಾಗಿರ್ತೀರಿ ಅಂತ ಏನ್ ಮಾಡಿದ್ರೆ ನಮ್ಗೆ ಅಲ್ಲಿ ಏನ್ರಿ ಬಹು ಸ್ಪಷ್ಟವಾಗಿ ನಮ್ಗೆ ತಿಳಿಸ್ತಾರೆ. ಅಲ್ದರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಅಲ್ಲಿ ನಮ್ಮ ಕಡೆ ಹೋದಂತ ವಾಕ್ಯದ ಕೂಡ ಏನಂತ ನೋಡಿದ್ರೆ, ಅವ್ರು ಕೊಟ್ಟಿರಂತ ಕಾಣಿಕೆಗಳು ಯಾರಿಗಾಗಿ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ, ಲೇವಿಗಳಿಗೆ ಏನ್ರಿ, ಪರದೇಶಸ್ಕರು, ಆಮೇಲೆ ಏನ್ರಿ ತಂದೆ ತಾಯಿ ಇಲ್ದಿರೋರು, ವಿಧವೆಯರುಗಳಿಗೆ ಏನಂತ ನಾವು ನೋಡ್ತೀವಿ. ಅವ್ರು ಕೊಟ್ಟಂತ ಒಂದು ಚುಚ್ಚಲದ ಕಾಣಿಕೆಗಳು ಏನ್ರಿ, ಯಾವುದೇ ರೀತಿಯ ಒಂದು ಹಣಕಾಸು ಅಥವಾ ಯಾವ್ದೇ ರೀತಿಯ ಒಂದು ಖಜಾನೆಗೆ ಒಂದು ಹೋಗಂತದ್ ವಸ್ತುಗಳಾಗಿಲ್ಲ. ಅದೇಂತಂದ್ರೆ ಒಂದು ಪರದೇಶಿಗಳಿಗೆ, ಅದರ ದಿಕ್ಕು ದೆಸೆ ಇಲ್ದಿರೋರಿಗೆ, ತಂದೆ ತಾಯಿ ಇಲ್ದಿರೋರಿಗೆ, ವಿಧವೆಯರುಗಳಿಗೆ ಏನಾಗಿದೆ, ಅದು ಆಶ್ರಯವಾಗಿರೋದಕ್ಕೆ ದೇವರನ್ನು ಕೊಟ್ಟಿರಂತ ಒಂದು ಕಾಣಿಕೆಗಳು ಅಂತ ಹೇಳ್ತಾರೆ. ಅದನ್ನ ಓಕೆ, ನೆಕ್ಸ್ಟ್ ಚಾಪ್ಟರ್ ಅದನ್ನ 27 ಚಾಪ್ಟರ್. 27 ಚಾಪ್ಟರ್ ಅಲ್ಲಿ ಒಂದರಿಂದ ಹಿಡ್ದು 13ನೇ ವಚನ, ಒಂದರಿಂದ 13ನೇ ವಚನ ನಮ್ಮ ಮಧ್ಯದಲ್ಲಿ ರಾಧಿಕಾ ಸಿಸ್ಟರ್ ಓದ್ಬೋದಾ? ಇನ್ನ ಬೇರೆ ಯಾರು ಓದಕ್ಕೆ ಆಗ್ತಾರೆ ಅಂತಂದ್ರೆ ತಮ್ಮ ಕೈಗಳನ್ನ ರೈಸ್ ಮಾಡ್ಬೋದು, ಇಲ್ಲ ಹಂಗೆ ಹೇಳೋದು ಪರವಾಗಿಲ್ಲ. ಥ್ಯಾಂಕ್ ಯು. ದೇಶದ ಮಧ್ಯದಲ್ಲಿ ಕಲ್ಲಿನ ಕಂಬಗಳನ್ನು ನಿಲ್ಲಿಸಿ ಅವುಗಳ ಮೇಲೆ ಈ ಧರ್ಮಶಾಸ್ತ್ರದ ವಾಕ್ಯಗಳನ್ನು ಕೆತ್ತಿಸಿ ಆಶೀರ್ವಾದಗಳನ್ನು ಶಾಪೋಕ್ತಿಗಳನ್ನು ಉಚ್ಚರಿಸಬೇಕೆಂಬ ವಿಧಿ. ಮೋಶೆಯು ಇಸ್ರೇಲರ ಹಿರಿಯರ ಸಹಿತ ಜನರಿಗೆ, ನಾನು ಈಗ ಆಜ್ಞಾಪಿಸಿದ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ನಿಮ್ಮ ದೇವರಾದ ಯಹೋವನು ನಿಮಗೆ ಕೊಡುವ ದೇಶದಲ್ಲಿ ಪ್ರವೇಶಿಸುವುದಕ್ಕೆ ನೀವು ಯೋರ್ದಾನ್ ಹೊಳೆಯನ್ನು ದಾಟುವಾಗ, ಅಂದರೆ ನಿಮ್ಮ ಪಿತೃಗಳ ದೇವರಾದ ಯಹೋವನು ತಾನು ವಾಗ್ದಾನ ಮಾಡಿದಂತೆ ನಿಮಗೆ ಕೊಡುವ ಹಾಲು ಜೇನು ಹರಿಯುವ ದೇಶವನ್ನು ಪ್ರವೇಶಿಸುವುದಕ್ಕೆ ನೀವು ಯೋರ್ದಾನ್ ಹೊಳೆಯನ್ನು ದಾಟುವಾಗ, ನೀವು ದೊಡ್ಡ ಕಲ್ಲುಗಳನ್ನು ನಿಲ್ಲಿಸಿ ಅವುಗಳಿಗೆ ಗಿಲಾವು ಮಾಡಿಸಿ ಈ ಧರ್ಮಶಾಸ್ತ್ರದ ವಾಕ್ಯಗಳನ್ನೆಲ್ಲ ಅವುಗಳ ಮೇಲೆ ಬರಿಸಬೇಕು. ನೀವು ಯೋರ್ದಾನ್ ಹೊಳೆಯನ್ನು ದಾಟಿದ ನಂತರ ನಾನು ಈಗ ಆಜ್ಞಾಪಿಸಿದ ಕಲ್ಲುಗಳನ್ನು ಏಬಾಲ್ ಬೆಟ್ಟದ ಮೇಲೆ ನಿಲ್ಲಿಸಿ ಅವುಗಳಿಗೆ ಗಿಲಾವು ಮಾಡಿಸಬೇಕು. ಅಲ್ಲಿ ನಿಮ್ಮ ದೇವರಾದ ಯಹೋವನಿಗೋಸ್ಕರ ನೀವು ಕಲ್ಲುಗಳಿಂದ ಯಜ್ಞವೇದಿಯನ್ನು ಕಟ್ಟಿಸಬೇಕು. ಉಳಿ ಮುಂತಾದವನ್ನು ಉಪಯೋಗಿಸದೆ
ಹುಟ್ಟು ಕಲ್ಲುಗಳಿಂದಲೇ ನಿಮ್ಮ ದೇವರಾದ ಯಹೋವನ ಯಜ್ಞವೇದಿಯನ್ನು ಕಟ್ಟಿಸಬೇಕು. ಅಲ್ಲಿ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ಸಹಭೋಜನ ಮಾಡಿ ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಸಂಭ್ರಮದಿಂದಿರಬೇಕು. ನೀವು ಆ ಕಲ್ಲುಗಳ ಮೇಲೆ ಈ ಧರ್ಮಶಾಸ್ತ್ರದ ವಾಕ್ಯಗಳನ್ನೆಲ್ಲ ವಿರಳವಾಗಿಯೂ ಸ್ಪಷ್ಟವಾಗಿಯೂ ಬರೆಸಬೇಕೆಂದು ಆಜ್ಞಾಪಿಸಿದನು. ಯಾಜಕರಾದ ಲೇವಿಯರೊಡನೆ ಮೋಶೆಯು ಇಸ್ರೇಲರೆಲ್ಲರಿಗೆ, ಇಸ್ರೇಲರೇ ನಿಶಬ್ದವಾಗಿದ್ದು ಕೇಳಿರಿ, ನೀವು ಈಗ ನಿಮ್ಮ ದೇವರಾದ ಯಹೋವನ ಜನರಾಗಿದ್ದೀರಷ್ಟೇ. ಆದುದರಿಂದ ನೀವು ಈಗ ನಾನು ನಿಮಗೆ ಹೇಳುವ ಆತನ ಮಾತುಗಳಿಗೆ ಕಿವಿಗೊಟ್ಟು ಆತನ ಆಜ್ಞಾವಿಧಿಗಳನ್ನು ಅನುಸರಿಸಬೇಕು ಎಂದು ಹೇಳಿದನು. ಮೋಶೆ ಆ ದಿನದಲ್ಲಿ ಜನರಿಗೆ ಆಜ್ಞಾಪಿಸಿದ್ದೇನೆಂದರೆ, ನೀವು ಯೋರ್ದಾನ್ ಹೊಳೆಯನ್ನು ದಾಟಿದಾಗ ಸೀಮೆಯೋನ್, ಲೇವಿ, ಯಹೂದ, ಇಸಾಕರ್, ಯೋಸೆಫ್, ಬೆನ್ಯಾಮಿನ್ ಎಂಬಿ ಕುಲಗಳವರು ಗಿರಿಜಿಮ್ ಬೆಟ್ಟದ ಮೇಲೆ ನಿಂತುಕೊಂಡು ಆಶೀರ್ವಾದಗಳನ್ನು ಉಚ್ಚರಿಸಬೇಕು. ರೂಬೇನ್, ಗಾದ್, ಅಶೇರ್, ಜಬುಲೂನ್, ದಾನ್, ನಫ್ತಾಲಿ ಎಂಬಿ ಕುಲದವರು ಏಬೇಲ್ ಬೆಟ್ಟದ ಮೇಲೆ ನಿಂತುಕೊಂಡು ಶಾಪೋಕ್ತಿಗಳನ್ನು ಉಚ್ಚರಿಸಬೇಕು. ಥ್ಯಾಂಕ್ ಯು ರಾಧಿಕಾಷ್ಟರ್. ಅದಕ್ಕೆ ನೋಡ್ಬೇಕಾದ್ರೆ ನೋಡ್ರಿ, ಈ ಅಧ್ಯಾಯದಲ್ಲಿ ದೇವರೇ ಅಂತಂದ್ರೆ, ನೀವು ಕಾನಾನ್ ದೇಶಕ್ಕೆ ಹೋಗಿದ ತಕ್ಷಣ ನೀವು ಒಂದು ಬಹು ಮುಖ್ಯವಾಗಿರೋಂತ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಕಾನಾನ್ ದೇಶದ ಎಂಟ್ರೆನ್ಸ್ ಅಲ್ಲೇ ನೀವೇನ್ ಮಾಡ್ಬೇಕು, ಒಂದು ದೊಡ್ಡ ಕಲ್ಲು ತಗೊಂಡೋಗಿ ನಿನ್ರಿ, ಕಲ್ಗಳನ್ನ ತಗೊಂಡೋಗಿ ಏನ್ ಮಾಡ್ಬೇಕಂತೆ, ಕಾನಾನ್ ದೇಶದ ಎಂಟ್ರೆನ್ಸ್ ಅಲ್ಲಿ ಏನ್ ಮಾಡೋಕ್ತಿವಿ, ಅಲ್ಲಿ ಇಡಬೇಕು. ಅದ್ರ ಮೇಲೆ ನೀವು ನ್ಯಾಯ ಪ್ರಮಾಣನ ಕೆತ್ತಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ, ಅಲ್ಲಿ ಹೇಳ್ತಾರೆ ಅದರ. ಸೊ ಅದಕ್ಕೆ ಏನಕ್ಕಿದು ಅಂತ ಕೇಳ್ದ ಅಂತಂದ್ರೆ, ದೇವರ ಒಂದು ನ್ಯಾಯ ಪ್ರಮಾಣಗಳು ಅಂತ ಹೇಳೋದಕ್ಕೋಸ್ಕರ ನೀವೇನಬೇಕು, ನಿಮ್ ನೆನ್ಪಿಗಾಗಿ ಏನ್ ಮಾಡೋಕಿದ್ನ, ಇದನ್ನ ಕೆತ್ತನೆ ಮಾಡ್ಬೇಕು ಅಂತ ಹೇಳ್ತಾರೆ ಅದರ. ಅದಕ್ಕೆ ಈ ತರ ಇಸ್ರೇಲ್ ಜನಗಳು ಮಾಡಿದ್ರ, ಕನ್ನಡ ದೇಶಕ್ಕೆ ಎಂಟ್ರಿ ಆಗಿದ ತಕ್ಷಣ ಏನ್ರಿ ದೊಡ್ಡ ದೊಡ್ಡ ಕಲ್ಗಳನ್ನ ತೋಣಗಿ ಇಟ್ಟಿ ಅವ್ರು ಏನಾರು ಈ ತರ ಕೆಲಸ ಮಾಡಿದಾರ? ಮಾಡಿದ್ರು ಬ್ರದರ್. ವೆರಿ ಗುಡ್. ಎಲ್ಲಿ ಇಷ್ಟಾರ್ ಯಾವಾಗ? ಅಲ್ಲಿ ಯೋರ್ದನ್ ಹೊಳೆನ ದಾಟಬೇಕಾದಾಗ 12 ಕುಲಕ್ಕೆ ಒಂದೊಂದ್ ಕಲ್ನ ತಗೊಂಡ್ಬರೋದಕ್ಕೆ ಯಹೋಶುವ ಹೇಳ್ತಾನೆ. ವೆರಿ ಗುಡ್. ಅದರ ಕಲ್ಲಿನ ಸೈಜ್ ಏನ? ಓದನ ಜೋಶುವ 4:5 ಕರೆಕ್ಟ್. ಜೋಶುವ 4:5-6. ನೀವು ಅವರಿಗೆ, ನೀವು ನಿಮ್ಮ ದೇವರಾದ ಯಹೋವನ ಮಂಜೂಷದ ಮುಂದಾಗಿ ಯೋರ್ದನ್ ಮಧ್ಯಕ್ಕೆ ಹೋಗಿ ಇಸ್ರಾಯೇಲ್ ಕುಲಗಳ ಸಂಖ್ಯೆಗೆ ಸರಿಯಾಗಿರುವಂತೆ ಪ್ರತಿಯೊಬ್ಬನೂ ಒಂದೊಂದು ಕಲ್ಲನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬನ್ನಿರಿ. ಅವು ನಿಮ್ಮ ಮಧ್ಯದಲ್ಲಿ ಗುರುತಾಗಿರುವುದು. ಮುಂದಿನ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳನ್ನು ಏನು ಸೂಚಿಸುತ್ತವೆ ಎಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ ಯಹೋವನ ಒಡಂಬಡಿಕೆಯ ಮಂಜೂಷವು ಯೋರ್ದನ್ ಅನ್ನು ದಾಟುವಾಗ ಅದರ ಮುಂದೆ ಯೋರ್ದಾನಿನ ನೀರು ನಿಂತು ಹೋಯಿತೆಂದು ಹೇಳಿರಿ. ಯೋರ್ದಾನಿನ ನೀರು ನಿಂತು ಹೋಯಿತೆಂಬುದಕ್ಕೆ ಈ ಕಲ್ಲುಗಳು ಇಸ್ರಾಯೇಲ್ಯರಿಗೆ ಸದಾಕಾಲವೂ ಸಾಕ್ಷಿಯಾಗಿರುವವು ಅಂದನು. ಇಸ್ರಾಯೇಲ್ಯರು ಯಹೋಶುವನಿಗೆ ಆಜ್ಞಾಪಿಸಿದಂತೆ ಮಾಡಿದರು. ಯಹೋವನು ಯಹೋಶುವನಿಗೆ ಹೇಳಿದ ಪ್ರಕಾರ ಅವರು ಇಸ್ರಾಯೇಲ್ಯರ ಕುಲ ಸಂಖ್ಯೆಗಳನುಸಾರವಾಗಿ ಯೋರ್ದಾನಿನ ಮಧ್ಯದಲ್ಲಿ 12 ಕಲ್ಲುಗಳನ್ನು ಎತ್ತಿ ತಾವು ಇಟ್ಟುಕೊಳ್ಳುವ ಸ್ಥಳಕ್ಕೆ ತಂದು ಅಲ್ಲಿ ಅವುಗಳನ್ನು ನಿಲ್ಲಿಸಿದರು. ಅದಲ್ಲದೆ ಅದಕ್ಕೆ ನೋಡ್ಬೇಕ್ರೆ 12 stones 12 ಕಲ್ಗಳು ಅಂತ ಹೇಳ್ಬೇಕ್ರೆ ಒಂದ್ ಚಿಕ್ಕ ಚಿಕ್ಕ ಪುಟಾಣಿಗಳೆಲ್ಲ ಭುಜದ ಮೇಲೆ ಎತ್ಕೊಂಡು ಇರ್ಬೇಕ್ರೆ ಏನಾಗಿರ್ಬೇಕು, ಒಂದ್ ದೊಡ್ಡ ದೊಡ್ಡ ಕಲ್ಲು ಏನಾಗಿರ್ಬೇಕು ಇರ್ಬೇಕು ಅದ್ರ. ಅದಕ್ಕೆ ದೇವ್ರು ಹೇಳ್ತಾರೆ, ಕಾನಾನ್ ದೇಶದ ಎಂಟ್ರೆನ್ಸ್ ಅಲ್ಲಿ ಇದ್ನಿಡಿ, ಇದ್ರ ಮೇಲೆ ಏನ್ ಮಾಡಿ ನೀವು ಕೆತ್ತನೆ ಮಾಡ್ರಿ, ನ್ಯಾಯ ಪ್ರಮಾಣನ ಕೆತ್ತನೆ ಮಾಡ್ರಿ ಅಂತ ಹೇಳ್ತಾರೆ. ಯಾರಾದ್ರ ಕೇಳಿದ್ರೆ ಏನಕ್ಕೆ ಇದು ಅಂತ ಕೇಳ್ದ ಅವಾಗ, ನೀವೇನ್ ಮಾಡಿ ದೇವರು ಮಾಡಿದಂತ ಒಂದು ಕೆಲಸಗಳನ್ನ ನೀವೇನ್ ಮಾಡಿ ಹೇಳಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದೇ ತರ ಜೋಶುವ ಏನ್ ಮಾಡ್ತಾರೆ, ಫಸ್ಟ್ ಕೆಲಸ ಏನ್ ಮಾಡ್ತಾರೆ ನೋಡಿರ್ತೀರಿ ಅಲ್ಲಿ ಮಾಡ್ತಾರೆ. ಅದ್ರ 12 ಕುಲಕ್ಕೆ 12 ಹಿರಿಯರನ್ನ ಕರ್ಸ್ಬಿಟ್ಟು ಏನ್ ಮಾಡ್ತಾರೆ, ಕರೆಕ್ಟ್ ಆಗಿ ತರ ಮಾಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಆಮೇಲೆ ಇನ್ನೊಂದ್ ಏನಂತ ನೋಡಿದ್ರೆ, ಬಲಿಪೀಠ ಯಾವ ತರ ಕಟ್ಟದ್ನ ನಮ್ಗೆ ಕೊಟ್ಟಿದ್ದಾರೆ. ಅದರ ಬಲಿಪೀಠ ನಿಂಗ್ ಕಟ್ಬೇಕಂತೆ, ಹುಳಿಯಿಂದ ಅದನ್ನ ಕೆತ್ತಬಾರ್ದು. ವೆರಿ ಗುಡ್. ಹುಳಿಯಿಂದ ಕೆತ್ತಬಾರ್ದು. ಆಮೇಲೆ ಏನ್ ಮೆಟೀರಿಯಲ್ ಯೂಸ್ ಮಾಡ್ಬೇಕು ಬಲಿಪೀಠ ಕಟ್ಟಕ್ಕೆ? ಕಲ್ಲುಗಳು. ಅದರ ಅಂದ್ರೆ ಕಲ್ ತಗೊಂಡ್ ಕಟ್ಬೇಕಂತೆ, ಮಣ್ಣಲ್ಲೆಲ್ಲ ಕಟ್ಟಲ್ಲ, ಅದರ ಕಲ್ಲಲ್ಲಿ ಕಟ್ಬೇಕು. ಆಮೇಲೆ ಅದ್ಮೇಲೆ ಹುಳಿ ಏನ್ ಮಾಡಂಗಿಲ್ವಂತೆ, ಯೂಸ್ ಮಾಡಂಗಿಲ್ವಂತೆ ನೋಡ್ರ. ಅಂದ್ರೆ ಅದೇ ನೋಡ್ಬೇಕ್ರೆ ಏನ್ರಿ ದೇವ್ರು ಬಲಿಪೀಠ ಕಟ್ಟೋದಕ್ ಕೊಟ್ಟಂತ ರೂಲ್ಸ್ ಅದರ. ಆಮೇಲೆ 2 ಪರ್ವತಗಳು, ಲಾಸ್ಟ್ ಟೈಮ್ ಜ್ಞಾಪನ ಇದೆಯಾ, ನಾವು ಮೋಸ ಏನ್ ಹೇಳ್ತಾರೆ, ಶಾಪಕ್ಕಾಗಿ ಒಂದ್ ಪರ್ವತ, ಆಶೀರ್ವಾದಕ್ಕಾಗಿ ಒಂದ್ ಪರ್ವತ ಇದೆ ಅಂತ ನಾವು ಲಾಸ್ಟ್ ಟೈಮ್ ರಿಷಭದ ಕ್ವಿಜ್ ಅಲ್ಲಿ ಕೇಳಿದ್ರಲ್ವ, ಏನ್ ಪರ್ವತದ ಹೆಸರು? ವೆರಿ ಗುಡ್.
ಎರೆಸಿಮ್ ಪರ್ವತ ಬಂದ್ಬಿಟ್ಟು ಆಶೀರ್ವಾದಗಳಿಗೆ, ಏಬಾಲ್ ಪರ್ವತ ಬಂದ್ಬಿಟ್ಟು ಏನು ಶಾಪಕ್ಕೆ. ನಾವ್ ಅದನ್ನ ಕೂಡ ನೋಡಿದಿರಿ ಅಲ್ವರ, ನಮ್ಮ ನಿರ್ಮಾಷ್ಟ್ರು ಕೂಡ ಅದ ಕೆಲವೊಂದು ಅದ್ ಬಗ್ಗೆ ಡೀಟೇಲ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರ ಅಲ್ವರ. ಗೆರೆಸಿಮ್ ಅಂತಂದ್ರೆ ಆಶೀರ್ವಾದ ಯಾಕೆ ಅಂತ ಅಲ್ಲಿ ಶಕ್ತಿ ಅದರ ಏನ್ರಿ, ಹಸುರು ಅಷ್ಟ ದಿನ ಆಗಿತ್ತಂತೆ ಅಲ್ಲಿ ಇತ್ತು ಅಂತ ನೋಡ್ತಾರ. ದನಕರುಗಳ ಮೈಸ ಅಂತ ಒಂದು ಸ್ಥಳ ಅದರ, ಏಬಾಲ್ ಅಂತ ಒಂದು ಜಾಗ ನೋಡ್ಬೇಕಾದ್ರೆ ಎಂತ ಒಂದು ಬರಡು ಭೂಮಿ, ಒಂದು ಡ್ರೈ ಲ್ಯಾಂಡ್ ಅದರ ಸೊಂಡ್ಬೇಕಾ, ಅದ ಕರ್ಸಡ್ ಎಂತರ ಒಂದು ಸ್ಥಳನೇ ಮಾಡ್ತಾರೆ, ಸೂಚನೆ ಮಾಡ್ತಾರೆ ಅಲ್ವರ. ಸೊ ತಗ್ಗಿದ ಒಂದು ಪ್ರದೇಶ ಕೂಡ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಲ್ವರ. ಸೊ ಅದಕ್ಕೆ ಏನ್ ನೋಡ್ಬೇಕಾರೆ ಇವೆರಡು ಒಂದು ಸ್ಥಳಗಳಿಂದ ಏನ್ ಮಾಡ್ಬೇಕಂತಂದ್ರೆ ದೇವರ ಒಂದು ಆಶೀರ್ವಾದ ಮತ್ತೆ ದೇವರ ಒಂದು ಶಾಪಗಳನ್ನ ಏನ್ ಮಾಡ್ಬೇಕಂತ ಇವಾಗ ಇಸ್ರೇಲ್ ಜನಗಳಿಗೆ ಅದು ಪ್ರೊಕ್ಲೇಮ್ ಮಾಡ್ಬೇಕಂತೆ, ತಿಳಿಸ್ಬೇಕಂತೆ. ಸೊ ಏನದು ಆಶೀರ್ವಾದಗಳು, ಏನದು ಶಾಪಗಳು, ಏನಕ್ಕಾಗಿ ಆಶೀರ್ವಾದ ಕೊಡ್ತಾರೆ, ಏನಕ್ಕಾಗಿ ದೇವ್ರ ಶಾಪ ಕೊಡ್ತಾರೆ ಅಂತಂದ್ಬಿಟ್ಟು ನಾವೇನ್ ಮಾಡೋಣ. ಶಾಪ ಅಂತ ಅನ್ನೋದಕ್ಕಿಂತ ಇನ್ನೂ ನೋಡ್ಬೇಕು ಇನ್ನೊಂದು ಟರ್ಮ್ ಏನು ಅಂತಂದ್ರೆ ಏನ್ರಿ, ದೇವರು ಒಂದು ಪನಿಷ್ಮೆಂಟ್ ಶಿಕ್ಷೆ ಅಂತ ಏನ್ ಮಾಡೋದು ನಾವು ಹೇಳ್ಬೋದು. ಅದರ ದೇವ್ರು ಯಾರನ್ನ ಶಿಕ್ಷಿಸ್ತಾರೆ, ದೇವ್ರು ಯಾರನ್ನ ಪ್ರೀತಿ ಮಾಡ್ತಾರೆ ಅವ್ರನ್ನೇನ್ ಮಾಡೋದು ಶಿಕ್ಷಿಸೋದು. ಅದರ ಅದ್ ನೋಡ್ಬೇಕಾರೆ ಏನ್ರಿ, ನಾವು ಶಾಪ ಅಂತ ಹೇಳೋದಕ್ಕಿಂತ ಏನ್ರಿ ಆ ಒಂದು ಪ್ರಾಪರ್ ಆಗಿರೋ ಟರ್ಮ್ ಯಾವ್ದಿರ್ಬೋದು ಅಂತಂದ್ರೆ ಏನ್ರಿ, ಆ ಒಂದು ದೇವರ ಒಂದು ಶಿಕ್ಷೆ ಅಂತ ನೋಡ್ತಾ ಇದಾರೆ. ಯಾಕಂದ್ರೆ ಯೇಸು ಕ್ರಿಸ್ತ ನಮ್ಗೆ ಏನ್ ಹೇಳ್ಕೊಟ್ರು, ನಿಮ್ನ ಶಪಿಸ್ತವ್ರಿಗೆ ನೀವೇನ್ ಮಾಡ್ಬಿಡಿ, ಶಪಿಸಕ್ ಹೋಗ್ಬಿಡಿ, ಆಶೀರ್ವದಿಸಿ ಅಂತಂದ್ರು. ಅದ್ರ ಹಾಗೆ ಖಂಡಿತವಾಗ ದೇವ್ರು ಬಿಟ್ಟು ಅವ್ರಿಗೆ ಶಾಪ ಕೊಡ್ತಾರೆ ಅಂತಲ್ಲ, ದೇವ್ರೇನ್ ಮಾಡ್ತಾರೆ ಅವ್ರಿಗೆ ತಿತ್ತರೆ ಶಿಕ್ಷೆಗಳನ್ನ ಏನ್ ಮಾಡ್ತಾರೆ ಕೊಡ್ತಾರೆ. ಅದು ಮುಖ್ಯವಾಗಿ ಯಹೂದ್ಯವ್ರು ಬಂದ್ಬಿಟ್ಟು ದೇವ್ರು ಹಾಕೊಂಡಂತ ಒಂದು ಜನಾಂಗ ಇರೋದ್ರಿಂದ ದೇವ್ರವ್ರಿಗೆ ಎಲ್ಲಾ ರೀತಿಯಲ್ಲಿ ಸಾಧ್ಯವಾದಂತ ರೀತಿಯಲ್ಲಿ ಮಾಡ್ತಾರೆ, ತನ್ನ ಮಕ್ಳುಗಳಿಗೆ ತಿದ್ದಂತ ರೀತಿಯಲ್ಲಿ ಖಂಡಿತವಾಗಿ ಏನ್ ಮಾಡ್ತಾರೆ ದೇವ್ರವ್ರಿಗೆ ತಿದ್ದೆ ತಿಂತಾರೆ ಎಲ್ಲರೂ. ಯಾಕಂದ್ರೆ ಭೂಲೋಕದಲ್ಲಿ ದೇವ್ರ ಒಂದು ಚೊಚ್ಚಲು ಮಕ್ಕಳು ಒಂದ್ ಜನಾಂಗದಲ್ಲಿ ಅಂತ ಲೆಕ್ಕ ಹಾಕೊಂಡಾಗ ಇಸ್ರೇಲ್ ರಾಜ್ಯವಾಗಿತ್ತು ಅಂತ ಓದ್ತಿರಲ್ವರ. ಅದಕ್ಕೆ ನೆಕ್ಸ್ಟ್ ವಚನಗಳನ್ನ ನಮ್ಮ ಪೂರ್ಣಿಮಾ ಸಿಸ್ಟರ್ ಓದ್ಬೋದಾ? ಪೂರ್ಣಿಮಾ ಸಿಸ್ಟರ್ ಓದ್ತೀರಾ? ವಚನ 14 ಸಿಸ್ಟರ್ 26. ಲೇವಿಯರು ಗಟ್ಟಿಯಾದ ಸ್ವರದಿಂದ ಇಸ್ರಾಯೇಲ್ಯರೆಲ್ಲರಿಗೂ ಶಿಲ್ಪಿಯ ಕೆಲಸವಾಗಿರುವ ಮರದ ವಿಗ್ರಹವು ಲೋಹ ವಿಗ್ರಹವು ಯಹೋವನಿಗೆ ಹೇಯವಾದದರಿಂದ ಅವನ್ನು ಮಾಡಿಸಿ ಗೋಪ್ಯವಾಗಿ ನಿಲ್ಲಿಸಿಕೊಂಡವನಾದರೂ ಶಾಪಗ್ರಸ್ತ ಅನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಲೇವಿಯರು ತಂದೆ ತಾಯಿಗಳನ್ನು ಅವಮಾನ ಪಡಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ಮತ್ತೊಬ್ಬನ ಮೇರೆಯನ್ನು ಸರಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ಕುರುಡರಿಗೆ ದಾರಿ ತಪ್ಪಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ಪರದೇಶಿ ತಂದೆ ತಾಯಿ ತಂದೆ ಇಲ್ಲದವ ಇವರ ವ್ಯಾಜ್ಯದಲ್ಲಿ ನ್ಯಾಯ ಬಿಟ್ಟು ತೀರ್ಪು ಹೇಳಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ಮಲತಾಯಿಯನ್ನು ಸಂಗಮಿಸಿ ತಂದೆಗೆ ಅವಮಾನ ಪಡಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ಪಶು ಸಂಗಮ ಮಾಡಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ತಂದೆಯ ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಸಂಗಮಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ಅತ್ತೆಯನ್ನು ಸಂಗಮಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ರಹಸ್ಯವಾಗಿ ನರಹತ್ಯೆ ಮಾಡಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ಹಣ ತೆಗೆದುಕೊಂಡು ನಿರಪರಾಧಿಯನ್ನು ಕೊಂದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ಈ ಧರ್ಮಶಾಸ್ತ್ರ ವಾಕ್ಯಗಳಿಗೆ ಕೈಗೊಳ್ಳದೆ ಇರುವವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಸದ್ಯ ನೋಡ್ಬೇಕಾರೆ ಇಲ್ಲಿ ಏನ್ ಮಾಡ್ತಾರೆ, ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಶಾಪ್ಗಳಿಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಬರೀ ನೋಡ್ಬೇಕಾರೆ ಯಾವ ಯಾವ ವಿಚಾರ ಕೇಳ್ತಾರೆ, ಅನ್ಯಾಯ, ಮೋಸ, ವಂಚನೆ, ದ್ರೋಹ ಅಲ್ವರ, ವ್ಯಭಿಚಾರ ಅದರ ಅದರ ವಿಗ್ರಹಾರಾಧನೆ, ಸುಳ್ಳುತನ ಅಲ್ವರ, ಇಂತಹ ವಿಚಾರಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಅದ್ ನೋಡ್ಬೇಕಾರೆ ಏನ್ರಿ ಏನ್ರಿ 15th verse ಅಲ್ಲಿ ಅದನ್ನು ಅದೊಂದು ವಾಕ್ಯ ಓದಿ ಅಂತ ನೋಡೋಣ. 15th verse ಧರ್ಮೋಪದೇಶ ಕಂಡ 27:15 ಕಣ್ಣು ನೋಡ್ತೀರಾ, ಓದ್ತೀರಾ? ಅದರ ಶಿಲ್ಪಿಯ ಕೆಲಸವಾಗಿರುವ ಮರದ ವಿಗ್ರಹವು ಲೋಹ ವಿಗ್ರಹವು ಯಹೋವನಿಗೆ ಹೇಯವಾದದರಿಂದ ಅವನ್ನು ಮಾಡಿಸಿ ಗೋಪ್ಯವಾಗಿ ನಿಲ್ಲಿಸಿಕೊಂಡವನಾದರೂ ಶಾಪಗ್ರಸ್ತ ಅನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಓಕೆ, ಅಲ್ಲಿ ಏನಂತ ಬರ್ತಾರೆ ಮೋಸ್ಟ್ಲಿ ಏನು ಅದನ್ನ ಮಾಡಿಸಿ ಏನ್ರಿ ಸೀಕ್ರೆಟ್ ಆಗಿ ಏನಿದ್ರು ಮಾಡ್ತೀರಾ
ಇತರ ಯಾರಾದರೂ ಸಿಕ್ಕ ರಾಹೇಲ್ ರಾಹೇಲ್ ಏನ್ ಮಾಡ್ತಾಳೆ ಅವ್ರ ತಂದೆ ಮನೆ ಇತ್ರ ಕಳ್ಸನ್ ಕರ್ಕೊಂಡು ಬರ್ತಾರೆ ಮತ್ತ ಏನ್ ಮಾಡ್ತಾಳೆ ಅದನ್ನ ತಂದೆ ಮನೆ ತರ್ತಾಳೆ ಆಮೇಲೆ ನೋಡ್ರ ಏನ್ ಮಾಡ್ತಾಳೆ ಅಂದ್ರೆ ರಾಹೇಲ್ ಅವ್ ತಂದೆ ಮನೆ ವಿಗ್ರಹಗಳನ್ನ ತಂದ್ಬಿಡ್ತಾಳೆ ತಂದ್ಬಿಟ್ಟು ಏನ್ ಮಾಡ್ತಾಳೆ ಅಂದ್ರೆ ಲಾಭನ್ ಹುಡ್ಕೊಂಡ್ ಬರ್ತಾನೆ ಲಾಭನ್ ಆಕ್ಚುಲಿ ಹುಡ್ಕೊಂಡ್ ಬಂದಿದ್ದು ಏನಕ್ಕೆ ಅಂದ್ರೆ ವಿಗ್ರಹಕ್ಕಲ್ಲ ಯಾಕೊಬ್ಬನ ಸಾಯಿಸ್ಬೇಕು ಅಂತ ಅವ್ನು ಬರ್ತಾನೆ ಸರಿ ಇವಾಗ ಯಾಕೊಬ್ಬ ಸಿಕ್ಬಿಟ್ಟಲ್ಲ ಇವಾಗ ಮುಂದೆ ನಾನು ಸಾಯಿಸ್ಬೇಕು ಅಂತ ಹೇಳಕ್ಕಾಗ್ತದ ಅದಕ್ಕೆ ಏನ್ ಮಾಡ್ತಾನೆ ಅಂದ್ಬಿಟ್ಟು ನಾನು ವಿಗ್ರಹಗಳನ್ನ ಹುಡ್ಕಕ್ ಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ಇವಳಿಗೆ ಏನಾಗೋಯ್ತದೆ ಭಯ ಆಗ್ಬಿಡ್ತಾರೆ ಅದರ ಅದಕ್ಕೆ ಯಾಕೊಬ್ಬ ಹೇಳ್ತಾನೆ ನಮ್ಮಲ್ಲಿ ವಿಗ್ರಹಗಳೆಲ್ಲ ಇಟ್ಕೊಂಡು ಯಾರಿಲ್ಲ ಅವ್ರು ಯಾರು ಸಿಕ್ತಾರೋ ಅವ್ರು ಸಾಯ್ಲಿ ಅಂತ ಏನ್ ಮಾಡ್ತಾನೆ ಇವ್ನು ಬಾಯಿಂದ ಅವನ್ನೇ ಒಂದು ಜಜ್ಮೆಂಟ್ ನ ಪಾಸ್ ಮಾಡ್ಬಿಡ್ತಾನೆ ಇದನ್ನ ಕೇಳ್ಬಿಟ್ಟು ಏನಾಗ್ಬಿಡ್ತಾರೆ ರಾಹೇಲ್ಗೆ ಅಯ್ಯೋ ಇವ್ ನನ್ನ ಕೆಲ್ಸಕ್ಕೆ ಯಾಕೊಂಬಿಟ್ರೆ ಏನ್ ಮಾಡ್ತಾನೆ ನನ್ನ ಗಂಡಂಗೆ ತೊಂದರೆ ಆಗ್ಬಿಡ್ತಾರಲ್ಲ ಅಂತಂದ್ಬಿಟ್ಟು ಏನ್ ಮಾಡ್ತಾನೆ ಸೀದಾ ಬಂದ್ಬಿಟ್ಟು ಏನ್ರಿ ಅದನ್ನ ಒಂದು ಇದ್ರಲ್ಲಿ ಹಾಕ್ಬಿಟ್ಟು ಚಾಪೆ ಮೇಲೆ ಹಾಕೊಂಡು ಏನ್ ಮಾಡ್ತಾಳೆ ಕೂತ್ಕೊಂಡ್ತಾಳೆ ಕೂತ್ಕೊಂಡಾಗ ಅಪ್ಪ ಬಂದ್ ಕೇಳ್ದಂಗ ಹೇಳ್ದ ಅಪ್ಪ ನಾನು ಮುಟ್ಟಾಗಿದ್ದೀನಿ ಅದನ್ನ ನಾನು ಎದ್ದೊಳಕ್ ಆಗಲ್ಲ ಅಂತಂದ್ಬಿಟ್ಟು ಸುಳ್ಳು ಹೇಳ್ಬಿಡ್ತಾಳೆ ಅದರ ಸರಿ ಅದಕ್ಕೆ ಸುಳ್ಳು ಹೇಳ್ಬಿಟ್ಟು ಏನಾಗ್ತಾರೆ ಅವ್ರಪ್ಪ ಸರಿ ಮಗ್ಳಿ ಅಂತಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅದರ ಅವಾಗ ಅಲ್ಲಿ ಏನಾಯ್ತು ರಾಹೇಲ್ ಹೇಳಿದ್ದೇನ್ರಿ ಹಾ ಸುಳ್ಳಾಯ್ತು ಅಲ್ದ್ರ ಅದಕ್ಕೆ ಅದು ಅವ್ರು ಮಾಡಿದ್ದು ಸರಿನಾ ತಪ್ಪ ಅದು ತಪ್ಪು ತಪ್ಪು ಅದಕ್ಕೆ ದೇವ್ರು ಏನ್ ಕೊಟ್ರು ಅವ್ರಿಗೆ ರಾಹೇಲ್ ಏನ್ ಮಾಡಿದ್ರ ನೋಡ್ರಿ ಯಾವ ಕಾರಣದಿಂದ ಅವ್ರು ಸುಳ್ಳು ಹೇಳಿದ್ರು ಅದೇ ಕಾರಣದಿಂದ ಅವ್ರ ಮೇಲೆ ಶಿಕ್ಷೆ ಬರೋ ರೀತಿಯಲ್ಲಿ ದೇವ್ರ ಏನ್ ಮಾಡಿದ್ರು ಮಾಡಿದ್ರು ಅದ್ರ ಅದಕ್ಕೆ ದೇವ್ರು ಇಲ್ಲಿ ಶಾಪ ಕೊಟ್ರು ಅಂತಲ್ಲ ಏನಕ್ಕೆ ಶಿಕ್ಷಿಸಿದ್ದು ರಾಹೇಲ್ ಏನ್ ಮಾಡ್ಲಿ ತಿತ್ಕೊಂಡ್ಲಿ ಅಂತ ಅದೇ ತಿತ್ಕೊಳಂತ ಒಂದು ಏನ್ರಿ ಕಾಲ ತುಂಬಾ ಮಿಂಚೋಗಿತ್ತು ಅದಕ್ಕೆ ಬೆನ್ಯಮಿನ್ ಅಂತ ಏನ್ ಮಾಡ್ತಾರೆ ಅಂತ ಮಗುಗೆ ಹೆಸರಿಡ್ತಾರೆ ಅಲ್ರ ಅವಾಗ ಏನ್ ಮಾಡ್ತಾರೆ ಇಲ್ಲ ಬೆನ್ಯಮಿನ್ ಹೆಸರು ಏನ್ ಮಾಡ್ತಾರೆ ಚೇಂಜ್ ಮಾಡ್ತಾರೆ ಅಲ್ವರ ಏನು ಓಕೆ ಹಂಗ್ ಬರ್ತಾರೆ ಸರಿ ಓಕೆ ಇಂಗ್ಲೀಷ್ ಅಲ್ಲಿ ಬರ್ತದೆ ನೋಡ್ಬೇಕಾರೆ ಏನ್ ಮಾಡ್ತಾರೆ ವೇದನೆಯ ಮಗನ ಅಂತ ಏನ್ ಮಾಡ್ತಾರೆ ಹೆಸರಿಡ್ತಾರೆ ಅದರ ಸೊ ನೋಡ್ಬೇಕಾರೆ ಏನ್ರಿ ಬೆಂಜಮಿನ್ ಅಂತ ಏನ್ ಮಾಡೋದು ಅದಕ್ಕೆ ಹೆಸರಿಡೋದು ಇದೆಲ್ಲ ಏನ್ರಿ ನಮ್ಗೊಂದು ಪಾಠಗಳು ಅದರ ಅದಕ್ಕೆ ದೇವ್ರ ಮಕ್ಕಳು ಏನ್ ಮಾತಾಡ್ಬೇಕು ಸತ್ಯ ಮಾತಾಡಕ್ ಆಗಿಲ್ಲ ತಪ್ಪಿದ್ ಬಿಡೋದು ಒಳ್ಳೇದು ಅದರ ಸುಮ್ನೆ ಏನೋ ಬಾಯಿ ಬರೀ ಇಲ್ಲಿದೆಲ್ಲ ಹೇಳ್ಬಿಡ್ತೀನಿ ಅಂತಂದ್ರೆ ಅದ್ ಇದಕ್ಕಿಂತ ನಮ್ಗೆ ಏನಾಗ್ಬಿಡ್ತೀವಿ ನಾವು ದೇವ್ರ ಕೋಪಕ್ಕೆ ಗುರಿ ಆಗ್ಬಿಡ್ತೀವಿ ಅದಕ್ಕೆ ಹೇಳ್ತಾರಲ್ಲ ಏನ್ರಿ ದೇವ್ರಿಗೆ ಏನು ಇಷ್ಟ ಇಲ್ದಿರಂತ ವಿಚಾರ ಆಮೇಲೆ ನೋಡಿ ಇನ್ನೊಂದು ಹೇಳ್ತಾರಲ್ಲ ಧರ್ಮಪುರ ಸ್ಟ್ಯಾಂಡರ್ಡ್ ಹೇಳ್ಬೇಕಾರೆ ಏನ್ ಹೇಳ್ತಾರೆ ಅಂದ್ರೆ ಏನ್ರಿ ತಂದೆಯ ಹೆಂಡ ತಂದೆ ಇಲ್ಲ ನಿಮಿಷ ಏನ್ ಹೇಳ್ತಾರೆ ಅಂದ್ರೆ ಮಲತಾಯಿನ ಸಂಗಮಿಸ್ ಅಂತಂದ್ರೆ ಯಾರದು ನೋಡಿದ್ರೆ ಲಾಸ್ಟ್ ಕೂಡ ಯಾಕೊಬ್ಬನ ಒಂದು ಮೊದಲನೇ ಮಗನ್ ಕೂಡ ಅದಕ್ಕೆ ದೇವರ ಶಾಪಗ್ರಸ್ತಂತರ ನೋಡ್ಬಿಟ್ರು ಆಮೇಲೆ ಹದಿನೇಳನೇ ವಚನ ಏನಂತ ಹೇಳ್ತಾರೆ ನೋಡಿ ಇದು ಹದಿನೇಳನೇ ವಚನ ಕಣದಲ್ಲಿ ಬರ್ತದೆ ಮತ್ತೊಬ್ಬರ ಸ್ಥಳನ ಲ್ಯಾಂಡ್ ಮಾರ್ಕ್ ಹಾಕಿದ್ದೀನಿ ಮಾಡಿದ್ರೆ ಅದನ್ನ ಆಕ್ರಮಿಸ್ಕೊಂಡದು ಇದ್ರ ಯಾರು ಮಾಡಿದಾರ ವೆರಿ ಗುಡ್ ಅಂದ್ರ ಅಹಬ್ ಯಾರ್ ಲ್ಯಾಂಡ್ ನ ಮಾಡಿದಾನೆ ದ್ರಾಕ್ಷಿ ತೋಟವನ್ನ ಎಸ್ ಯಾರ್ದು ಯಾರ ದ್ರಾಕ್ಷಿ ತೋಟ ನಾಬೋತನ ದ್ರಾಕ್ಷಿ ತೋಟ ಅಲ್ದರ ಅವನಿಗೆ ಕೇಳ್ತಾನೆ ಇಷ್ಟ ಆಗ್ಬಿಟ್ಟು ಇದನ್ನ ನಾನು ಕೊಟ್ಬಿಡು ಅಂತ ಹೇಳ್ತಾನೆ ಅವಾಗ ಹೇಳ್ತಾನೆ ಇಲ್ಲ ಇಲ್ಲ ಇದು ಪುತ್ರಾಜಿತ್ವದ್ದು ಬಂದಿರೋದು ನಾನು ಕೊಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ದೇವ್ರು ಇಸ್ರೇಲ್ ಏನ್ ಹೇಳೋದು ನನ್ನ ಜಾಗ ಇದು ನನ್ನ ಸ್ವಾಸ್ಥ್ಯ ಇದು ಇದನ್ನ ಮಾರ್ಬೇಡ ಅಂತ ಹೇಳ್ತಾರೆ ಅಲ್ದರ ಸದ್ಯ ಹೊಡ್ಬೇಕಾರೆ ನಾಬೋತ ಏನ್ ಮಾಡ್ತಾನೆ ಇಲ್ಲಪ್ಪ ಅದು ಕೊಡೋದಕ್ಕೆ ಆಗಲ್ಲ ಅಂತ ಹೇಳ್ಬೇಕು ಇವ್ರು ಏನ್ ಮಾಡ್ತಾರ ಅವಾಗ ಬೇಜಾರಾಗ್ಬಿಟ್ಟು ಏನ್ರಿ ಮನೆಗೆ ಹೋಗ್ಬಿಟ್ಟು ಏನಾಗ್ಬಿಡ್ತಾನೆ ಊಟ ಬಿಟ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ ಪಾಪ ಎಳೆ ಚಿಕ್ಕ ಪುಟಾಣಿ ಜೋಜ ಮಾಡಂತ ಕಂದ ಬಿಚಾರ್ ಮಾಡ್ಕೊಂಡ್ಬಿಟ್ಟು ಬಿಸಿ ಹಚ್ಕೊಂಡ್ ಮಲ್ಕೊಂಡ್ಬಿಡ್ತಾನೆ ಅಂತೀನಿ ಅದರ ಇವಾಗ ಇವ್ರ ಮಿಸಸ್ ಬರ್ತಾರೆ ಅದರ ಅವ್ರ ಹೆಂಗವ್ರೆ ಅವ್ರ ಇವ್ಕಿನ ದೊಡ್ಡ ಲಾಡ್ಲ ಬುಗ್ದಾಸು ಅಲ್ವರ ಅದೆಲ್ಲ ಬೈಬಲ್ ಸೂಪರ್ ಟಾಪಿಕ್ ಗಳು ಹೇಳ್ಬೇಕಾರೆ ಇದೇನು ಅಂದ್ರೆ ಜೆಜಬೆಲ್ಗೂ ಅಹಾಬ್ಗಿರಂತ ಕ್ಯಾರೆಕ್ಟರು ಏನು ಅಂದ್ರೆ ಪಕ್ಕಾ ಆಂಟಿಗ್ರೇ ಸಿಸ್ಟಮು ಪೇಪರ್ಸಿಗೂ ಮತ್ ಲೋಕದಂತ ರಾಜ್ಯಗಳಿಗಿರಂತ ಅಧಿಕಾರಿಗಳಿಗಿರಂತ ಒಂದು ಕ್ಯಾರೆಕ್ಟರ್ಗಳು ಸೂಪರ್ ಆಗಿರಲ್ಲ ನೋಡೋಣ ಒಂದು ದೇವ್ರ ಸಿಗ್ತಾ ಇದ್ರೆ
ಇವೆಲ್ಲ ನೋಡ್ಬೇಕು, ಸೂಪರ್ ಪಾಠಗಳ್ರಿ. ನಮ್ಗೆ ಆತ್ಮಿಕವಾಗಿ ಒಂದು ಒಂದು ಬಲ ಕೊಡಂತದ್ದು ನೋಡ್ರಿ. ಅವಮ್ಮ ಇವನು ಬೇಜಾರಾಗಿರ್ಬೇಕ್ರಿ, ಏನ್ ಹೇಳ್ಬೇಕು, ಸರಿ ಬಿಟ್ಬಿಡಪ್ಪ ಅವಲಿ, ಪಿತ್ರಾದಿತ್ಯ ಆಸ್ತಿ ಇಟ್ಕೊಂಡಿದ್ದಾನೆ, ನೀನ್ ಯಾಕೆ, ನಿನ್ ರಾಜ, ನೀನ್ ಯಾವ್ದು ಬೇಕೋ ಜಾಗ ತಗೋ, ನೀನ್ ಯಾಕೆ ಈ ಜಾಗನೇ ಬೇಕಾ ಅಂತ ಹೇಳ್ಬೇಕಾರೆ, ಇವಮ್ಮ ಹಂಗೆ ಹೇಳ್ದಿರಾ, ಎತ್ತೊಂಡ್ ಮೇಲೆ ನೀನ್ ರಾಜ ತಾನೆ, ನೀನ್ ಆ ಜಾಗ ಕಿತ್ಕೊಂಡ್ ಬಿಟ್ಬಿಟ್ಟು ನೀನೇನ್ ಅಳ್ತ ಕೂತಿದ್ಯಲ್ಲ ಅಂತ ಅಂದ್ಬಿಟ್ಟು ಇವ್ನು ಡಿಸ್ಕರೇಜ್ ಆಗಿ ಕೂತವನೆ. ಅದಕ್ಕೆ ಪ್ರೋತ್ಸಾಹ ಪಡಿಸೋಣ, ಹೆಂಗ್ ಪ್ರೋತ್ಸಾಹ ಪಡಿಸ್ತಾವ್ರೆ, ನೀತಿ ನ್ಯಾಯವಾಗಿ ಪ್ರೋತ್ಸಾಹ ಪಡಿಸ್ತೀರಾ, ಅನ್ಯಾಯವಾಗಿ ಪ್ರೋತ್ಸಾಹ ಪಡಿಸಿ ಇಬ್ರು ಮೂರು ಸುಳ್ಳು ಸಾಕ್ಷಿಗಳನ್ನ ಕರ್ಕೊಂಡ್ ಬಂದು ಏನ್ ಹೇಳ್ತಾರೆ, ನಾ ಬತ್ತನ ಕಲ್ಲು ಹೊಡೆದ್ಬಿಟ್ಟು ಏನ್ ಮಾಡ್ತಾರೆ, ಸಾಯ್ಸಾಕ್ಬಿಡ್ತಾರೆ. ಅದರ ಅವಾಗ ಪ್ರವಾದಿ ಬಂದು ಏನ್ ಹೇಳ್ತಾರೆ, ನೀನ್ ಯಾವ ರೀತಿ ಅನ್ಯಾಯವಾಗಿ ನೀನ್ ಮಾಡಿದ್ಯೋ ಅದೇ ರೀತಿ ಏನ್ರಿ ಅದೇ ಸ್ಥಳದಲ್ಲಿ ಇಸ್ರೇಲ್ ಅಲ್ಲಿ ಏನ್ ನಿನ್ನ ರಕ್ತ ಯಾರ ತಿಂದ ಯಾರು ನೆಕ್ತಾರಂತೆ, ನಾಯಿಗಳು ನೆಕ್ತಾರೆ. ಯೋಚನೆ ಮಾಡ್ರಿ ಎಷ್ಟು ದೇವ್ರಿಗೆ ತೀವ್ರವಾಗಿ ಏನಾಗಿರ್ಬೇಕಿತ್ತು, ಇದು ಹರ್ಟ್ ಆಗಿರ್ಬೇಕು. ಅದ್ರ ಅದಕ್ಕೆ ದೇವ್ರು ಹೇಳ್ತಾರೆ ಏನ್ರಿ, ಅನ್ಯಾಯ ಮೋಸ ವಂಚನೆಗೆ ಕೈ ಹಾಕಕ್ ಹೋಗ್ಬೇಡಿ, ಅದರ ದೇವ್ರ ಆಜ್ಞೆಗಳನ್ನ ಮೀರಿ ಏನ್ ಮಾಡಕ್ ಹೋಗ್ಬಿಡಿ, ನೀವು ನಡೆಕ್ ಹೋಗ್ಬಿಡಿ. ಅದರ ಇನ್ನ ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು, ಅದರ ನೀವು ತಪ್ಪು ಮಾಡದೆ ನೀವು ಗುದ್ದು ತಿಂದು ಏನ್ರಿ ನೀವು ಮೌನವಾಗಿರೋದು ಯಾರಿಗೆ ಶ್ಲಾಖ್ಯ, ದೇವರಿಗೆ ಶ್ಲಾಖ್ಯ ಅಲ್ದರ. ಅದಕ್ಕೆ ಏನ್ ಮಾಡ್ಬೇಕ್ರೆ ಏನ್ರಿ, ಆ ನ್ಯಾಯವಾಗಿ ತೀರ್ಪು ಮಾಡಂತ ನ್ಯಾಯಾಧಿಪತಿ ಅದಕ್ಕೆ ಏನ್ ಮಾಡ್ತಾರೆ, ತೀರ್ಪು ಕೊಡ್ತಾರೆ. ಅದಕ್ಕೆ ನಾವೇನ್ ಮಾಡ್ಕೊ, ಕೆಲವು ವಿಚಾರಕ್ಕೆ ಸೈಲೆಂಟ್ ಆಗಿ ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ ಅದರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಆ ವಿಚಾರ. ಆಮೇಲೆ ಇನ್ನೊಂದ್ ಏನಂತ ನೋಡಿದ್ರಿ ಏನ್ರಿ, ಅನ್ಯ ತಂದೆ ತಾಯಿಗಳನ್ನ ಅವನ ಅವಮಾನ ಪಡಿಸಿದವರು ಅಲ್ವರ ಏನ್ರಿ, ಹಾ ಇದನ್ನು ಕೂಡ ಇವೆಲ್ಲ ಶಾಪಗ್ರಸ್ತರು ಅಂತ ನಾವೇನ್ ಮಾಡಿದ್ರಿ ನೋಡಿದ್ರಿ ಅದರ. ಅದಕ್ಕೆ ನಾವು ಯಾರು ನೋಡ್ತೀರಿ, ಹಾ ಒಬ್ಬ ಯಾಜಕ ಇದ್ದ, ಅವ್ರ ಮಕ್ಕಳು ಬಂದ್ಬಿಟ್ಟು ಬಂದ್ಬಿಟ್ರು ವೆರಿ ವರ್ಸ್ಟ್ ಅಲ್ವರ. ಅವರು ಎಷ್ಟೊತ್ತಿ ಹೇಳ್ತಾರೆ, ಅವ್ರ ಅಪ್ಪನ ಮಾತು ಕೇಳಲೇ ಇಲ್ಲ. ಯಾರ ಮಕ್ಕಳು ಏಲಿ ಪ್ರವಾದಿ ಮತ್ತೆ ಸಮುವೇಲನ್ ಮಕ್ಕಳು ಕೂಡ ಇದೇ ತರ ಮಾಡ್ತಾರೆ ಬ್ರದರ್. ಒಪ್ನೆ ಪಿನಿಯಾಸ್ ನೋಡ್ರಿ, ಏನು ಸೂಪರ್ ಪಾಠಗಳು ಗೊತ್ತಾವಲ್ಲ. ಹಾ ನೋಡಿ, ಇವ್ರಪ್ಪ ಮಹಾಯಾಜಕ ಅಂದ್ರ, ಮಹಾಯಾಜಕ ಅಂದ್ಮೇಲೆ ಧರ್ಮಶಾಸ್ತ್ರ ಪ್ರಕಾರ ಎಲ್ಲ ಗೊತ್ತಿರೋ ಮಕ್ಳುಗಳನ್ನ ಬೆಳೆಸ್ಬೇಕಾಯ್ತು. ಆದ್ರೆ ಇವನ್ ಎಲ್ಲಾರ್ಗು ಉಪದೇಶ ಮಾಡಿ ಇವನೇ ತನ್ನ ಮಕ್ಳುಗಳೇನ್ ಮಾಡಿಲ್ವಂತೆ, ಸರಿಯಾಗೆ ಬೆಳೆಸಿಲ್ಲ. ಅದರ ಕೇರ್ಲೆಸ್ ಅದರ, ದೇವ್ರು ಕೊಡಂತ ಬಲಿಗಳನ್ನ ಅಲ್ಲಿ ಹಂಗೆ ಮಾಡ್ತಾರೆ, ಬಲಿ ಕೊಡ್ಬೇಕಾರೆ ಎತ್ಕೊಂಡ್ಬಿಡ್ತಾ ಇದ್ದಂತೆ, ಸ್ತ್ರೀಗಳ ಜೊತೆ ಆಲಯದಲ್ಲಿ ವ್ಯವಚಾರ ಮಾಡ್ತಾ ಇದ್ರಂತೆ ನೋಡಿದ್ದೀನಿ. ಇಂಥ ಮೋಸವಾಗಿರೋದಂತ ಜನಗಳು ಸ್ವಲ್ಪ ಕೂಡ ಭಯ ಇಲ್ಲ. ಯುದ್ಧ ಆಗೋ ಸಂದರ್ಭದಲ್ಲಿ ಯುದ್ಧ ಗೆಲ್ಬೇಕು ಅಂತ ಏನ್ ಮಾಡ್ತಾರೆ ಹೇಳಿ, ಮಂಜೂಷ ಪೆಟ್ಟಿನ ತಗೊಂಡೋಗಿ ಎಲ್ಗೊಡೋಗ್ಬಿಡ್ತಾರೆ, ಯುದ್ಧ ಭೂಮಿಗೆ ಹೋಗ್ಬಿಡ್ತಾರೆ. ಏನೋ ಮಂಜೂಷ ಪೆಟ್ಟಿ ಇದ್ರೆ ಅಟ್ಲೀಸ್ಟ್ ಏನಾಗ್ಬಿಡ್ತಾರೆ, ಇವ್ ಮಂಜೂಷ ಪೆಟ್ಟಿ ರೂಲ್ಸ್ ಏನು, ಬೇರೆ ಯಾರು ಮುಟ್ಟಿದ್ರೆ ಏನಾಗ್ಬಿಡ್ತಾರೆ, ಸತ್ತೋಗ್ತಾರೆ. ಅದೇ ನ್ಯೂಕ್ಲಿಯರ್ ಬಾಂಬ್ ತಗೊಂಡೋದಂಗೆ ಅದರ, ಹತ್ರ ಬಂದ್ರೆ ಹುಷಾರ್ಕೊಂಡ್ರೋ ಅಂತಂದ್ಬಿಟ್ಟು ದೇವ್ರು ಏನ್ ಮಾಡಿದ್ರು, ಹಾ ದೇವ್ರು ಬಿಟ್ಟು ಹೋಗ್ಬಿಟ್ಟಿದ್ರು. ದೇವ್ರ ಪ್ರಸನ್ನತೆ ಇಲ್ಲ ಅಷ್ಟೇ, ಮಂಜೂಷ ಪೆಟ್ಟಿದ ಏನ್ ಪ್ರಯೋಜನ, ಅದ್ರಲ್ಲಿ ದೇವ್ರ ಪ್ರಸನ್ನತೆ ಇರ್ಬೇಕಲ್ಲ, ದೇವ್ರ ಪ್ರಸನ್ನತೆನೇ ಇಲ್ಲ. ತಗೊಂಡೋದ್ರು ಪುಲಿಸ್ಟೇಸರು ಮುಟ್ಕೊಂಡು ತಗೊಳೋದ್ರು, ಏನಾಯ್ತು ಅವ್ರಿಗೆ, ಏನಾಗಿಲ್ಲ. ಅದ್ ಬದ್ಲಾಗಿ ಯಾರಿಗೆ ಏಟಾಗಿದ್ದೋ ತಗೊಳೋದ್ರಲ್ಲ, ತಿಳಿದು ತಿಳಿದು ತಪ್ಪು ಮಾಡೋದ್ರಲ್ಲ. ಯಹೂದ್ಯರುಗಳಿಗೆ ಏನಾಯ್ತಂತೆ, ದೇವ್ರ ಕೋಪ ಆಮೇಲೆ ಅಂತೆ ಬಂತು. ಅದ್ ಹೇಳೋದು ಏನು, ಯಾರಿಗೆ ಶಾಪಗ್ರಸ್ತ ಅಂತ ಹೇಳ್ಬಿಟ್ರಿ ನೀವು, ನೀವು ಹೇಳ್ರಿ ಅಂತ ಏನ್ ಮಾಡ್ತಾರೆ ಅಲ್ಲಿ, ಅಲ್ಲಿ ಹೇಳ್ತಾರೆ ಅದ್ರ. ಆಮೇಲೆ ಏನ್ ಹೇಳ್ತಾರೆ, 24ನೇ ವಚನ, ಹಾ 24 ಏನ್ ಹೇಳ್ತಾರೆ ನೋಡ್ತೀರಿ, ರಹಸ್ಯವಾಗಿ ನರಹತ್ಯೆ ಮಾಡಿದವನು ರಹಸ್ಯವಾಗಿ ನರಹತ್ಯೆ ಮಾಡಿದವನು ಏನ್ರಿ ಶಾಪಗ್ರಸ್ತನಾಗ್ಲಿ, ಇದೇ ತರ ಯಾರು ರಹಸ್ಯವಾಗಿ ನರಹತ್ಯೆ ಮಾಡಿದಾರ, ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಾಗದ ರೀತಿಲಿ, ಕಾಯಿನ್ದು ಪ್ರೂಫ್ ಇಲ್ಲ ರೀ, ಅಪ್ಪನಿಗೂ ಗೊತ್ತಿಲ್ಲ, ಅಮ್ಮನಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಸೈಲೆಂಟ್ ಆಗಿ ಆಗ್ಬಿಟ್ಟ. ಅದರ ಏನ್ ಮಾಡ್ರ ಮಾಡ ಅಂಬಣ್ಣ ಜಾಲಿಯಾಗಿ ಅವನೇ. ದೇವ್ರ ಏನ್ ಮಾಡ್ತಾರೆ ಕೇಳ್ತಾರೆ, ಏನಪ್ಪ ರಜಾ ಎಲ್ಲಿ ನಿನ್ನ ಸೋದರ ಆಬೇಲೋ ಅಂತ ಕೇಳಿದ್ರೆ ಹೇಳ್ತಾನೆ, ನನ್ಗೆ ಹಂಗ್ ಗೊತ್ತು ದೇವ್ರೆ, ಹಾ ನಾನು ಸೆಕ್ಯೂರಿಟಿ ಗಾರ್ಡಾ, ಹಾ ಹೆಂಗ್ ಉತ್ತರ ಕೊಡ್ತಾನ ನೋಡ್ರಿ ಅಂತ ಏನ್ ದೇವ್ರಿಗೆ ಗೊತ್ತಿಲ್ವಾ. ಹಾ ಅಂದ್ರ ನಮ್ಮ ಮನ್ಸಲ್ಲಿ ಯಾವ್ತರ ರಿಯಾಕ್ಟ್ ಮಾಡ್ತೀರಿ, ನಾನು ನೋಡಿ ಹಿಂಗ್ ಕೇಳ್ಬೇಕಾದ್ರೆ ದೇವ್ರು ಹಿಂಗ್ ಆಕಾಶವಾಣಿ ಹಿಂಗ್ ಕೇಳಿರ್ತಾರೆ, ಇವನ್ ಕಾಯಿನ ಜೋರ್ ಹಿಂಗ್ ಹೇಳಿತಾನೆ ಅಂತಲ್ಲ, ಮನಸ್ಸಾಕ್ಷಿ ನನ್ಗೆ ಚುಚ್ಚಿರ್ತದೆ ಅಲ್ವರ. ಅವಾಗ ದೇವ್ರಿಗೆ ಏನು ಉತ್ತರ ಕೊಟ್ಟಿತಾನೆ, ಏ ಅವನ ಯಾವನ ನಂಗೆ ಕಟ್ಕೊಂಡಂಗೆ ನಮಗೆ ಬಗ್ ಅಂಪಂಡ ಇರ್ಲಿ ಅಂತ ಬಿಡ, ನಂಗೆ ಅವ್ನ್ಗೆ ಏನಿಲ್ಲ ಅಂತೆ ಅಂದ್ ಈ ತರ ರಿಯಾಕ್ಟ್ ಮಾಡ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ ಉತ್ತರ ಕೊಟ್ಟಿತ್ತಾರಲ್ಲಿ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಉರಿಯ ಅಲ್ವರ, ಹಾ ದಾವಿದ್ದು, ಹಾ ಉರಿಯನ ಉರಿಯನ್ನ ಹಿಂಗ್ ಸಾಯಿಸ್ತಾನೆ ಅದರ ಬೈಬಲ್ ನೋಡ್ತೀರಿ, ಯುದ್ಧಕ್ಕೆ ಕರಿತಾನೆ ಫಸ್ಟ್ ಮನೆಗೆ ಅವನ್ನ ಕರೆದ್ಬಿಟ್ಟು ಏನ್ ಹೇಳ್ತಾನೆ, ನೋಡಪ್ಪ ನೀನ್ ತುಂಬಾ ಟೈರ್ಡ್ ಆಗಿದ್ಯಾ, ಹಾ ಹೋಗಿ ಮನೆಗೆ ಹೋಗು, ಹಾ ನೀನು ಹೋಗಿ ಮಲ್ಕೋ ಅಂತ ಹೇಳ್ತಾನೆ. ಇವನ್ ಏನ್ ಮಾಡ್ತಾನೆ ಹೋಗ್ಬಿಟ್ಟು ಮನೆಗೆ ಹೋಗಿ ಮಲಗಿದ್ರ, ಹಾ ಇವನು ಆಚ್ ಕಡೆ ಬಾಗಿಲ್ ಬಲಿಯಲ್ಲಿ
ಸೈನಿಕರೆಲ್ಲ ಮಲ್ಗಿದ ಜೊತೆ ಅವ್ನ ಜೊತೆ ಮಲ್ಕೊಂಡ್ಬಿಡ್ತಾನೆ. ದಾವಿದ್ ನೋಡ್ತಾನೆ, ಎಲ್ಲ ಇವ್ನು ಹಿಂಗೆ ಮಲ್ಕೊಂಡ್ಬಿಟ್ಟಲ್ಲ, ಕರೆಕ್ಟ್ ಕರ್ಕೊಂಡ್ಬಿಡ್ತಾನೆ, ಇಷ್ಟು ದಿನ ಕರ್ಕೊಂಡ್ಬರ್ತಾನೆ. ಯಾಕಪ್ಪ ಏನಾಯ್ತೋ ನೋಡಿ, ಅವನು ಹೇಳ್ತಾನೆ, ಅಲ್ಲ ಸರ್ ಏನ್ರೆ ನಮ್ಮ ಸೈನಿಕರೆಲ್ಲ ಯುದ್ಧದಲ್ಲಿಂಗವ್ರೆ, ದೇವ್ರಿಗೆ ಈ ತರ ಇರ್ಬೇಕಾರೆ ನಮ್ಮ ಜನಗಳೆಲ್ಲ ಈ ತರ ಕಷ್ಟ ಪಡ್ತಾ ಇರ್ಬೇಕಾರೆ ನಾನ್ ಹೆಂಗೆ ಸುಖವಾಗಿ ಹೋಗಿ ಮಲ್ಕೊಂಡ್ಲಿ ಅಂತಂದ್ಬಿಟ್ಟು ಏನ್ ಮಾಡ್ತಾನೆ ಹೇಳ್ತಾನೆ. ಅದರ ಅಷ್ಟೆಲ್ಲ ಹೇಳಿದ ತಕ್ಷಣ ದಾವಿದ್ ಏನ್ ಮಾಡ್ಬೇಕಾಯ್ತು, ಛೇ ಈ ಮನುಷ್ಯನ ಹಿಂಗ ಹೇಳ್ತಾನೆ, ನಾನು ಅವನಕಿಂತ ಮೋಸ ಆಗೋಗ್ಬಿಟ್ಟಲ್ಲಪ್ಪ, ರಾಜನಾಗಿರೋ ನಾನು ಯುದ್ಧಕ್ಕೆ ಹೋಗೋದು ಬಿಟ್ಬಿಟ್ಟು ಕೂತ್ಕೊಂಡು ಹೋಗ್ಬಿಟ್ಟು ಪಕ್ಕ ಮನೆಯ ಒಂದು ಸ್ತ್ರೀಗಳ ಜೊತೆ ಮೋಹ ಮಾಡ್ಕೊಂಡು ಕೂತ್ಕೊಂಡು ಅಂದ್ಬಿಟ್ಟು ಚಿಂತೆ ಮಾಡೋದು ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಏನ್ ಪ್ಲಾನ್ ಮಾಡ್ತಾನೆ, ಕರೆಸ್ತಾನೆ ಯಾರಿಗೆ ಚೆನ್ನಾಗಿ ಊಟ ತಿನ್ಸಿ ಚೆನ್ನಾಗಿ ಕುಡಿಸ್ಬಿಡ್ತಾನೆ, ಆಮೇಲೆ ಇರೋದಲ್ಲ ಅಟ್ಲೀಸ್ಟ್ ಮನೆಗೆ ಹೋಗ್ಬಿಡ್ತಾನೆ ಅಂತ ನೋಡಿದ್ರೆ ಅವನು ಹೋಗ್ಲೇ ಇಲ್ಲ. ದಾವಿದನ್ ಗೊತ್ತಾಗ್ತದೆ ಈ ಮನುಷ್ಯನ್ನ ಏನ್ ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಅವನ ಕೈಯಲ್ಲಿ ಅವನ್ ಡೆತ್ ವ್ಯಾರಂಟ್ ಬರ್ಬಿಟ್ಟು ಕಳಿಸ್ತಾನೆ ಯಾರು, ಯೋಹಾಬ್ಗೆ. ಯೋಹಾಬ್ಗೆ ಅಂತ ಬರೀತಾನೆ, ಯುದ್ಧ ಭೂಮಿಯಲ್ಲಿ ಡೇಂಜರಸ್ ಸ್ಪಾಟ್ ಅಲ್ಲಿ ಅವನ ಬಿಟ್ಬಿಟ್ಟು ಬಂದ್ಬಿಡ್ರಿ ಅಂತಂದ್ಬಿಟ್ಟು. ಅದರ ವ್ಯವಸ್ಥೆ ಮಾಡಿ ಉರಿಯ ಲೆಟರ್ ತೊಗೊಂಡೋಗ್ಬೇಕಾರೆ ಉರಿಯ ಏನ್ ಸಿನ್ಸಿಯರ್ ನೋಡ್ರಿ, ಯಾರ ಲೆಟರ್ ಕೊಟ್ರೆ ಲೆಟರ್ ತೆಗೆದಂಗ್ ನೋಡ್ತಿರ ಇಲ್ವಾ, ನಾವಾಗಿದ್ರೆ ಏನ್ ಮಾಡ್ತಾರೆ ಲೆಟರ್ ತೆಗ್ಬಿಟ್ಟು ಕ್ಲೀನ್ ಆಗಿ ತೆಗೆದು ಓದ್ಬಿಟ್ಟು ಎಲ್ಲ ಡೀಟೇಲ್ಸ್ ಎಲ್ಲ ನೋಡ್ಬಿಟ್ಟು ಕ್ಲೀನ್ ವಾಪಸ್ ಪೇಂಟ್ ಹಾಕಿ ಐ ಮೀನ್ ಅಂದ್ರೆ ಗಮ್ಗಿ ಮಾಕ್ಬಿಟ್ಟು ಮುಚ್ಚಿಬಿಟ್ಟು ವಾಪಸ್ ಹಂಗೆ ಕೊಟ್ಬಿಡ್ತಾರೆ. ಸರ್ ನಾನ್ ನೋಡಿಲ್ಲ ಸರ್ ನಮ್ಗೇನು ಗೊತ್ತಿಲ್ಲ ಅಂದ್ಬಿಟ್ಟು. ಅಲ್ವರ ಆ ವಿಚಾರ ಏನ್ ಮಾಡ್ತಾರೆ, ಊರೆಲ್ಲ ಹೊರ ಡಂಗ್ರ ಹೊಡೆದ್ಬಿಟ್ಟು ಇಲ್ಲಿದೆಲ್ಲ ಹೇಳ್ಬಿಡ್ತಿದ್ರು. ಹುಡಿಯ ನೋಡಿ ಏನ್ ಸಿನ್ಸಿಯರ್, ಹೋಗಿ ಸೀರ್ ಲೆಟರ್ ಕೊಡ್ತಾನೆ ನೋಡಿ ಅಂತೀನಿ. ಯುದ್ಧ ಭೂಮಿಯಲ್ಲಿ ಅವನ್ಗೆ ಗೊತ್ತಿಲ್ಲ ಏನಾಗ್ತಾನೆ, ಸತ್ತೋಗ್ಬಿಡ್ತಾನೆ. ಸಾಯ್ಬೇಕಾದ್ರೆ ಕೂಡ ಯೂರಿಯ ಏನ್ರಿ ಏನು ಸಿನ್ಸಿಯರ್ ಆಗಿ ದೇವ್ ಡೆಡಿಕೇಟ್ ಆಗಿ ಸತ್ತಿರ್ತಾನ, ನಾನು ದೇವ್ರಿಗೋಸ್ಕರ ಸಾಯ್ತಾ ಇದ್ದೀನಿ ಅಂತ ಸತ್ತಿರ್ತಾನೆ. ಪಾಪ ಅವ್ನ್ಗೆ ಗೊತ್ತಿಲ್ಲ ಸುರಕ್ಷನಲ್ಲಿ ಬಂದ್ರೆ ಏನ್ ಶಾಕ್ ಇರ್ಬೇಕು ಅವ್ನಿಗೆ. ಅಲ್ವರ ಪುನರ್ತನದಲ್ಲಿ ಅಯ್ಯೋ ದಾವಿದ್ ರಾಜನ ಹಿಂಗ್ ಮಾಡ್ಬಿಟ್ಟ, ನನ್ನ ಹೆಂಡತಿನೇ ಹಿಂಗ್ ಮಾಡ್ಬಿಟ್ಟಲ್ಲ ಅಂದ್ಬಿಡ, ಅವ್ನ್ ಎಷ್ಟು ಬೇಜಾರಾಗಿರ್ಬೇಕು. ಅದಕ್ಕೆ ಹೇಳ್ತಾರೆ ಶಾಪಗ್ರಸ್ತನು, ಅದಕ್ಕೆ ದೇವ್ರಿಗೆ ದೇವ್ರು ದಾವಿದ್ಗೆ ಭಯಂಕರ ಶಿಕ್ಷೆ ಕೊಟ್ರಿ ಈ ವಿಚಾರದಲ್ಲಿ ಅಂತೀನಿ. ಅದರ ನಿನ್ನ ಮನೆಯಿಂದನೇ ಕತ್ತಿ ಎಬ್ಬಿಸ್ತೀನಿ, ನಿಮ್ ಮನೆಯೊಳಗನೆ ಗಲಿಬಿಲಿ ಎಬ್ಬಿಸ್ತೀನಿ ಅಂತಂದ್ಬಿಟ್ಟು ದೇವ್ರು ಹೇಳ್ಬಿಟ್ಟು. ಅದರ ಅದಕ್ಕೆ ದೇವ್ರ ಮಕ್ಕಳು ಅನ್ಯಾಯಕ್ಕೆ ಸುಳ್ಳು ನಾಲ್ಗೆಗೆ ನಾ ಬಿಡ್ದು ಕೈ ಕಾಕೋಬಿಡ್ದು. ಅದರ ಇದೇ ತರ ಏನ್ರಿ ಯೇಸು ಕ್ರಿಸ್ತನ್ ಕೂಡ ಶಿಲ್ಮೆ ಸಾಯಿಸ್ತಾರಲ್ಲ, ಏನಾಗಿ ಸಾಯಿಸಿದವರಲ್ಲ ಏನ್ರಿ ಹೊಟ್ಟೆ ಕಿಚ್ಚು ಸುಳ್ಳು ಹೇಳಿ ನೋಡಿ. ದೇವರು ಪಿಲಾತನ್ಗೆ ವಾರ್ ಮಾಡ್ಬಿಟ್ರು, ಪಿಲಾತನ್ ಹೆಂಗ್ ವಾರ್ ಮಾಡ್ತಾರೆ, ಪಿಲಾತನ ಹೆಂಡತಿಗೆ ಕನಸಿನ ಮುಖಾಂತರ ಹೇಳ್ಬೇಕ್ರೆ ಪಿಲಾತನ ಹೆಂಡತಿ ಬಂದ್ ಏನ್ ಹೇಳ್ತಾಳೆ ಗಂಡನ ಹತ್ರ, ನೋಡ್ರಿ ಆ ಮನುಷ್ಯ ಪರಿಶುದ್ಧನೋ ನೀತಿವಂತನೋ, ನನ್ಗೆ ದೇವ್ರ ಕನಸಲ್ಲಿ ಏನ್ ಮಾಡಿದ್ರೆ ಹೇಳಿದರೆ ದಯವಿಟ್ಟು ಆ ಮನುಷ್ಯನ ಬಿಟ್ಬಿಡಿ, ಆ ಮನುಷ್ಯನ ಸವಾಸಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ ಸ್ವಲ್ಪ ತಿಂಕ್ ಮಾಡಿ, ದೇವ್ರು ಅನ್ಯ ಜನಾಂಗದವ್ರಿಗೆ ಯಾವ ರೀತಿ ಮುಖಾಂತರ ದೇವ್ರ ಮಗನ ಬಗ್ಗೆ ತಿಳಿಸಿರ್ಬೇಕಾದ್ರೆ ಇನ್ ಇಸ್ರೇಲ್ ಜನಗಳಿಗೆ ದೇವ್ರು ಯಾವ್ದಾರ ರೀತಿಯಲ್ಲಿ ತಿಳಿಸಿರಲ್ವಾ. ಅದರ ಬೈಬಲ್ ನೋಡ್ತೀರಿ, ಮೂರ್ ಸತಿ ಆಕಾಶವಾಣಿ ಬಂತು ಅಂತ ಹೇಳ್ತಾರೆ, ಈಸ್ ಮೈ ಬಿಲೆವೆಡ್ ಸನ್, ಅದರ ಇನ್ ಹಿಮ್ ಐ ಆಮ್ ವೆರಿ ಮಚ್ ಪ್ಲೀಸ್ಡ್ ಅಂತ ಹೇಳ್ತಾರೆ. ಇವನ ಶ್ರೇಷ್ಠ ಏನ ಏನಂತಾರೆ, ಏನ್ ಹೇಳ್ತಾರೆ ಫಸ್ಟ್ ಮಾನ್ ಸನ್ಗೆ ಏನ್ ಹೇಳ್ತಾರೆ ಕನ್ನಡದಲ್ಲಿ, ಅದರ ಚೊಚ್ಚಲ ಮಗ ಗೀತನ ಪ್ರಿಯನಾದ ಮಗ ಅದರ ಅಂತ ಹೇಳಿ ಮೂರ್ ಸತಿ ಆಕಾಶವಾಣಿ ಬರ್ತಾರೆ ಬೈಬಲ್ ಓದಿ. ಅದು ಇವ್ರಿಗಲ್ಲ ಬೇರೆ ಜನಗಳಿಗೆ ಶಿಷ್ಯರುಗಳ ಬೇರೆ ಡಿಸೈರು ಇಸ್ರೇಲ್ ಜನಗಳಿಗೆಲ್ಲ ಸಾಕ್ಷಿಯಾಗಿರ್ಲಿ ಅಂತ ಎಲ್ಲಾ ಗೊತ್ತಿದ್ದು ಗೊತ್ತಿದ್ದು ಎಂಥ ಮನ್ಸ್ ಕಠಿಣ ಮಾಡಿ ಏನ್ ಧೈರ್ಯವಾಗ್ನು ಗೊತ್ತಿರ ನೋಡ್ರಿ ಅಂತೀನಿ. ನೋಡಿ ದೇವ್ರು ಎಷ್ಟು ಚೆನ್ನಾಗಿ ಎಲ್ಲ ಕೊಡ್ತಾರೆ, ಏನೆಲ್ಲ ಶಾಪ ಬರ್ತದೆ, ಏನೆಲ್ಲ ಬರ್ತಾರೆ ಆಶೀರ್ವಾದಗಳಂತ ಹೇಳಿ ಗೊತ್ತಿದ್ದು ಗೊತ್ತಿದ್ದು ವಾರ ವಾರ ಇದನ್ನ ವೇದ ಪ್ರಯಾಣ ಮಾಡ್ತಾರೆ ಅಂತ ಇವಾಗ ಯೋಚನೆ ಮಾಡಿದ್ದೀನಿ. ಇವಾಗ ಈ ತರ ಸಬ್ಜೆಕ್ಟ್ಗಳು ನಾವ್ ವಾರ ವಾರ ಕುತ್ಕೊಂಡು ಇದನ್ನೇ ಧ್ಯಾನ ಮಾಡ್ತಾ ಇದ್ರೆ ನಾವೆಲ್ಲ ಏನಾಗ್ಬಿಡ್ತೀರಿ, ಒಂದೇ ತಿಂಗಳಲ್ಲಿ ವೆರಿ ಗುಡ್ ಆಗ್ಬಿಡ್ತೀರಪ್ಪ ನಾವು, ಹೌದಾ ಇಲ್ವಾ ಹೇಳ್ರಿ ಅಂತೀರಿ. ದೇವ್ರ ಹಿಂಗ್ ಮಾಡಿದ್ರೆ ನಮ್ಗೆ ಶಿಕ್ಷೆ ಕೊಡ್ತಾರೆ, ದೇವ್ರ ಹಿಂಗ್ ಮಾಡಿದ್ರೆ ಆಶೀರ್ವಾದ ಕೊಡ್ತಾರೆ, ನಾವೇನ್ ಬಿಡ್ತೀರಿ ಎಲ್ಲ ಟ್ರ್ಯಾಕ್ ಬಂದ್ಬಿಡ್ತೀರಿ ನೆಟ್ಟಿಗೆ. ಅದರ ಅಯ್ಯೋ ಬೇಡಪ್ಪ ನಮ್ ದೇವ್ರ ಕೈ ಸಿಗಾಕೊಂಡ ಬಿಡಪ್ಪ ರಜಾ ಗುಡ್ ಆಗಿದ್ಬಿಡೋಣ ಅಂದ್ಬಿಟ್ಟು. ಅವರ ಇವೆಲ್ಲ ಗೊತ್ತಿದ್ದು ಗೊತ್ತಿದ್ದು ವಾರ ವಾರ ವೇದ ಪ್ರಯಾಣ ಮಾಡಿದಂತ ಒಂದ್ ಜನಗಳು ಎಂಥಾ ಮುಂಡುತನಕ್ ಹೋಗ್ಬಿಟ್ರಿ. ಅದರ ಯೇಸು ಕ್ರಿಸ್ತನ ಅನ್ಯಾಯವಾಗಿ ಏನ್ ಮಾಡಕ್ರು ಸಾಯ್ಸಾಕ್ರು ಪಿಲಾತ್ ಗೊತ್ತಾಗೋಯ್ತು, ಇವರೆಲ್ಲ ಹೊಟ್ಟೆ ಕಿಚ್ಚಿನ ಏನ್ ಮಾಡ್ತಾರೆ ದ್ವೇಷನ್ ಕಾರ್ತಾ ಇದಾರೆ, ರಿವೆಂಜ್ ತಗೊಂಬಕ್ಕೆ ಅಂತ ಏನ್ ಮಾಡ್ತಾರೆ ಕಾಯ್ತಾರೆ ಅಂದ್ಬಿಟ್ಟು ಬಿಟ್ಬಿಟ್ರು. ಹೋಗ್ ಏನ ಮಕ್ಕಳು ನನಗೂ ರಕ್ತಕ್ಕೇನಿಲ್ಲ ಸಂಬಂಧ ಇಲ್ಲ. ಅದ್ಗೆ ಹೇಳ್ತಾರೆ ಅನ್ಯಾಯವಾದ ರಕ್ತವನ್ನು ನೀವು ನಿಮ್ಮೂರಲ್ಲಿ ಸುರಿಸ್ಬಾರ್ದು. ಆ ಭೂಮಿ ಯಾರ ಭೂಮಿ, ಯಹೋವನ ಭೂಮಿ. ಯಹೋವನ್ ಏನ್ ಮಾಡ್ತಾರೆ ಅದ್ರಲ್ಲಿ ತಿರ್ಗಾಡ್ತಾರಂತೆ, ಯೋಚನೆ ಮಾಡ್ರಿ ಅಂತೀನಿ. ಅದರ ಹಂಗಾರೆ ಏನು ಯಹೋವನ ದೂತ್ರಗಳು ಏನ್ ಮಾಡ್ತಾರೆ ರಕ್ಷಣೆ ಕೊಟ್ಟಿರಂತ ಒಂದ್ ಸ್ಥಳದಲ್ಲಿ ಇಂಥ ಅನ್ಯಾಯವಾದ ಕೆಲಸಗಳು ಏನ್ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಮೋಸ ಏನ್ ಮಾಡ್ತಾರೆ ಅಲ್ಲಿ ಎಚ್ಚರಿಕೆಯಾಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಆಮೇಲೆ ನೋಡಿಂತೀನಿ ಈ ವಾಕ್ಯಕ್ಕೆ ಸರಿಗೆ ಅನುಗುಣವಾಗಿ ಯಾರು ನಡೆಯಲ್ವೋ ಅವನೇನ್ರಿ ಶಾಪಗ್ರಸ್ತನು. ಏನ್ರಿ ವಾಕ್ಯಕ್ಕೆ ಅನುಗುಣವಾಗಿ ನಡೆದಿರೋದು
ಅರ ಸತ್ಯವೇದ ಹೆಂಗ್ ಹೇಳ್ತಾರೆ ಅದಕ್ಕೆ ಇನ್ನೊಂದ್ಸರ್ತಿ ಟ್ವಿಸ್ಟ್ ಮಾಡಿ ಉಲ್ಟಾ ಮಾಡಿ ಉಲ್ಟಾ ಮಾಡಿ ಏನ್ ಮಾಡೋದು ಇನ್ನೊಂದು ಹೇಳೋದು. ಅದಕ್ಕೆ ನಾವು ಕಳೆದ ವಾರ ನೋಡೋದಲ್ಲ, ನೋಡ್ಬೇಕೇನ್ ನೋಡಿದ್ರೆ ಧರ್ಮಶಾಸ್ತ್ರದಲ್ಲಿ ಏನೋ ಜೋಡಣೆ ಮಾಡ್ಬಾರ್ದು, ಏನೋ ತೆಗಿಲೇಬಾರ್ದು, ಅದನ್ನೇ ಪ್ರಕಟಣೆ ಮಾಡೋದು ಯೇಸುಕ್ರಿಸ್ತ ಹೇಳಿರೋದು. ಅದರ ನಾವು ಇಲ್ದಿರೋದನ್ನೆಲ್ಲ ಊಹೆ ಮಾಡ್ಕೊಂಡು ಏನ್ ಮಾಡಕ್ ಹೋಗ್ಬಾರ್ದು, ಇಮ್ಯಾಜಿನೇಷನ್ ಮಾಡ್ಕೊಳಕ್ ಹೋಗ್ಬಾರ್ದು. ಅದರ ಅದಕ್ಕೆ ನೋಡಿದಿರಿ ಏನಂತ 27 chapter 28 chapter ಅಲ್ಲಿ 68 verses ಇದೆ. ಓಕೆ, ಒಂದ್ರಿಂದ ಒಂದ್ರಿಂದ 15 ಓಕೆ, 1-14 ನಮ್ಮ ಅನು ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊಂತೀನಿ. ಇದಾಗಿದ್ಮೇಲೆ 15-15 ಒಂದ್ ನಿಮಿಷ ರೀ, 33 ಓಕೆ, 33 ವರೆಗೂ ನಮ್ಮ ಸುಪ್ರೀತ್ ಬದರ್ ಸಿಸ್ಟರ್, ಅನಿತಾ ಸುಪ್ರೀತ್ ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊಂತೀನಿ. ಓಕೆ, 34 ಇಂದ ನೆಕ್ಸ್ಟ್ ನಾನು ಅಲಾಟ್ ಮಾಡ್ತೀನಿ, ನಾನು ಹೇಳ್ತೀನಿ. ಓಕೆನಾ, ಬೇರೆ ಯಾರೋ ಓದಕ್ಕೆ ಇಂಟ್ರೆಸ್ಟ್ ಇದ್ರೆ ಕೈತ್ರಿ, ಇಲ್ಲ ಹಂಗೆ ಹೇಳಿದ್ರು ಪರವಾಗಿಲ್ಲ. ಓಕೆ, ಸಿಸ್ಟರ್ ಅನಿತಾ ಸಿಸ್ಟರ್ ಓದ್ತೀರಾ? ಹಾ, ಓದ್ತೀನಿ. ವಿಧೇಯತ್ವದಿಂದ ಉಂಟಾಗುವ ಮೇಲು ಅವಿಧೇಯತೆಯಂತ ಉಂಟಾಗುವ ಕೇಡು ಇವುಗಳ ವಿಷಯ. ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ಯಾವ್ಯಾವುದೆಂದರೆ, ನಿಮಗೆ ಊರಿನಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು, ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು, ನಿಮ್ಮ ಹುಟ್ಟಿಗಳಿಗೂ ಕೊಣವಿಗೆಗಳಿಗೂ ಶುಭ ಉಂಟಾಗುವುದು, ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಕಣತೆಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನೀವು ನಿಮ್ಮ ದೇವರಾದ ಯಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿಯೂ ಸ್ಥಾಪಿಸುವನು. ಭೂಮಿಯಲ್ಲಿರುವ ಎಲ್ಲಾ ಜನಗಳು ನಿಮ್ಮನ್ನು ಯಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. ಯಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ ಪಶು ವ್ಯವಸಾಯಗಳ ಸಮೃದ್ಧಿ ಉಂಟು ಮಾಡುವನು. ಯಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯಹೋವನ ಆಜ್ಞೆಗಳಲ್ಲೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸಾಗಿಯೇ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲಿನವರಾಗಿರುವರೇ ಹೊರತು ಕೆಳಗಣರಾಗಿರುವುದಿಲ್ಲ ಎಂಬುದೇ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸತ್ಯ ನೋಡ್ಬೇಕ್ರೆ ಏನ್ ಮಾಡ್ತಾರೆ ದೇವರು, ಒಂದು ಆಶೀರ್ವಾದಗಳು. ಅದರ ದೇವರು ನಿಮ್ಗೆ, ನೀವು ವಾಕ್ಯಗಳನ್ನ ಕೈಗೊಂಡು ನಡೆಯೋರಾಗಿದ್ರೆ ಅವರ ಏನ್ರಿ ದೇವ್ರ ವಾಕ್ಯಕ್ಕೆ ಅಧ್ಯಯನಾಗಿದ್ರೆ ದೇವ್ರ ಯಾತ್ರ ನಿಮ್ಗೆ ಆಶೀರ್ವಾದಗಳು ಕೊಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ನೋಡ್ಬೇಕ್ರೆ ನಿಮ್ ಏನ್ ಮಾಡ್ತಾರೆ, ನಿಮ್ಮ ಒಂದು ಶತ್ರುಗಳು ಏನ್ ಮಾಡ್ತಾರೆ ನಿಮ್ಮಿಂದ ನೋಡಿ ಓಡೋಗ್ತಾರೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ, ನಮ್ದು ದೇವ್ರ ಯಾತ್ರ ಒಂದು ಬೆಳೆಗಳನ್ನ ಯಾತ್ರ ಒಂದು ಸಮೃದ್ಧಿಯಾಗಿ ಒಂದು ಕೃಪೆ ಕೊಟ್ಟು ಏನ್ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ ಯಾವ್ದೇ ರೀತಿ ನಮ್ಮ ಒಂದು ಏನ್ರಿ ಒಂದು ಜೀವಿತಗಳಿಗೆ ತೊಂದರೆ ಆಗ್ತಿಲ್ಲ ಏನ್ ಮಾಡ್ತಾರೆ ದೇವರು ಕೃಪೆ ಕೊಟ್ಟು ಏನ್ ಮಾಡ್ತಾರೆ ನಮ್ಗೆ ನಡ್ಸ್ಕೊಂಡು ಹೋಗ್ತಾರೆ ಅಂತ ಏನ್ ಮಾಡ್ತಾರೆ ಅನೇಕ ಒಂದು ಎಚ್ಚರಿಕೆಗಳನ್ನ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಸ್ರೇಲ್ಗಳಿಗೆ ದೇವ್ರ ಏನ್ ಮಾಡಿದ್ರು ವಿಶೇಷವಾದ ಒಂದು ಕೃಪೆಗಳು ಏನ್ ಮಾಡಿದ್ರು ದೇವರಲ್ಲಿ ಅವ್ರಿಗೂ ಒದಿಸ್ಕೊಟ್ಟಿದ್ರು ಅದರ. ಸರಿ, ಇವಾಗ ನೆಕ್ಸ್ಟ್ ಏನ್ ಮಾಡೋಣ, ಮುಂದಕ್ಕೆ ಹಂಗೆ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಪಾರ್ಟ್ ನಮ್ಮ ಅನಿತಾ ಸಿಸ್ಟರ್ ಓದ್ಬೋದಾ? ಸಿಸ್ಟರ್ ಇದೀರಾ? ಓದ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಗಾಡ್ ಬ್ಲೆಸ್. ಆದರೆ ನೀವು ನಿಮ್ಮ ದೇವರಾದ ಯಹೋವನ ಮಾತಿಗೆ ಕಿವಿಗೊಡದೆ
ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವವು. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುವುದು. ನಿಮ್ಮ ಕುಟ್ಟಿಗಳಿಗೆ ಕೊನವಿಗೆಗಳಿಗೂ ಅಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನಕುರಿಗಳಿಗೂ ಅಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಅಶುಭ ಉಂಟಾಗುವುದು. ನೀವು ದುರ್ನಟತೆ ಉಳ್ಳವರಾಗಿ ಯಹೋವನನ್ನು ಬಿಟ್ಟದ್ದರಿಂದ ಆತನು ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿಯೂ ವಿಪತ್ತು, ಕಳವಳ, ಶಾಪ ಇವುಗಳನ್ನುಂಟು ಮಾಡುತ್ತಾ ನಿಮ್ಮನ್ನು ಬೇಗನೆ ನಾಶ ಮಾಡುವನು. ವ್ಯಾಧಿಯು ನಿಮಗೆ ಹತ್ತಿಕೊಂಡೇ ಇರುವಂತೆ ಯಹೋವನು ಮಾಡಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮಲ್ಲಿ ಒಬ್ಬನು ಉಳಿಯದಂತೆ ಮಾಡುವನು. ಆತನು ನಿಮ್ಮನ್ನು ಕ್ಷಯರೋಗ, ಚಳಿಜ್ವರ, ಉರಿತ, ಉಷ್ಣಜ್ವರಗಳಿಂದಲೂ, ದೇಶವನ್ನು ಕ್ಷಾಮದಿಂದಲೂ, ಬೆಳೆಯನ್ನು ಕಾಡಿಗೆ ಬಿಸಿಗಾಳಿಗಳಿಂದಲೂ ಬಾಧಿಸಲಾಗಿ ನೀವು ಸಾಯುವ ತನಕ ಇವು ನಿಮ್ಮನ್ನು ಬೆನ್ನತ್ತುವುದು. ಮೇಲೆ ಆಕಾಶವು ಮಳೆ ಸುರಿಸದೆ ತಾಮ್ರದಂತೆಯೂ, ಕೆಳಗೆ ಭೂಮಿಯು ಬೆಳೆ ಕೊಡದೆ ಕಬ್ಬಿಣದಂತೆಯೂ ಇರುವವು. ನಿಮ್ಮ ದೇಶದಲ್ಲಿ ಯಹೋವನು ಆಕಾಶದಿಂದ ಮಳೆಗೆ ಬದಲಾಗಿ ಧೂಳಿಯನ್ನು, ಉಸುಬನ್ನು ನಿಮ್ಮ ಮೇಲೆ ಸುರಿಸುವನು. ಆದುದರಿಂದ ನೀವು ನಾಶವಾಗಿ ಹೋಗುವಿರಿ. ನೀವು ಶತ್ರುಗಳಿಂದ ಪರಾಜಯವನ್ನು ಹೊಂದುವಂತೆ ಯಹೋವನು ಮಾಡುವನು. ನೀವು ಒಂದೇ ದಾರಿಯಿಂದ ಅವರೆದುರಿಗೆ ಹೋಗಿ ಏಳು ದಾರಿಯಲ್ಲಿ ಓಡಿ ಹೋಗುವಿರಿ. ಲೋಕದ ಎಲ್ಲಾ ರಾಜ್ಯಗಳವರು ಇದನ್ನು ಕಂಡು ಬೆರಗಾಗುವರು. ನಿಮ್ಮ ಹೆಣಗಳು ಪಕ್ಷಿಗಳಿಗೂ, ಕಾಡು ಮೃಗಗಳು ಆಹಾರವಾಗುವುದು. ಅವುಗಳನ್ನು ಬೆದರಿಸುವವರು ಯಾರೂ ಇರುವುದಿಲ್ಲ. ಐಗುಪ್ತರ ಉಣ್ಣು, ಬಾವು, ತುರಿಕಚ್ಚಿ ಮುಂತಾದ ವಾಸಿಯಾಗದ ರೋಗಗಳಿಂದ ಯಹೋವನು ನಿಮ್ಮನ್ನು ಬಾಧಿಸುವನು. ಚಿತ್ತ ಭ್ರಮಣೆ, ಕುರುಡುತನ, ಮನೋವಿಸ್ಮಯ ಇವುಗಳಿಂದ ಯಹೋವನು ನಿಮ್ಮನ್ನು ಬಾಧಿಸಲು ನೀವು ಕುರುಡರಂತೆ ಮಧ್ಯಾಹ್ನದಲ್ಲಿಯೂ ಕತ್ತಲಾಯಿತೆಂದು ತಡವರಿಸುತ್ತಾ ಇರುವಿರಿ. ನೀವು ಮಾಡುವ ಯಾವ ಕೆಲಸವೂ ಕೈಗೂಡುವುದಿಲ್ಲ. ಅನ್ಯರು ಯಾವಾಗ್ಲೂ ನಿಮ್ಮನ್ನು ಪೀಡಿಸುತ್ತಾ ನಿಮ್ಮ ಸುತ್ತನ್ನು ಸೂರೆ ಮಾಡುತ್ತಾ ಇರುವರು. ತಪ್ಪಿಸುವವನು ಯಾರೂ ಇರುವುದಿಲ್ಲ. ನೀವು ಮದುವೆ ಮಾಡಿಕೊಂಡ ಸ್ತ್ರೀಯನ್ನು ಮತ್ತೊಬ್ಬನು ಮಾನಭಂಗಪಡಿಸುವನು. ನೀವು ಕಟ್ಟಿಕೊಂಡ ಮನೆಯಲ್ಲಿ ಮತ್ತೊಬ್ಬನು ವಾಸ ಮಾಡುವನು. ನೀವು ಮಾಡಿಕೊಂಡ ದ್ರಾಕ್ಷಿ ತೋಟದ ಬೆಲೆಯು ನಿಮಗೆ ದೊರೆಯುವುದಿಲ್ಲ. ನಿಮ್ಮ ದನಗಳನ್ನು ನಿಮ್ಮ ಕಣ್ಣ ಮುಂದೆಯೇ ಕೊಯ್ಯುವರು. ಅವುಗಳ ಮಾಂಸವು ನಿಮಗೆ ಸಿಕ್ಕುವುದಿಲ್ಲ. ನಿಮ್ಮ ಕತ್ತೆಯನ್ನು ನಿಮ್ಮೆದುರಿಗೆ ಬಲತ್ಕಾರದಿಂದ ಹಿಡಿದುಕೊಂಡು ಹೋಗಿ ನಿಮಗೆ ಹಿಂದಕ್ಕೆ ಕೊಡುವುದಿಲ್ಲ. ನಿಮ್ಮ ಆಡು ಕುರಿಗಳು ಶತ್ರುಗಳ ಪಾಲಾಗುವುದು. ನಿಮಗೆ ರಕ್ಷಕನು ಯಾರೂ ಇರುವುದಿಲ್ಲ. ನಿಮ್ಮ ಗಂಡು ಹೆಣ್ಣು ಮಕ್ಕಳನ್ನು ನಿಮ್ಮ ಮುಂದೆಯೇ ಹಿಡಿದು ಅನ್ಯರಿಗೆ ವಶಪಡಿಸುವರು. ನೀವು ಹಗಲೆಲ್ಲ ಅವರನ್ನು ಕಾಣಬೇಕೆಂದು ಅಂಬಳಿಸುತ್ತಾ ಕಂಗೆಡುವಿರಿ. ಆದರೆ ನಿಮ್ಮ ಯತ್ನವೇನೂ ಸಾಗುವುದಿಲ್ಲ. ನಿಮಗೆ ಗುರುತೇ ಇಲ್ಲದ ಜನಾಂಗದವರು ಬಂದು ನಿಮ್ಮ ದೇಶದ ಬೆಳೆಯನ್ನು, ನಿಮ್ಮ ಕಷ್ಟಾರ್ಜಿತವನ್ನು ತಿಂದು ಬಿಡುವರು. ನೀವಾದರೂ ಯಾವಾಗಲೂ ಹಿಂಸೆಗೆ, ಬಲಾತ್ಕಾರಕ್ಕೂ ಗುರಿಯಾಗಿ ನಿಮ್ಮ ಮುಂದೆ ನಡೆಯುವ ಸಂಗತಿಗಳ ದೆಸೆಯಿಂದ ಹುಚ್ಚರಾಗಿ ಹೋಗುವಿರಿ. ಥ್ಯಾಂಕ್ ಯು ಸಿಸ್ಟರ್. ಸತ್ಯ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ, ದೇವ್ರ ಇನ್ನ ಶಾಪಗಳನ್ನ ಹೇಳ್ತಾ ಬರ್ತಾರೆ ಅದರ ಸದ್ಯಕ್ಕೆ. ಇಲ್ಲಿ ನೋಡಿದಂತ ಅನೇಕ ವಿಚಾರಗಳನ್ನ ಇಸ್ರೇಲ್ ಒಂದು ಚರಿತ್ರೆಯಲ್ಲಿ ತುಂಬಾ ನಾವು ಎಂತ ನೆರವೇರದ ನೋಡಿತೀರಿ ಅಂದ್ರ, ಮುಖ್ಯವಾಗಿ ಎಲಿಯನ ಒಂದು ಕಾಲದಲ್ಲಿ ಅಂದ್ರೆ ಅಹಾಬ್ ಮತ್ತು ಜೆಜಬೆಲ್ ಮಾಡಿದಂತ ಅನ್ಯಾಯದಿಂದ ದೇವ್ರ ಏನಪ್ಪ ಮಾಡಿದ್ರೆ 3.5 ವರ್ಷ ಮಳೆನೇ ಬರ ಮಾಡಿಲ್ವಂತೆ. ಅದರ ಅವನು ಇನ್ನ ಎಷ್ಟು ಕಠಿಣವಾಗಿದ್ದ ಅಂತಂದ್ರೆ, ಮನುಷ್ಯರಿಗೆ ಕುಡಿಯೋದಕ್ಕೂ ನೀರಿಲ್ಲ, ತಿನ್ನೋದಕ್ಕೆ ಆಹಾರ ಇಲ್ಲಂತ ಸಂದರ್ಭದಲ್ಲಿ ಆ ಸೈನಿಕರನ್ನ ಕಾಡು ಕಳಿಸ್ಬಿಟ್ಟು ಏನ್ ಮಾಡ್ತಾನೆ, ಎಲ್ಲೆಲ್ಲಿ ಹುಲ್ಲಿದೆಯೋ ಕುದುರೆಗಳಿಗೆ ಅಂತಂದ್ಬಿಟ್ಟು ತಗೊಂಬನಿ ಅಂತಂದ್ಬಿಟ್ಟು ಏನ್ ಮಾಡ್ತಾನೆ, ಅವ್ನು ಕಳಿಸ್ತಾನೆ. ಸೊ ದೇವರ ಒಂದು ಕೋಪಕ್ಕೆ ಗುರಿಯಾದ್ರೆ ಯಾವ ತರ ಇರ್ತಾನೆ ಅಂತ ಮಾಡ್ತಾರೆ ದೇವರಲ್ಲಿ. ಅಲ್ಲಿ ಒಂದು ಸಾಂಪಲ್ ಏನ್ ಮಾಡೋದು ನಮ್ಗೆ ನೋಡ್ಸಿದ್ರೆ ಅಲ್ಲರ ಅದ್ ನೋಡ್ಬೇಕಾದ್ರೆ ಅದೇ ರೀತಿ ಏನಾಯ್ತು ನೆರವೇರ್ತು. ಆಮೇಲೆ ನಿಮ್ಮ ಕಣ್ಗಳ ಮುಂದೆ ಏನ್ ಮಾಡ್ತಾರೆ, ನಿಮ್ಮ ಮಕ್ಕಳುಗಳನ್ನ ನೋಡೋದಕ್ಕೆ ನೀವು ಹಂಬಲಿಸ್ತೀರಾ, ನಿಮ್ಗೆ ಏನಾಗೋದಿಲ್ಲ, ನೋಡೋದಕ್ಕೆ ಆಗೋದಿಲ್ಲ, ಆತರ ಏನ್ ಮಾಡ್ತಾರೆ, ಅವ್ರು ಎಂತ ಬೇರೆಯವ್ರ ಕೈಲಿ ವಾಪಸ್ ಕೊಟ್ಬಿಡ್ತಾರೆ ಅಂತ ಹೇಳ್ತಾರ. ಅದಕ್ಕೆ ಇಸ್ರೇಲಿನ ಕೊನೆಯ ರಾಜ ಏನು ಹೆಸರು ಗೊತ್ತಾ ಯಾರು ಅಂತ, ಯಾರಿಗಾರ ಇಸ್ರೇಲಿನ ಕೊನೆಯ ರಾಜ, ಲಾಸ್ಟ್ ಕಿಂಗ್ ಆಫ್ ಇಸ್ರೇಲ್, ಹಳೆ ಒಡಂಬಡಿಕೆಯಲ್ಲಿ ರಾಜ ಎಷ್ಟು ಮೋಸವಾಗಿರೋ ರಾಜನೇ, ದುಷ್ಟನೇ, ಭ್ರಷ್ಟನೇ ಅಂತ ದೇವರೇ ಟೈಟ್ಲ್ ಕೊಟ್ಬಿಟ್ರು ಅವನ್ಗೆ. ಅದರ ಕೊಟ್ಬಿಟ್ಟು ಏನ್ ಹೇಳ್ತಾರೆ, ನಿನ್ನ ದುಷ್ಟತನದ ಆಳ್ವಿಕೆ ಏನಾಯ್ತು, ಅಂತ್ಯವಾಯ್ತು ಅಂತ ಹೇಳ್ತಾರೆ. ಅವನ್ಗೆ ಏನ್ ಮಾಡ್ತಾರೆ ದೇವರು ಅಂದ್ರೆ, ಬಾಬುಲೋನ್ಗೆ ಸರಿ ಕರ್ಕೊಂಡು ಹೋಗ್ತಾರೆ. ಸರಿ ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಅವನ್ ಕಣ್ ಮುಂದೆ
ಇಬ್ರು ಮಕ್ಕಳುಗಳನ್ನ ಸಾಯಿಸಾಕ್ಬಿಡ್ತಾರೆ. ಮಕ್ಕಳುಗಳನ್ನ ಸಾಯಿಸ್ಬಿಟ್ಟು ಅವ್ನ ಕಣ್ ಗುಡ್ಡೆನ ಅವತ್ತೆ ತೆಗೆದು ಬಿಡ್ತಾರೆ. ಇದೇ ಲಾಸ್ಟ್ ನೀನ್ ನೋಡೋದು, ಇನ್ಮೇಲೆ ನೋಡಕ್ಕಾಗಲ್ಲ ಅಂದ್ಬಿಟ್ಟು ಅವ್ನ ಕಣ್ಗಳನ್ನ ತೆಗೆದು ಬಿಡ್ತಾರೆ. ಅದರ ಅವ್ನ ಸೆರೆ ಮೇಲೆ ಬಿದ್ದಿರ್ತಾನೆ ಸಾಯೋವರೆಗೂ. ಈ ತರ ದೇವರು ಒಂದು ವಾಕ್ಯಕ್ಕೆ ಏನ್ರಿ ಅಂದ್ರೆ ದೇವರು ಒಂದು ಕೊಟ್ಟಂತ ಪ್ರಮಾಣಗಳಿಗೆ ವಿರುದ್ಧವಾಗಿ ನಡೆದವಾಗ ಇಸ್ರೇಲ್ಗೆ ಬಂದಿರೋಂತ ದೇವರ ಒಂದು ಕೋಪಗಳು. ಅದರ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. 34 ಇಂದ ಹಿಡಿದು ವರ್ಸ್ 52 ವರೆಗೂ ನಮ್ಮ ಮಧ್ಯದಲ್ಲಿ ಅಮೃತ ಓದ್ಬೇಕು ಅಂತ ಕೇಳ್ಕೊಂತೀನಿ. ನೆಕ್ಸ್ಟ್ ಭಾಗ 53 ಹಿಡಿದು 68 ವಚನ ನಮ್ಮ ನಿರ್ಮಲಾ ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊಂತೀನಿ. ಆಗ್ತದಾ ಓದಕ್ಕೆ? ಓದ್ತೀನಿ ಬ್ರದರ್. ಥ್ಯಾಂಕ್ ಯು. ಯಹೋವನು ನಿಮ್ಮ ಮೊಣಕಾಲುಗಳಲ್ಲಿಯೂ ತೊಡೆಗಳಲ್ಲಿಯೂ ಮತ್ತು ಅಂಗಾಲು ಮೊದಲುಗೊಂಡು ನಡುವನೆತ್ತಿಯ ವರೆಗೂ ವಾಸಿಯಾಗದ ಕೆಟ್ಟ ಕೆಟ್ಟ ಹುಣ್ಣುಗಳನ್ನು ಹುಟ್ಟಿಸಿ ಬಾಧಿಸುವನು. ನಿಮಗೂ ನಿಮ್ಮ ಪಿತೃಗಳಿಗೂ ಗೊತ್ತಿಲ್ಲದ ಜನಾಂಗದವರ ದೇಶಕ್ಕೆ ಯಹೋವನು ನಿಮ್ಮನ್ನು ನೀವು ನೇಮಿಸಿಕೊಳ್ಳುವ ಅರಸನನ್ನು ಒಯ್ಯಿಸುವನು. ಅಲ್ಲಿ ನೀವು ಮರದ ದೇವರುಗಳನ್ನು ಕಲ್ಲಿನ ದೇವರುಗಳನ್ನು ಸೇವಿಸುವಿರಿ. ಯಹೋವನು ನಿಮ್ಮನ್ನು ಒಯ್ಯಿಸಿದ ಜನಾಂಗಗಳಲ್ಲಿ ನೀವು ಆಶ್ಚರ್ಯಕ್ಕೂ ಗಾದೆಗೂ ಪರಿಹಾರಕ್ಕೂ ಗುರಿಯಾಗುವಿರಿ. ನೀವು ಹೊಲದಲ್ಲಿ ಎಷ್ಟು ಬೀಜವನ್ನು ಬಿತ್ತಿದರೂ ಮಿಡತೆಯ ದಂಡು ಬಂದು ಅದನ್ನು ತಿಂದು ಬಿಡುವುದರಿಂದ ನಿಮಗೆ ದೊರೆಯುವ ಬೆಳೆ ಅತ್ಯಲ್ಪವಾಗುವುದು. ನೀವು ದ್ರಾಕ್ಷ ವ್ಯವಸಾಯವನ್ನು ಎಷ್ಟು ಮಾಡಿದರೂ ಅದರ ಹಣ್ಣುಗಳನ್ನು ಹುಳಗಳೇ ತಿಂದು ಹಾಕುವುದರಿಂದ ನೀವು ಕೂಡಿಸಿಕೊಳ್ಳುವುದಿಲ್ಲ. ಇವು ಅವುಗಳ ರಸವನ್ನು ರುಚಿ ನೋಡುವುದಿಲ್ಲ. ನಿಮ್ಮ ಎಲ್ಲ ಪ್ರದೇಶಗಳಲ್ಲಿ ಎಣ್ಣೆ ಮರಗಳು ಎಷ್ಟಿದ್ದರೂ ಅವುಗಳ ಕಾಯಿಗಳು ಉದುರಿ ಹೋಗುವುದರಿಂದ ನೀವು ಎಣ್ಣೆಯನ್ನು ಮೈಗೆ ಹಚ್ಚಿಕೊಳ್ಳುವುದಿಲ್ಲ. ನಿಮಗೆ ಗಂಡು ಹೆಣ್ಣು ಮಕ್ಕಳು ಎಷ್ಟು ಹುಟ್ಟಿದರೂ ಅವರು ತೆರೆಯವರಾಗಿ ಒಯ್ಯಲ್ಪಡುವುದರಿಂದ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. ನಿಮ್ಮ ಎಲ್ಲಾ ಮರಗಳು ಪೈರುಗಳು ಮಿಡತೆಯ ಪಾಲಾಗುವು. ನಿಮ್ಮ ಮಧ್ಯದಲ್ಲಿರುವ ಅನ್ಯರು ನಿಮಗಿಂತಲೂ ಹೆಚ್ಚೆಚ್ಚಾಗಿ ಅಭಿವೃದ್ಧಿಗೆ ಬರುವರು. ನೀವು ಕಡಿಮೆಯಾಗುತ್ತಾ ಹೀನ ಸ್ಥಿತಿಗೆ ಬರುವಿರಿ. ಅವರು ನಿಮಗೆ ಸಾಲ ಕೊಡುವರೇ ಹೊರತು ನೀವು ಅವರಿಗೆ ಕೊಡುವುದಿಲ್ಲ. ನೀವು ಅವರಿಗೆ ಅಧೀನರಾಗುವಿರಿ, ಅವರು ಶಿರಶಾಗುವರು. ನೀವು ನಿಮ್ಮ ದೇವರಾದ ಯಹೋವನ ಮಾತಿಗೆ ಕಿವಿಗೊಡದೆಯೂ ಆತನು ನೇಮಿಸಿದ ಆಜ್ಞಾವಿಧಿಗಳನ್ನು ಅನುಸರಿಸದೆಯೂ ಹೋದದ್ದರಿಂದ ಈ ಎಲ್ಲಾ ಅಶುಭಗಳು ನಿಮಗೆ ಪ್ರಾಪ್ತವಾಗಿ ನಿಮ್ಮನ್ನು ಹಿಂದಟ್ಟಿ ಹಿಡಿದು ಕಡೆಗೆ ನಾಶ ಮಾಡುವವು. ಇವು ನಿಮಗೂ ನಿಮ್ಮ ಸಂತತಿಯವರಿಗೂ ಯಾವಾಗಲೂ ಪ್ರಾಪ್ತವಾಗುತ್ತಾ ಎಲ್ಲರಿಗೂ ಎಚ್ಚರಿಕೆಯನ್ನು ಬೆರಗನ್ನು ಉಂಟು ಮಾಡುವವು. ನಿಮಗೆ ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿಯೂ ನೀವು ನಿಮ್ಮ ದೇವರಾದ ಯಹೋವನನ್ನು ಹರ್ಷಾನಂದಗೊಳ್ಳುವವರಾಗಿ ಸೇವಿಸದೆ ಹೋದದರಿಂದ ಯಹೋವನು ನಿಮ್ಮ ಮೇಲೆ ಶತ್ರುಗಳನ್ನು ಬರಮಾಡುವನು. ಆಗ ನೀವು ಹಸಿವು ಬಾಯಾರಿಕೆಗಳುಳ್ಳವರಾಗಿ ಬಟ್ಟೆಯು ಏನೂ ಇಲ್ಲದೆ ಆ ಶತ್ರುಗಳಿಗೆ ಸೇವಕರಾಗಿರಬೇಕಾಗುವುದು. ಆತನು ಕಬ್ಬಿಣದ ನೊಗಗಳನ್ನು ಹೇರಿಸಿ ನಿಮ್ಮನ್ನು ನಾಶ ಮಾಡುವನು. ನಿಮಗೆ ತಿಳಿಯದ ಭಾಷೆಯನ್ನಾಡುವ ಒಂದು ಜನಾಂಗವು ರಣಹದ್ದು ಹೇಗೆ ದೂರದಿಂದ ಹಾರಿ ಬರುವುದೋ ಹಾಗೆಯೇ ದೂರದಿಂದ ನಿಮ್ಮ ಮೇಲೆ ಬರುವಂತೆ ಯಹೋವನು ಮಾಡುವನು. ಆ ಜನಾಂಗದವರು ಕ್ರೂರ ಮುಖವುಳ್ಳವರಾಗಿ ನಿಮ್ಮನ್ನು ವೃದ್ಧರೆಂದು ಮರ್ಯಾದೆ ತೋರಿಸುವುದಿಲ್ಲ, ಚಿಕ್ಕವರೆಂದು ಕನಿಕರಿಸುವುದಿಲ್ಲ. ಅವರು ನಿಮ್ಮ ದನಗಳನ್ನು ಬೆಳೆಗಳನ್ನು ತಿಂದು ಬಿಟ್ಟು ನಿಮಗೆ ಧಾನ್ಯವನ್ನಾಗಲಿ ದ್ರಾಕ್ಷ ರಸವನ್ನಾಗಲಿ ಎಣ್ಣೆಯನ್ನಾಗಲಿ ದನ ಕುರಿಗಳ ಸಂತಾನವನ್ನಾಗಲಿ ಉಳಿಸದೆ ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡುವರು. ನಿಮ್ಮ ದೇವರಾದ ಯಹೋವನು ನಿಮಗೆ ಕೊಟ್ಟಿರುವ ದೇಶದ ಎಲ್ಲಾ ಪಟ್ಟಣಗಳಿಗೂ ಅವರು ಮುತ್ತಿಗೆ ಹಾಕಿ ನೀವು ನಂಬಿಕೊಂಡಿದ್ದ ಎತ್ತರವಾದ ಕೊತ್ತಲುಗಳುಳ್ಳ ಗೋಡೆಗಳನ್ನು ಕೆಡವಿ ಬಿಡುವರು. ಥ್ಯಾಂಕ್ ಯು ಸಿಸ್ಟರ್. ಅದರ ಸತ್ಯ ನೋಡ್ಬೇಕಾದ್ರೆ ಏನ್ರಿ ಇಲ್ಲಿ ಇನ್ನ ಅದೇ ಒಂದು ದೇವ್ರು ಕೊಡಂತ ಒಂದು ಏನ್ರಿ ಒಂದು ಶಿಕ್ಷೆಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅದು ದೇವ್ರ ಹಂಗೆ ಏನ್ ಮಾಡ್ತಾರೆ ಹೇಳ್ಕೊಂಡು ಹೋಗ್ತಾರೆ. ಅದರ ಸೊ ಆ ರೀತಿ ನೋಡ್ಬೇಕಾದ್ರೆ ದೇವ್ರೇನ್ ಮಾಡ್ತಾರೆ ಭಯಂಕರ ಅಂತ ಒಂದು ಬಾಧೆಗಳು ಅಂದ್ರ ಬಾಯ್ಲ್ಸ್ ಅಂತ ಹೇಳ್ತಾರೆ. ಅದರ ಈ ತರ ಇಸ್ರೇಲ್ ಜನಗಳಿಗೆ ಏನ್ತಾರೆ ಒಂದು ಕಾಲದಲ್ಲಿ ಏನ್ ಮಾಡ್ತಾರೆ ಭಯಂಕರವಂತ ಒಂದು ಏನ್ರಿ ಬಾಯ್ಲ್ಸ್ ಗಳನ್ನ ಕೊಡ್ತಾರೆ. ಅದರ ಅವಾಗ ಏನ್ ಮಾಡ್ತಾರೆ ಏನ್ರಿ ಒಂದು ಚಿನ್ನದ ಇದನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸರ್ಪ ಅಲ್ಲ ಚಿನ್ನದ ಒಂದು
ಏನ್ರಿ ಒಂದು ಬಾಯ್ಲ್ಸ್ ಮಾಡಿದವಾಗ ನಿಮ್ಗೆ ಏನಾಗ್ತದೆ ದೋಷ ಪರಿಹಾರ ಆಗ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅಲ್ಲೊಂದು ಕ್ರಿಯೆ ಮಾಡೋದ್ ನೋಡ್ತಾರೆ. ಅವಾಗ ಏನ್ ಮಾಡೋದು ಮಂಜುಷಾ ಪೆಟ್ಟಿನ ಏನ್ ಮಾಡ್ತಾವ್ರು ಫಿಲಿಸ್ಟೀನ್ಸ್ ಏನ್ ಮಾಡ್ತಾರೆ ಎತ್ತಿನ ಬಂಡಿ ಮೇಲೆ ಹಾಕ್ಬಿಟ್ಟು ಕಳ್ಸ್ಬಿಡ್ತಾರೆ. ಅವರ ಆ ಒಂದು ವಿಚಾರ ನಾವು ದೇವಚಿತ್ರ ಯಾವಾಗ ನೋಡೋಣ. ಸೊ ಆ ರೀತಿ ನೋಡ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಈ ತರ ಅಲ್ಲಿ ಕೊಡ್ತಾರೆ. ಆಮೇಲೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಹೇಳ್ಬೇಕಂತ ವಿಚಾರಗಳು ನೋಡ್ಬೇಕ್ರೆ ಇಲ್ಲಿ ಯಾವಾಗ ನೆರವೇರೋದನ್ನ ನೋಡ್ತಿರ್ತಾರೆ ಬಾಬಿಲೋನ್ಗೆ ಸೆರೆ ಹೋದವಾಗ ಇಸ್ರೇಲ್ ಜನಗಳು ಬಾಬಿಲೋನ್ಗೆ ಸೆರೆ ಹೋಗ್ಬೇಕ್ರೆ ಅನ್ಯ ಒಂದು ದೇವತೆಗಳಿಗೆ ಏನ್ರಿ ಅಲ್ಲಿ ಅಲ್ಲಿ ಆರಾಧನೆ ಮಾಡೋಂಥ ಒಂದು ಸನ್ನಿವೇಶಗಳೇನಾಯ್ತು ಅದಕ್ಕೆ ಅದು ಒದಗಿಸ್ಕೊಡ್ತು ಅಂತ ನೋಡ್ತಿರಲ್ವ. ಅದಕ್ಕೆ ಶಡ್ರಾಕ್ ಮೆಶಕ್ ಅಭಿಜ್ಞೆಗೆ ಕೂಡ ಏನ್ ಮಾಡ್ತಾರೆ ಮೂರು ಜನ ಅಲ್ಲಿ ದೃಢವಾಗಿ ನಿಂತ್ಕೋತಾರೆ. ಮಿಕ್ಕಿದ ಯಹೋದರುಗಳು ಖಂಡಿತವಾಗಿ ಏನಾಗಿರ್ತಾರೆ ಆ ವಿಗ್ರಹಗಳಿಗೆ ಅದ್ದು ಬಿದ್ದು ಅಲ್ಲಿ ನಮಸ್ಕರಿಸ್ ನೋಡ್ತಾರೆ. ಅಂತ ಆ ರಾಜ್ಯದವ್ರು ಎಂತ ರಾಜ್ಯದವ್ರು ಅಂದ್ರೆ ಕ್ರೂರವಾಗಿರೋಂಥ ಜನಗಳು ಕಣಿಕರ ನೋಡ್ತಿರೋಂಥ ಒಂದು ಜನಗಳು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಸೊ ನೋಡ್ಬೇಕು ಏನಕ್ಕಾಗೆ ಅಂತಂತ ಹೇಳ್ತಾರೆ ಅಂದ್ರೆ ನೋಡಿ ಧರ್ಮೋಪದೇಶ ಕಾಂಡ 28:47 ಡ್ಯೂಟ್ರಾನಮಿ 28:47 ನಿಮಗೆ ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿಯೂ ನೀವು ನಿಮ್ಮ ದೇವರಾದ ಯಹೋವನನ್ನು ಹರ್ಷಾನಂದ ಉಳ್ಳವರಾಗಿ ಸೇವಿಸದೆ ಹೋದದರಿಂದ ಯಹೋವನು ನಿಮ್ಮ ಮೇಲೆ ಶತ್ರುಗಳನ್ನು ಬರಮಾಡುವನು. ನೋಡ್ರ ಹರ್ಷಾನಂದ ಸೇವಿಸದೆ ಹೋದದರಿಂದ ಸಂತೋಷವಾಗಿ ಚೇರ್ಫುಲ್ ಔಟ್ ಆಫ್ ಎ ಗುಡ್ ಹಾರ್ಟ್ ಅವರ ದೇವ್ರಿಗೋಸ್ಕರ ಅಂತ ಬಿಟ್ಟು ಮಾಡ್ಬೇಕು ಅಂತ ಏನ್ ಮಾಡಕ್ ಹೋಗಿಲ್ಲ. ನಿಮ್ಮ ಸೇವಿಸ್ತಿರೋದ್ರಿಂದ ಏನ್ರಿ ಒಂದು ಖುಷಿಯಿಂದ ಸಂತೋಷದಿಂದ ನೀವ್ ಮಾಡದಿರೋದ್ರಿಂದ ಏನ್ರಿ ದೇವ್ರು ನಿಮ್ಗೆ ಇಷ್ಟೆಲ್ಲ ಒಂದು ಕೃಪೆ ಕೊಟ್ಟು ಆಶೀರ್ವಾದ ಕೊಟ್ಟರೆ ನೀವೇನ್ ಮಾಡಿದಿರ ದೇವ್ರಿಗೆ ಅಂದ್ರ ದೇವ್ರ ವಾಕ್ಯಗಳಿಗೆ ಅಂದ್ರೆ ಅದ ಆ ಮಾರ್ಗಗಳಿಗೆ ಅಧೀನರಾಗಿ ನಡೆದಿರೋ ಕಾರಣದಿಂದ ದೇವ್ರೇ ಮಾಡ್ತಾರೆ ಈ ತರ ಎಲ್ಲ ಒಂದು ಶಿಕ್ಷಣ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರ. ಸರಿ ನೆಕ್ಸ್ಟ್ ನಮ್ಮ ನಿರ್ಮಲಾ ಸಿಸ್ಟರ್ ಓದ್ತೀರಾ? ಓದ್ತೀನಿ. ಶತ್ರುಗಳು ನಿಮ್ಮ ಪಟ್ಟಣಗಳಿಗೆ ಮುತ್ತಿಗೆ ಹಾಕಿ ನಿಮ್ಮನ್ನು ಬಹಳವಾಗಿ ಇರುಕಿಸುವುದರಿಂದ ನೀವು ನಿಮ್ಮ ಸಂತಾನವನ್ನೇ ಅಂದರೆ ನಿಮ್ಮ ದೇವರಾದ ಯಹೋವನು ನಿಮಗೆ ಕೊಟ್ಟಿರುವ ಗಂಡು ಹೆಣ್ಣು ಮಕ್ಕಳ ಮಾಂಸವನ್ನೇ ತಿನ್ನುವಿರಿ. ಶತ್ರುಗಳು ನಿಮ್ಮ ಎಲ್ಲಾ ಪಟ್ಟಣಗಳಿಗೆ ಮುತ್ತಿಗೆ ಹಾಕಿ ನಿಮ್ಮನ್ನು ಬಹಳವಾಗಿ ಇರುಕಿಸುವ ಕಾಲದಲ್ಲಿ ನಿಮ್ಮಲ್ಲಿ ಮೃದು ಸ್ವಭಾವಿಯು ಅತಿಸುಕುಮಾರನು ಆಗಿರುವವನು ತನಗೆ ತಿನ್ನಲಿಕ್ಕೆ ಏನೂ ಉಳಿಯದೆ ಹೋದದ್ದರಿಂದ ತನ್ನ ಮಕ್ಕಳ ಮಾಂಸವನ್ನು ತಾನೇ ತಿನ್ನಬೇಕೆಂದು ಅಣ್ಣ ತಮ್ಮಂದಿರಿಗೂ ಪ್ರಾಣ ಪ್ರಿಯಳಾದ ಹೆಂಡತಿಗೂ ಉಳಿದ ಮಕ್ಕಳಿಗೂ ಮೋರೆಯನ್ನು ಕಪ್ಪು ಮಾಡಿಕೊಂಡು ಆ ಮಾಂಸದಲ್ಲಿ ಅವರಿಗೆ ಸ್ವಲ್ಪವನ್ನಾದರೂ ಕೊಡದೆ ಹೋಗುವನು. ಶತ್ರುಗಳು ನಿಮ್ಮ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ನಿಮ್ಮನ್ನು ಬಹಳವಾಗಿ ಇರುಕಿಸುವ ಕಾಲದಲ್ಲಿ ಕೋಮಲತೆಯ ಮತ್ತು ಅತಿ ಸುಕುಮಾರತೆಯ ದೆಸೆಯಿಂದ ಅಂಗಾಲನ್ನು ನೆಲಕ್ಕೆ ಇಡದವಳಾದ ಸ್ತ್ರೀಯು ತಿನ್ನಲಕ್ಕೆ ಏನೂ ಇಲ್ಲದವಳಾಗಿ ತಾನು ಆಗಲೇ ಹೆತ್ತ ಮಗುವನ್ನು ಅದರ ಮೇಲಣ ಮಾಸನ್ನು ರಹಸ್ಯವಾಗಿ ತಿನ್ನಬೇಕೆಂದು ಪ್ರಾಣಪ್ರಿಯನಾದ ಗಂಡನಿಗೂ ಮಗನಿಗೂ ಮಗಳಿಗೂ ಮೋರೆಯನ್ನು ಕಪ್ಪು ಮಾಡಿಕೊಳ್ಳುವಳು. ಈ ಗ್ರಂಥದಲ್ಲಿ ಬರೆದಿರುವ ಧರ್ಮಶಾಸ್ತ್ರ ವಾಕ್ಯಗಳೆಲ್ಲ ನೀವು ಅನುಸರಿಸಲೊಲ್ಲದೆ ನಿಮ್ಮ ದೇವರಾದ ಯಹೋವನೆಂಬ ಮಹಾಮಹಿಮೆಯುಳ್ಳ ಭಯಂಕರ ನಾಮದಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿರದೆ ಹೋದರೆ ಆತನು ನಿಮಗೂ ನಿಮ್ಮ ಸಂತತಿಯವರಿಗೂ ದೀರ್ಘಕಾಲವಿರುವ ಬಹು ವಿಶೇಷವಾದ ಉಪದ್ರವಗಳನ್ನು ಬರಮಾಡುವನು. ಬಹುಕಾಲದವರೆವಿಗೂ ವಾಸಿಯಾಗದ ಘೋರ ವ್ಯಾಧಿಗಳಿಂದ ನಿಮ್ಮನ್ನು ಬಾಧಿಸುವನು. ನೀವು ಅಂಜುಕೊಳ್ಳುತ್ತಿದ್ದ ಐಗುಪ್ತ ದೇಶದ ರೋಗಗಳನ್ನೆಲ್ಲ ತಿರುಗಿ ನಿಮ್ಮ ಮೇಲೆ ಬರಮಾಡುವನು. ಅವು ನಿಮ್ಮನ್ನು ಹತ್ತಿಕೊಂಡೇ ಇರುವವು. ಇಷ್ಟು ಮಾತ್ರವಲ್ಲದೆ ಈ ಧರ್ಮಶಾಸ್ತ್ರದಲ್ಲಿ ಬರೆಯದೇ ಇರುವ ವಿವಿಧವಾದ ರೋಗಗಳನ್ನು ವ್ಯಾಧಿಗಳನ್ನು ನಿಮ್ಮ ಮೇಲೆ ಬರಮಾಡಿ ನಿಮ್ಮನ್ನು ನಾಶ ಮಾಡುವನು. ನಕ್ಷತ್ರಗಳಷ್ಟು ಅಸಂಖ್ಯವಾಗಿರುವ ನೀವು ನಿಮ್ಮ ದೇವರಾದ ಯಹೋವನ ಮಾತಿನಲ್ಲಿ ಲಕ್ಷ್ಯವಿಡದೆ ಹೋದದ್ದರಿಂದ ಸ್ವಲ್ಪ ಮಂದಿಯೇ ಉಳಿಯುವಿರಿ. ಹೇಗೆ ಯಹೋವನು ಈಗ ನಿಮ್ಮನ್ನು ಅಭಿವೃದ್ಧಿಪಡಿಸುವುದರಲ್ಲಿಯೂ ಹೆಚ್ಚಿಸುವುದರಲ್ಲಿಯೂ ಸಂತೋಷ ಪಡುತ್ತಾನೋ ಹಾಗೆಯೇ ಆಗ ನಿಮ್ಮನ್ನು ಕೆಡಿಸಿ ನಾಶ ಮಾಡುವುದರಲ್ಲಿ ಸಂತೋಷಪಟ್ಟು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದೊಳಗಿಂದ ನಿಮ್ಮನ್ನು ಕಿತ್ತು ಹಾಕುವನು. ಭೂಮಂಡಲದ ಚತುರ್ದಿಕ್ಕುಗಳಲ್ಲಿರುವ ಎಲ್ಲಾ ಜನಾಂಗಗಳಲ್ಲಿಯೂ ಯಹೋವನು ನಿಮ್ಮನ್ನು ಚದುರಿಸುವನು. ಅಲ್ಲಿ ನಿಮಗಾದರೂ ನಿಮ್ಮ ಪಿತೃಗಳಿಗಾದರೂ ಗೊತ್ತಿಲ್ಲದ ಮರದ
ದೇವರುಗಳನ್ನು ಕಲ್ಲಿನ ದೇವರುಗಳನ್ನು ಪೂಜಿಸುವಿರಿ. ಆ ದೇಶಗಳಲ್ಲಿ ನಿಮಗೆ ಯಾವ ವಿಶ್ರಾಂತಿಯೂ ದೊರೆಯುವುದಿಲ್ಲ. ಸ್ವಲ್ಪ ಹೊತ್ತು ಅಂಗಾಲಿಡುವುದಕ್ಕೂ ಸ್ವಲ್ಪ ಸ್ಥಳ ಸಿಕ್ಕುವುದಿಲ್ಲ. ನೀವು ನಡುಗುವ ಹೃದಯವುಳ್ಳವರಾಗಿಯೂ ದಿಕ್ಕು ತೋರದೆ ಕಂಗೆಟ್ಟವರಾಗಿಯೂ ಮನಗುಂದಿದವರಾಗಿಯೂ ಇರುವಂತೆ ಯಹೋವನು ಮಾಡುವನು. ಬದುಕುವೋ ಇಲ್ಲವೋ ಎಂಬುದಾಗಿ ಅನುಮಾನ ಪಟ್ಟು ನೀವು ಹಗಲಿರುಳು ಪ್ರಾಣಭಯದಲ್ಲಿರುವಿರಿ. ಮನಸ್ಸಿನಲ್ಲಿ ಯಾವಾಗಲೂ ಪ್ರಾಣಭಯವಿರುವುದರಿಂದಲೂ ಕಣ್ಣಿನಿಂದ ಭಯಂಕರವಾದ ಸಂಗತಿಗಳನ್ನು ನೋಡುವುದರಿಂದಲೂ ನೀವು ಹೊತ್ತಾರೆಯಲ್ಲಿ ಅಯ್ಯೋ ಅಯ್ಯೋ ಸಾಯಂಕಾಲ ಯಾವಾಗ ಬರುವುದೋ ಎಂದು ಸಾಯಂಕಾಲದಲ್ಲಿ ಅಯ್ಯೋ ಅಯ್ಯೋ ಮರುದಿನ ಯಾವಾಗ ಬರುವುದೋ ಎಂದು ಹೇಳುವಿರಿ. ನೀವು ಐಗುಪ್ತ ದೇಶವನ್ನು ತಿರುಗಿ ಎಂದಿಗೂ ನೋಡುವುದಿಲ್ಲವೆಂದು ಯಹೋವನು ಹೇಳಿದ್ದರೂ ಆತನು ನಿಮ್ಮನ್ನು ಹಡಗುಗಳನ್ನೇರಿ ಅಲ್ಲಿಗೆ ತಿರುಗಿ ಹೋಗ ಮಾಡುವನು. ಅಲ್ಲಿ ನೀವು ಶತ್ರುಗಳಿಗೆ ನಿಮ್ಮನ್ನು ದಾಸದಾಸಿಯರನ್ನಾಗಿ ಮಾರಿಕೊಳ್ಳಬೇಕೆಂದು ಅಪೇಕ್ಷಿಸಿದರೂ ಯಾರೂ ನಿಮ್ಮನ್ನು ಕೊಂಡುಕೊಳ್ಳುವುದಿಲ್ಲ ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್, ಗಾಡ್ ಬ್ಲೆಸ್. ನೋಡ್ಬೇಕ್ರೆ ಏನ್ರಿ, ಇನ್ನ ಒಂದು ಭಯಂಕರವಾಗಿರುವಂತ ದೇವರು ಒಂದು ಕೋಪನ ಯಾವ ತರ ನೋಡ್ಸಂತ ಏನ್ಬಿಡ್ತಾರಲ್ಲಿ ಹೇಳ್ತಾರೆ. ಗಂಡು ಮಕ್ಳುಗಳನ್ನ ಹೆಣ್ಣು ಮಕ್ಳುಗಳನ್ನ ಅವರ ಏನ್ರಿ ನಿಮ್ಮ ಮೃದುವಾಗಿರುವಂತ ಮಕ್ಳುಗಳನ್ನ ಏನ್ ಮಾಡ್ತೀರಿ ನೀವು ನೀವು ಏನ್ತಾರೆ ಯಾರಿಗೂ ಗೊತ್ತಿಲ್ದಿರ ಏನ್ ಮಾಡ್ತೀರ ಸೀಕ್ರೆಟ್ ಆಗಿ ನೀವು ತಿಂದು ಬಿಡ್ತೀರಾ ಅಂತಂತ ಹೇಳ್ತಾರೆ. ಅದರ ಆಮೇಲೆ ಏನ್ರಿ ನಿಮ್ಮ ಶತ್ರುಗಳ ಒಂದು ಏನ್ರಿ ಊರಿಗೆ ಏನ್ರಿ ಸಿಟೀಸ್ಗಳಿಗೆ ಏನ್ ಮಾಡ್ತಾರೆ ನೇಷನ್ಸ್ಗಳಿಗೆ ಏನ್ ಮಾಡ್ತಾರೆ ಸರಿ ಕರೋಣಾಗ್ತಾರೆ. ಅಲ್ಲಿ ನಿಮ್ಗೆ ಕನಿಕರನ್ನೇ ದೇವ್ರು ನೋಡಿಸೋದಿಲ್ಲ, ನಿಮ್ಗೆ ವಿಶ್ರಾಂತಿನೂ ಇರೋದಿಲ್ಲ, ಮನ್ಸಿಗೆ ಸಮಾಧಾನ ಇರೋದಿಲ್ಲ, ಕಣ್ಣಿಗೆ ನಿದ್ರೆ ಇರೋದಿಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಭಯದಿಂದ ಬದುಕ್ತಿರೋ ಸಾಯ್ತಿರೋ ಅಂತಂದ್ಬಿಟ್ಟು ಆ ತರ ಒಂದು ಸಿಚುವೇಶನ್ ಏನ್ ಮಾಡ್ತಾರೆ ದೇವ್ರು ನಿಮ್ಗೆ ನಿಮ್ಗೆ ಕರ್ಕೊಂಡ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಆಮೇಲೆ ಬೆಳಿಗ್ಗೆ ಆದ್ರೆ ಸಾಯಂಕಾಲ ಯಾವಾಗ ಆಗ್ತದ ಅಂತ ಕಾಯ್ತಾ ಇರ್ತೀರಾ, ಸಾಯಂಕಾಲ ಆದ್ರೆ ಯಾವಾಗ ಬೆಳಿಗ್ಗೆ ಆಗ್ತದ ಅಂತ ನೀವು ಕಾಯ್ತಾ ಇರ್ತೀರಾ ಅಂತ ಒಟ್ಟು ನೀವು ಬಂದ್ಬಿಟ್ಟು ನೀವು ಜೀವನದಲ್ಲಿ ಏನೋ ಅಂತಂದ್ಬಿಟ್ಟು ಒಂದು ಭಯಂಕರವಾಗಿರೋಂತ ನಿಗಿಡುವಂತ ಒಂದು ಸಿಚುವೇಶನ್ ದೇವ್ರು ನಿಮ್ಗೆ ಕರ್ಕೊಂಡು ಹೋಗ್ತಾ ಅಂತ ಹೇಳ್ತಾರೆ. ಇದೆಲ್ಲ ಲಿಟ್ರಲ್ ಆಗಿ ಹೆಂಗ್ ನೆರವೇರಿದೆ ಅಂತಂದ್ರೆ ಯಾವಾಗ ಯೇಸು ಕ್ರಿಸ್ತನ ಶಿಲ್ಬೆಗೆ ಹಾಕೋ 70 AD ನೋಡ್ಬೇಕಾದ್ರೆ ಇಸ್ರೇಲ್ ಏನಾಯ್ತಂತ ಅಲ್ಲಿ ಅಲ್ಲಿ ಸಂಪೂರ್ಣವಾಗಿ ಅಲ್ಲಿ ಅಲ್ಲಿ ನಾಶ ಆಯ್ತು ಅಂತ ನೋಡ್ತಿರೋದ್ರ. ಸೊದಿಗೆ ಎಲ್ಲಾ ಒಂದು ಏನ್ರಿ ಅನ್ಯ ದೇಶಗಳಿಗೆ ಇವನ್ನ ದೇವ್ರಿ ಮಾಡೋ ಚದುರಿಸ್ಬಿಟ್ರು. ಅಲ್ಲಿ ಚದುರಿಸ್ಬೇಕಾರೆ ಅಲ್ಲಿ ನೋಡ್ಬೇಕಾರೆ ಏನಪ್ಪ ಆಯ್ತು ಅಂತಂತಂದ್ರೆ ಇವೆಲ್ಲ ವಾಕ್ಯಗಳು ನೆರವೇರೋದ್ ನೋಡ್ತೀರಿ ಅದರ. ಹಿಟ್ಲರ್ ಏನ್ ಮಾಡ್ತಾನೆ ಎಲ್ಲಾ ಯಹೂದಿಯನ್ ತೆಗ್ಬಿಟ್ಟು ಕಾನ್ಸಂಟ್ರೇಷನ್ ಕ್ಯಾಂಪ್ ಗಳಿಗೆ ಹಾಕ್ಬಿಡ್ತಾನೆ. ಒಂದು ವರ್ಷ ಅಲ್ಲ, 2 ವರ್ಷ ಅಲ್ಲ, ಎಷ್ಟೋ ವರ್ಷಗಳು ಕಾನ್ಸಂಟ್ರೇಷನ್ ಕ್ಯಾಂಪ್ ಗಳಲ್ಲಿ ಯಹೂದಿಯರು ವಾಸ ಮಾಡ್ತಾರೆ. ಅದರ ನಾವು ನೋಡ್ಬೇಕಾರೆ ಆ ಒಂದು ಸ್ಥಳಗಳಲ್ಲಿ ತಿನ್ನೋದಕ್ಕೆ ಅವ್ರಿಗೆ ಆಹಾರ ಕೊಡ್ತಾ ಇರಲ್ಲ, ನಿರೀಕ್ಷಣೆ ತೆಗ್ಬಿಡ್ತಾನೆ ರೀ ಅವನು. ಅವ್ನ ಲೈಫ್ ಅಲ್ಲಿ ಮನುಷ್ಯ ಇಷ್ಟೊಂದು ಕ್ರೂರವಾಗಿ ಚಿತ್ರಹಿಂಸೆ ಕೊಡ್ಬೋದಾ ಅಂತ ಒಂದು ಊಹೆ ಮಾಡ್ಕೊಬೇಕು ರೀ. ಆ ತರ ಭಯಂಕರ ಟಾರ್ಚರ್ ಕೊಟ್ಬಿಡ್ತಾನೆ. ಅವ್ರ ಲೈಫ್ ಅಲ್ಲಿ ಎಷ್ಟು ಬೇಸತ್ ಹೋಗ್ಬಿಟ್ರು ಅಂತಂದ್ರೆ ಬದುಕತ್ತಿಂದ ಸಾಯದೇ ಎಷ್ಟೋ ವಾಸಿ ಅಂತ ಅನ್ಸ್ಬಿಡ್ತು. ಆ ತರ ಜನಗಳಿಗೆ ಒಂಥರ ಆಗ್ಬಿಡ್ತು, ಭಾವಿಸ್ಬಿಡ್ತು ಅದರ. ಅದಕ್ಕೆ ಏನ್ರಿ ಎಲ್ಲ ಎಲ್ಬುಗಳೇ ಅದರ, ಮನುಷ್ಯಗೇನು ಇಲ್ಲ ಅದರ, ತಿನ್ನಕ್ಕಿಲ್ಲ ಏನ್ರಿ, ಕುಡಿಯೋಕ್ಕೂ ಕೂಡ ಒಂದೇ ಒಂದು ಗ್ಲಾಸ್ ಆಫ್ ವಾಟರ್ ಒಂದ್ ದಿನಕ್ಕೆ ಮಾತ್ರ ಅದರ. ಸೋಡ್ಬೇಕಾದ್ರೆ ಆತರ ಈ ತರ ಒಂದು ಕಷ್ಟಗಳನ್ನ ಇಸ್ರೇಜ್ಗಳೇ ಮಾಡಿದ್ರು ಅನ್ಭವಿಸೋದ್ರು. ಯಾಕೆ ಅಂತಂದ್ರೆ ಏನ್ ಹೇಳ್ತಾರೆ ಏನ್ರಿ, ನೀವು ದೇವರ ಒಂದು ಆಜ್ಞೆಗಳನ್ನ ಸಂತೋಷವಾಗಿ ಏನ್ ಮಾಡ್ಲಿಲ್ಲ ನೀವು, ನೀವು ಕೈಗೊಂಡು ನಡಿಲಿಲ್ಲ ಅಂತ ಹೇಳ್ತಾರ. ಸೊ ಕೊನೆಯದಾಗೆ 2 ಚಾಪ್ಟರ್ ಇದೆ, 29 ಚಾಪ್ಟರ್. ಮೊದಲು 1-13 ನಮ್ಮ ಸುವರ್ಣ ಸೃಷ್ಟಿ ಓದ್ಬೇಕು ಅಂತ ಕೇಳ್ಕೊಂತೀನಿ. ಆಮೇಲೆ 14-29 ನಮ್ಮ ದಾವಣಗೆರೆಯಿಂದ ಪ್ರಕಾಶ ಪತ್ರ ಓದ್ಬೇಕು ಅಂತ ಕೇಳ್ಕೊಂತೀನಿ. ಆಗ್ತದ ಓದಕ್ಕೆ ಸಿಸ್ಟರ್ ಬ್ರದರ್? ಥ್ಯಾಂಕ್ ಯು. ಸುವರ್ಣ ಸೃಷ್ಟಿ ಓದಿ. ಮೋಶೆಯ 3ನೆಯ ಉಪನ್ಯಾಸ. ಯಹೋವನ ನಿಬಂಧನವನ್ನು ಮೀರುವುದರ ದುಷ್ಫಲ. ಯಹೋವನು ಓರೆಯಲ್ಲಿ ಇಸ್ರಾಯೇಲರೊಡನೆ ಮಾಡಿದ ನಿಬಂಧನೆಯಲ್ಲದೆ ಆತನು ಮೋಹಾಬ್ಯರ ದೇಶದಲ್ಲಿ ಅವರೊಡನೆ ಮಾಡಬೇಕೆಂದು ಮೋಶೆಗೆ ಆಜ್ಞಾಪಿಸಿದ ನಿಬಂಧನಾ ವಚನಗಳು. ಮೋಶೆ ಇಸ್ರಾಯೇಲರೆಲ್ಲರನ್ನು ಕರೆದು ಹೀಗಂದನು: ಯಹೋವನು ಐಗುಪ್ತ ದೇಶದಲ್ಲಿ ನಿಮ್ಮ ಕಣ್ಣು ಮುಂದೆ ಫರೋಹನನಿಗೂ ಅವನ ಪರಿವಾರದವರಿಗೂ ಸಮಸ್ತ ಪ್ರಜೆಗಳಿಗೂ ಮಾಡಿದ ಮಹಾಮನಶೋಧನೆ ಉತ್ಪಾತ ಮಹತ್ ಕಾರ್ಯಗಳನ್ನು ನೀವು ನೋಡೇ ನೋಡಿದ್ದೀರಷ್ಟೇ. ಆದರೂ ಗ್ರಹಿಸುವ ಬುದ್ಧಿ, ನೋಡುವ ಕಣ್ಣು, ಕೇಳುವ ಕಿವಿ ಇವುಗಳನ್ನು ಯಹೋವನು ಇಂದಿನವರೆಗೂ ನಿಮಗೆ ಅನುಗ್ರಹಿಸಲಿಲ್ಲ. ಅಯ್ಯೋ, 40 ವರ್ಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ. ನಿಮ್ಮ ಮೈಮೇಲಿದ್ದ ಉಡುಪಾಗಲಿ ಕಾಲಲಿದ್ದ ಕೆರವಾಗಲಿ ಜೀರ್ಣವಾಗಲಿಲ್ಲ. ನೀವು ರೊಟ್ಟಿಯನ್ನು ತಿನ್ನಲಿಲ್ಲ, ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯಲೇ ಇಲ್ಲ. ಯಹೋವನೇ ನಿಮ್ಮ ದೇವರು ಎಂಬುದು ನಿಮಗೆ ತಿಳಿಯಬೇಕೆಂಬ ಉದ್ದೇಶದಿಂದ ಈಗ ಆಯಿತು. ನೀವು ಈ ಸ್ಥಳಕ್ಕೆ ಬಂದಾಗ ಎಷ್ಟೋನಿನ ಅರಸನಾದ ಸಿಹೋನನು ಬಾಷಾನಿನ ಅರಸನಾದ ಓಗನು ನಮ್ಮೊಡನೆ ಯುದ್ಧ ಮಾಡುವುದಕ್ಕೆ ಬರಲಾಗಿ ನಾವು ಅವರನ್ನು ಸೋಲಿಸಿ ಅವರ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡು
ರೂಬೇನ್ಯರಿಗೂ ಗಾದ್ಯರಿಗೂ ಮನಸ್ಸೆ ಕುಲದವರಲ್ಲಿ ಅರ್ಧ ಜನರಿಗೂ ಸ್ವಾಸ್ಥ್ಯವಾಗಿ ಕೊಟ್ಟವಷ್ಟೇ. ಈ ಸಂಗತಿಗಳನ್ನೆಲ್ಲ ನೀವು ಜ್ಞಾಪಕ ಮಾಡಿಕೊಂಡು ಈ ನಿಬಂಧನಾ ವಾಕ್ಯಗಳನ್ನು ಅನುಸರಿಸಿ ನಡೆಯಬೇಕು. ಆಗ ನೀವು ನಡೆಸುವ ಎಲ್ಲಾ ಕೆಲಸಗಳಲ್ಲಿಯೂ ಜಾಣರಾಗಿ ಅಭಿವೃದ್ಧಿ ಹೊಂದುವಿರಿ. ಇಸ್ರಾಯೇಲರ ಪುರುಷರೇ, ನಿಮ್ಮ ಪ್ರಧಾನರು, ಗೋತ್ರದವರು, ಹಿರಿಯರು, ಅಧಿಕಾರಿಗಳು, ಹೆಂಗಸರು, ಮಕ್ಕಳು, ನಿಮ್ಮ ಪಾಳೆಯದಲ್ಲಿರುವ ಅನ್ಯರಾದ ಕಟ್ಟಿಗೆಯರು, ನೀರಿನವರು ಮುಂತಾದ ಆಳುಗಳು, ನೀವೆಲ್ಲರೂ ಈ ಹೊತ್ತು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತಿರುವುದಕ್ಕೆ ಕಾರಣವೇನೆಂದರೆ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಹೇಳಿದಂತೆಯೂ, ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ವಾಗ್ದಾನ ಮಾಡಿದಂತೆಯೂ, ನಿಮ್ಮನ್ನು ತನಗೆ ಸ್ವಕೀಯ ಜನರನ್ನಾಗಿಯೂ ತನ್ನನ್ನು ನಿಮಗೆ ದೇವರನ್ನಾಗಿಯೂ ಸ್ಥಾಪಿಸಿಕೊಳ್ಳುವುದಕ್ಕೋಸ್ಕರ ಈಗ ನಿಮ್ಮೊಡನೆ ಪ್ರಮಾಣಪೂರ್ವಕವಾದ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವನಾಗಿದ್ದಾನೆ. ನೀವು ಅದಕ್ಕೆ ಸೇರುವುದಕ್ಕಾಗಿ ಕೂಡಿ ಬಂದಿದ್ದೀರಿ. ಥ್ಯಾಂಕ್ ಯು ಸುಣೇಶ್ವರ್. ಸತಿ ನೋಡ್ಬೇಕಾದ್ರೆ ಏನ್ರಿ, ಅಲ್ಲಿ ಮೋಸ ಏನ್ ಮಾಡ್ತಾರೆ, ಅಲ್ಲಿ ಏನ್ರಿ ಆ ಪರ್ವತದ ಮೇಲೆ ಏನ್ ಮಾಡ್ತಾರೆ, ಆ ಒಡಂಬಡಿಕೆಯಲ್ಲಿ ಅಂತ ಇನ್ನ ಅನೇಕ ವಿಚಾರಗಳೇನ್ ಮಾಡ್ತಾರೆ ತಿಳಿಸ್ತಾರೆ, ಹೇಳ್ತಾರಲ್ಲ, ಹೇಳ್ತಾರೆ ನೀವು ಐಗುಪ್ ದೇಶದಲ್ಲಿ ದೇವರು ಫಾರೋನ್ಗೆ ಮಾಡಿದಂತ ಅನೇಕ ವಿಚಾರಗಳೇನ್ ಮಾಡಿದಿರ, ನೀವು ನೋಡಿದ್ದೀರಾ, ಆದ್ರೆ ನಿಮ್ಗೇನಾಗಿಲ್ಲ ಮನ್ಸಲ್ಲಿ, ಏನಾಗಿಲ್ಲ ಇನ್ನ ಅದು ಕೂತಿಲ್ಲ ಅಂತ ಹೇಳ್ತಾರೆ. ನೋಡಿ ವರ್ಸ್ 3 ಮತ್ತೆ ವರ್ಸ್ 4 ಮುಖ್ಯವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಏನ್ರಿ ಓದಿ ಅಂತ ನಾಲ್ಕನೇ ವಚನ. ಆದರೂ ಗ್ರಹಿಸುವ ಬುದ್ಧಿ, ನೋಡುವ ಕಣ್ಣು, ಕೇಳುವ ಕಿವಿ, ಇವುಗಳನ್ನು ಯೆಹೋವನು ಇಂದಿನವರೆಗೂ ನಿಮಗೆ ಅನುಗ್ರಹಿಸಲಿಲ್ಲ. ಗ್ರಹಿಸುವಂತ ಬುದ್ಧಿ, ಕೇಳುವಂತ ಕಿವಿ, ನೋಡಂತ ಕಣ್ಣು, ಅದೇ ಬರೇ ನೋಡಂತ ಕಣ್ಣು ನಿನ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಂತ ಒಂದು ಇದೇ ಏನ್ ಮಾಡಿಲ್ಲ ನಿಮ್ಗಿನ್ನ. ದೇವರು ದಯಪಾಲಿಸಿಲ್ಲ. ದೇವ್ರು ಎಷ್ಟು ಕೃಪೆ ಕೊಟ್ರು ಅಂದ್ರೆ ಹೇಳ್ತಾ ನೋಡಿರ್ತೀನಿ, 40 ವರ್ಷ ನೀವು ಹಾಕಿರಂತ ವಸ್ತ್ರ ಏನಾಗಿಲ್ಲಂತೆ, ಅಥವಾ ಹಾಕಿರಂತ ಕಿರ ಏನಾಗಿಲ್ವಂತೆ, ಅದರ ಏನೂ ಆಗಿಲ್ವಂತೆ ಅಂದ್ರ, ಆಮೇಲೆ ಏನ್ರಿ ಎಂಥ ಒಂದು ಆಹಾರ, ಅದು ಯಾವುದೇ ರೀತಿ ಕೊರತೆ ಇಲ್ದ್ರೆ ದೇವ್ರೇ ಮಾಡಿದ್ರು ನಡೆಸಿದ್ರು, ಇವೆಲ್ಲ ನಿಮ್ಗೆ ದೇವ್ ಕೃಪೆಗಳು ಇದ್ರೂ ಸೇರಿ ನಿಮ್ ಇನ್ನ ಏನ್ ಮಾಡಿಲ್ಲ, ದೇವ್ ಕೃಪೆನ ಇನ್ನ ಅರ್ಥ ಮಾಡ್ಕೊಂಡಿಲ್ಲ. ಅವ್ ಹೇಳ್ತಾರ ಬಿಲಾಮನ್ ಉಪಯೋಗಿಸ್ಕೊಂಡು ಆ ರಾಜ ಶಪಿಸ್ಬೇಕಾರೆ ಕೂಡ ದೇವ್ರೇ ಮಾಡುದು, ನಿಮ್ಗೆ ಕೃಪೆ ಕೊಟ್ಟು ಏನ್ ಮಾಡುದು, ನಿಮ್ಗೆ ನಿಮ್ಮನ್ನ ನಡ್ಸ್ಕೊಟ್ರು ಅಲ್ವರ, ಈ ತರ ಎಲ್ಲ ಇದ್ರು ಸೇರಿ ಏನ್ ಮಾಡಿಲ್ಲ, ನೀವು ಇನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಅದಕ್ಕೆ ಏನಕ್ಕಪ್ಪ ದೇವರು ಇಷ್ಟೊಂದೆಲ್ಲ ಇಸ್ರಾಯೇಲ್ ಕಾದ್ಕೊಂಡು ಬಂದ್ರು ಅಂದ್ರೆ, ಅಬ್ರಾಹಮ್, ಇಸಾಕು, ಯಾಕೋಬ್ಗಳಿಗೆ ಪಿತೃಗಳಿಗೆ ಮಾಡಿದಂತ ಒಂದು ವಾಗ್ದಾನಕ್ಕೋಸ್ಕರ ಇಸ್ರಾಯೇಲ್ ಏನಾಗಿದ್ದಾರೆ ಯಾವತ್ತು ಫೇವರೇಟ್. ಅದಕ್ಕೆ ನಾವು ರೋಮನ್ಸ್ 11 ಚಾಪ್ಟರ್ ಓದ್ಬೇಕಾದ್ರೆ ಏನ್ ಹೇಳ್ತಾರೆ, ಇಸ್ರಾಯೇಲಿನ ಮೊಂಡುತನ ಏನಾಗಿದೆ ಆಗಿದೆ, ಆದ್ರೆ ದೇವರು ಅವ್ರನ್ನ ಯಾವತ್ತು ಹಿಂಗೆ ಕೈ ಬಿಡೋದಿಲ್ಲ. ಏನೇ ಆಗ್ಲಿ ಏನ್ರಿ ದೇವ್ರಿಗೆ ಫೇವರೇಟ್ ಅಂದ್ರೆ ಯಾರಪ್ಪ ಅಂದ್ರೆ, ಏನ್ರಿ ಇಸ್ರಾಯೇಲ್ ಜನಗಳು ಅವರ. ಓಕೆ, ನೆಕ್ಸ್ಟ್ ಭಾಗ ಪ್ರಕಾಶ್ ಅವ್ರು ಓದ್ತೀರಾ? ನಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಿದ್ಧರಾಗಿ ನಿಂತಿರುವ ನಮ್ಮೊಡನೆ ಮಾತ್ರವಲ್ಲದೆ ಮುಂದೆ ಹುಟ್ಟುವ ನಮ್ಮ ಸಂತತಿಯರೊಡನೆಯೂ ಪ್ರಮಾಣಪೂರ್ವಕವಾದ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವವನಾಗಿದ್ದಾನೆ. ನಾವು ಐಗುಪ್ತ ದೇಶದಲ್ಲಿ ವಾಸ ಮಾಡಿದ್ದು, ಅನೇಕ ಜನಾಂಗಗಳ ಪ್ರದೇಶಗಳನ್ನು ದಾಟಿ ಬಂದದ್ದು ನಿಮಗೆ ತಿಳಿದೇ ಇದೆ. ಆ ಜನಾಂಗಗಳಲ್ಲಿ ನಡೆಯುವ ಹೇಯಾಚಾರಗಳನ್ನು ಅವರು ಮರ, ಕಲ್ಲು, ಬೆಳ್ಳಿ, ಬಂಗಾರಗಳಿಂದ ಮಾಡಿಕೊಂಡು ಪೂಜಿಸುವ ಬೊಂಬೆಗಳನ್ನು ಕಂಡಿದ್ದೀರಷ್ಟೇ. ಎಚ್ಚರಿಕೆಯಾಗಿರ್ರಿ, ನಮ್ಮ ದೇವರಾದ ಯೆಹೋವನನ್ನು ಬಿಟ್ಟು ಆ ಜನಾಂಗಗಳ ದೇವರುಗಳನ್ನು ಸೇವಿಸುವ ಯಾವ ಕುಲವಾಗಲಿ, ಕುಟುಂಬವಾಗಲಿ, ಸ್ತ್ರೀ ಪುರುಷರಾಗಲಿ ನಿಮ್ಮಲ್ಲಿ ಇರಲೇಬಾರದು. ನಿಮ್ಮಲ್ಲಿ ಯಾವ ವಿಶಲತೆಯೂ ಬೇರೂ ಇರಬಾರದು. ಶಾಪದಿಂದ ಕೂಡಿರುವ ಈ ಪ್ರತಿಜ್ಞೆಯನ್ನು ಕೇಳಿದ ಯಾವನಾದರೂ ತನ್ನೊಳಗೆ ಆ ಹಠವನ್ನು ಹಿಡಿದು ಅವಿದೇನಾದರೂ ನನಗೆ ಕ್ಷೇಮವಾಗಿ ಇರುವುದು ಅಂದುಕೊಂಡು ಹಿಗ್ಗಬಾರದು. ಹಾಗೆ ಮಾಡುವವನು ದೋಷಿಗಳಿಗೂ ನಿರ್ದೋಷಿಗಳಿಗೂ ನಾಶನ ಉಂಟು ಮಾಡಾನು. ಯೆಹೋವನು ಅಂಥವನನ್ನು ಎಂದಿಗೂ ಕ್ಷಮಿಸದೆ ಬಹಳ ಸಿಟ್ಟು ಮಾಡಿಕೊಂಡು ತನ್ನ ಗೌರವವನ್ನು ಕಾಪಾಡಿಕೊಳ್ಳುವವನಾಗಿ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲಾ ಶಾಪೋಕ್ತಿಗಳಿಗೂ ಅವನನ್ನು ಗುರಿಪಡಿಸಿ ಅವನ ಹೆಸರನ್ನು ಭೂಮಿಯ ಮೇಲೆ ಇಲ್ಲದಂತೆ ಮಾಡುವನು. ಈ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ನಿಬಂಧನೆಯನ್ನು ಮೀರುವವರಿಗೆ ಉಂಟಾಗುವ ಶಾಪಗಳು ಅವನಲ್ಲಿ ನೆರವೇರಲೆಂದೇ ಯೆಹೋವನು ಅವನನ್ನು ಇಸ್ರಾಯೇಲರ ಎಲ್ಲಾ ಕುಲಗಳಿಂದ ಪ್ರತ್ಯೇಕಿಸಿ ದಂಡಿಸುವನು. ಮುಂದೆ ಹುಟ್ಟುವ ನಿಮ್ಮ ಸಂತತಿಯವರು, ದೇಶಾಂತರಗಳಿಂದ ಬರುವ ಅನ್ಯರು ನಿಮ್ಮ ದೇಶಕ್ಕೆ ಯೆಹೋವನು ಉಂಟು ಮಾಡಿದ ರೋಗ ಉಪದ್ರವಗಳನ್ನು ಕಂಡು ಆಶ್ಚರ್ಯ ಪಡುವರು. ಎಲ್ಲಾ ಜನಾಂಗಗಳವರು ನಿಮ್ಮ ಆ ದೇಶವು ಯಾವ ವ್ಯವಸಾಯವಾದರೂ ಇಲ್ಲದೆ ಹುಲ್ಲಾದರೂ ಬೆಳೆಯದೆ ಹಾಳು ಬಿದ್ದು ಯೆಹೋವನು ಮಹಾಕೋಪದಿಂದ ಕೆಡವಿದ ಸೋದಮ್, ಗೊಮೊರ, ಅದ್ಮಚೆಬೋಯಿಂ ಎಂಬ ಪಟ್ಟಣಗಳ ಪ್ರದೇಶದಂತೆ ಸುಟ್ಟು ಹೋದದ್ದಾಗಿ ಎಲ್ಲಾ ಕಡೆಗಳಲ್ಲೂ ಗಂಧಕ ಉಪ್ಪುಗಳಿಂದ ತುಂಬಿರುವುದನ್ನು ಕಂಡು ಯೆಹೋವನು ಈ ದೇಶಕ್ಕೆ ಹೀಗೆ ಮಾಡಿದ್ದೇಕೆ, ಇಂಥ ಕೋಪಾಗ್ನಿಗೆ ಕಾರಣವೇನಾದೀತು ಎಂಬುದಾಗಿ ವಿಚಾರಿಸುವರು.
ಅದಕ್ಕೆ ಜನರು ಈ ದೇಶದವರ ಪಿತೃಗಳಾದ ದೇವರಾದ ಯೆಹೋವನು ಅವರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಅವರೊಡನೆ ಮಾಡಿದ ನಿಬಂಧನೆಯನ್ನು ಅವರು ಉಲ್ಲಂಘಿಸಿ ತಮಗೆ ನೇಮಿಸಲ್ಪಡದೆಯೂ ಗೊತ್ತಿಲ್ಲದೆಯೂ ಇದ್ದ ಇತರ ದೇವರುಗಳನ್ನು ಸೇವಿಸಿ ಪೂಜಿಸಿದ್ದರಿಂದ ಯೆಹೋವನು ಅವರ ದೇಶದ ಮೇಲೆ ಕೋಪ ಮಾಡಿ ಈ ಗ್ರಂಥದಲ್ಲಿ ಬರೆದಿರುವ ಶಾಪಗಳನ್ನು ಅವರ ಮೇಲೆ ಬರಮಾಡಿ ಮಹಾಕೋಪೋದ್ರೇಕದಿಂದ ಆ ಜನರನ್ನು ದೇಶದಿಂದ ಕಿತ್ತು ಹಾಕಿ ಈಗ ಅನುಭವಕ್ಕೆ ಬಂದಿರುವಂತೆ ದೇಶಾಂತರದಲ್ಲಿ ಹಾಕಿ ಬಿಟ್ಟನೆಂದು ಉತ್ತರ ಕೊಡುವರು. ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ. ಹೇಳ್ತಾರೆ ಇದರಿಂದ ದೇವರ ಧರ್ಮಶಾಸ್ತ್ರ ನೀತಿ ನಿಯಮಗಳನ್ನ ಅನುಸರಿಸುವಂತ ಹಂಗಿನಲ್ಲಿ ಏನಾಗಿದ್ದೀವಿ ನಾವು ಇದ್ದೀವಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಾವೆಲ್ಲ ಏನ್ ಮಾಡಿದ್ವಿ, ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡಿದ್ರಿ. ಆ ಒಡಂಬಡಿಕೆಯಲ್ಲಿ ಬದ್ಧರಾಗಿದ್ರಿ. ಏನಂತಂದ್ರೆ ದೇವ್ರ ವಾಕ್ಯಕ್ಕೆ ನಾವೇನಾಗಿರ್ತೀರಿ, ಅಧೀನರಾಗಿರ್ತೀರಿ ಅಂತಂದ್ರೆ ಅದನ್ನ ನೋಡ್ಬೇಕ್ರೆ ಹೇಳ್ತಾರಲ್ಲ ದೇವರು ಇಸ್ರೇಲ್ ಜನನ್ನ ಅಂದ್ರೆ ಯಾವ ತರ ಮಾಡ್ತಾರೆ ಅಂದ್ರೆ ಸೋದೋಮ್ ಗುಮ್ರ ಆಮೇಲೆ ಅದ್ಮಾ ಮತ್ತೆ ಜಬೋಯಿಮ್ ಅಂತಂದ್ಬಿಟ್ಟು ಅಂದ್ರೆ ದೇವರು ಆ ಒಂದು ಏನ್ರಿ ಸೋದೋಮ್ ಗುಮ್ರ ಮಾತ್ರ ಏನ್ ಮಾಡಕ್ ಹೋಗಿಲ್ಲ, ದೇವರು ಅಗ್ನಿಯಿಂದ ನಾಶ ಮಾಡಕ್ ಹೋಗಿಲ್ಲ, ಇನ್ನ ಎರಡು ಪಟ್ಟಣಗಳನ್ನ ಕೂಡ ನಾಶ ಮಾಡಿದ್ರು. ಯಾವ್ದು ಹೆಸರು ಅಂದ್ರೆ ಅದ್ಮಾ ಮತ್ತೆ ಜಬೋಯಿಮ್ ಅಂತ ಒಂದು ನಗರ ಏನ್ ಮಾಡಿದಾರೆ ಅಲ್ಲಿ ನಾಶ ಮಾಡಿದ್ರೆ ಏನಪ್ಪ ಇಂತ ದೇವ್ರ ಕೋಪ ಏನಕ್ಕಾಗಿ ಅಂತಂದ್ರೆ ಏನಂತ ಉತ್ತರ ಕೊಡ್ಬೇಕಂತಲ್ಲಿ ಅಲ್ರ ದೇವ್ರ ಐಗುಪ್ತ ದೇಶ ಕರ್ಕೊಂಡ್ ಬಂದಿದ್ರು ಸರಿ ಏನ್ರಿ ದೇವರ ಒಂದು ನಿಬಂಧನೆಗಳಿಗೆ ಏನ್ ಮಾಡಿಲ್ಲ ಅಲ್ವರ. ನೋಡ್ಬೇಕ್ರೆ ನಾನು ಏನ್ ಮಾಡಲ್ಲ, ನಾನು ವಿಧೇಯನಾಗಿರ್ಲಿಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ನಮ್ಗೆ ಏನಂತ ಹೇಳ್ತಾರೆ ದೇವ್ರ ಕೊಟ್ಟಂತ ಪ್ರಮಾಣ ಏನಪ್ಪಾ ಅಂದ್ರೆ ಆತನ ವಾಕ್ಯಗಳಿಗೆ ಏನಾಗಿರ್ಬೇಕು, ಅಧೀನರಾಗಿರ್ಬೇಕು ಅಂತಂತ ಹೇಳ್ತಾರೆ ಅಲ್ರ. ಓಕೆ, ಲಾಸ್ಟ್ ಚಾಪ್ಟರ್ ಚಾಪ್ಟರ್ ನಂಬರ್ 30 ವರ್ಸಸ್ 1 ಹಿಡ್ದು 10 ವರೆಗೂ ಜೋಶುವಾ ಓದ್ತಾರೆ. ಆಮೇಲೆ ವರ್ಸಸ್ 11 ವರ್ಸಸ್ 20 ಅದನ್ನ ನಮ್ಮ ರಾಜು ಬದರ್ ದಾವಣಗೆರೆಯಿಂದ ರಾಜು ಬದರ್ ಇದ್ದೀರಾ? ಎಸ್ ಬ್ರದರ್. ಯಾರು ಓದ್ತಾರಾ? ಓದ್ತೀರಾ? ಎಸ್ ಬ್ರದರ್ ಓದ್ತಾರ ಬ್ರದರ್. ಸರಿ ಓಕೆ. ಯೆಹೋವನು ಪಶ್ಚಾತ್ತಾಪ ಪಡುವ ಇಸ್ರಾಯೇಲ್ಯರನ್ನು ಕ್ಷಮಿಸಿ ತಿರುಗಿ ಅಭಿವೃದ್ಧಿ ಪಡಿಸುವನೆಂಬ ವಾಗ್ದಾನ. ನಾನು ನಿಮ್ಮ ಮುಂದೆ ಇಟ್ಟಿರುವ ಆಶೀರ್ವಾದವು ಶಾಪವು ನಿಮ್ಮ ಅನುಭವಕ್ಕೆ ಬಂದಾಗ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಚದರಿಸಿರುವ ದೇಶಗಳಲ್ಲಿ ನೀವು ಇವುಗಳನ್ನು ನೆನಪಿಗೆ ತಂದುಕೊಂಡು ನಿಮ್ಮ ಮಕ್ಕಳು ಸಹಿತವಾಗಿ ನಿಮ್ಮ ದೇವರಾದ ಯೆಹೋವನ ಆಶ್ರಯಕ್ಕೆ ತಿರುಗಿ ಬಂದು ನಾನು ಈಗ ನಿಮಗೆ ಬೋಧಿಸುವ ಆತನ ಮಾತುಗಳಿಗೆ ಸಂಪೂರ್ಣವಾದ ಹೃದಯದಿಂದಲೋ ಮನಸ್ಸಿನಿಂದಲೋ ವಿಧೇಯರಾದರೆ ನಿಮ್ಮ ದೇವರಾದ ಯೆಹೋವನು ದುರಾವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ಕನಿಕರಿಸಿ ತಾನು ನಿಮ್ಮನ್ನು ಚದರಿಸಿರುವ ಎಲ್ಲಾ ದೇಶಗಳಿಂದ ತಿರುಗಿ ಕೂಡಿಸುವನು. ನಿಮ್ಮಲ್ಲಿ ಯಾರಾದರೂ ಭೂಲೋಕದ ಕೊನೆಯವರೆಗೂ ಒಯ್ಯಲ್ಪಟ್ಟರು ಅಲ್ಲಿಂದಲೂ ನಿಮ್ಮ ದೇವರಾದ ಯೆಹೋವನು ಅವರನ್ನು ಕರೆತಂದು ನಿಮ್ಮ ಪಿತೃಗಳಿಗೆ ಸ್ವಾಸ್ಥ್ಯವಾಗಿದ್ದ ದೇಶದಲ್ಲಿ ಸೇರಿಸಿ ಅದು ನಿಮಗೂ ಸ್ವದೇಶವಾಗುವಂತೆ ಮಾಡಿ ನಿಮಗೆ ಮೇಲನ್ನುಂಟು ಮಾಡಿ ಪಿತೃಗಳಿಗಿಂತಲೂ ಅಧಿಕವಾಗಿ ನಿಮ್ಮನ್ನು ಹೆಚ್ಚಿಸುವನು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವನು. ಆಗ ನೀವು ಆತನನ್ನು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಬದುಕಿಕೊಳ್ಳುವಿರಿ. ನಿಮ್ಮ ದೇವರಾದ ಯೆಹೋವನು ಆ ಶಾಪಗಳನ್ನೆಲ್ಲ ನಿಮ್ಮನ್ನು ದ್ವೇಷಿಸಿ ಹಿಂಸಿಸಿದ ನಿಮ್ಮ ಶತ್ರುಗಳ ಮೇಲೆಯೂ ಬರಮಾಡುವನು. ನೀವಾದರೂ
ಯಹೋವನ ಮಾತಿಗೆ ಪುನಃ ವಿಧೇಯರಾಗಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳಂತೆ ನಡೆಯುವಿರಿ. ಮತ್ತು ನಿಮ್ಮ ದೇವರಾದ ಯಹೋವನು ನಿಮ್ಮ ಸಂತಾನ ಪಶು ವ್ಯವಸಾಯಗಳನ್ನು ಹೆಚ್ಚಿಸಿ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲಪಡಿಸಿ ನಿಮಗೆ ಮೇಲನ್ನುಂಟು ಮಾಡುವನು. ನೀವು ನಿಮ್ಮ ದೇವರಾದ ಯಹೋವನ ಮಾತಿಗೆ ವಿಧೇಯರಾಗಿ ಈ ಧರ್ಮಶಾಸ್ತ್ರದ ಆಜ್ಞೆ ವಿಧಿಗಳನ್ನು ಅನುಸರಿಸಿ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಆತನ ಕಡೆಗೆ ತಿರುಗಿಕೊಳ್ಳಲು ಆತನು ನಿಮ್ಮ ಪಿತೃಗಳ ವಿಷಯದಲ್ಲಿ ಸಂತೋಷ ಪಟ್ಟ ಹಾಗೆಯೇ ನಿಮ್ಮ ವಿಷಯದಲ್ಲಿಯೂ ತಿರುಗಿ ಸಂತೋಷ ಪಟ್ಟು ನಿಮಗೆ ಮೇಲನ್ನುಂಟು ಮಾಡುವನು. ವೆರಿ ಗುಡ್, ಥ್ಯಾಂಕ್ ಯು. ಸೊ ನೋಡ್ಬೇಕಾದ್ರೆ ಧರ್ಮೋಪದೇಶ ಕಂಡ 30 ಸೂಪರ್ ಆಗಿ ಹೇಳ್ತಾರೆ ನೋಡ್ರಿ. ಮತ್ತು ಏನ್ ಹೇಳ್ತಾರೆ, ಇಷ್ಟೆಲ್ಲ ನಾನು ನಿಮ್ಗೆ ಶಿಕ್ಷಿಸಿ ಅಥವಾ ನಿಮ್ಗೆ ಆಶೀರ್ವಾದಗಳು ಕೊಟ್ಟು ನೀವೇನೋ ದೇವ್ರ ಕಡೆ ತಿರುಗಿದ್ರೆ ನಾನೇನ್ ಮಾಡ್ತೀನಿ, ನಿಮ್ಗೆ ತಿರ್ಗಾ ಕಟಾಕ್ಷಿಸ್ತೀನಿ. ಮೊದಲು ಯಾವ ತರ ನಿಮ್ ಮೇಲೆ ಸಂತೋಷ ಉಳ್ಳವನಾಗಿದ್ನೋ, ನೀವ್ ನನ್ನ ನಿಬಂಧನೆಗಳನ್ನೇ ಕೈಗೊಳ್ಳೋದಕ್ಕೆ ನೀವು ಆಸಕ್ತರಾಗಿದ್ರೆ ಅಷ್ಟೇ ಸಂತೋಷ ಉಳ್ಳವನಾಗಿರ್ತೀನಿ ಅಂತ ಹೇಳ್ತಾರೆ. ಇದು ರಿಯಲ್ ಆಗಿ ಇವತ್ತು ಇಸ್ರೇಲ್ ರಾಜ್ಯದಲ್ಲಿ ನಾವು ಕಣ್ಣು ಮುಂದೆ ಫುಲ್ಫಿಲ್ ಆಗಿರೋದು ನೋಡ್ಬೋದು. ಹಿಂಗೆ ಅಂದ್ರೆ ಇಸ್ರೇಲ್ ರಾಜ್ಯಕ್ಕೆ 1914 ಏನ್ ಮಾಡ್ತಾರೆ, ವರ್ಲ್ಡ್ ಲೀಡರ್ಸ್ ಹತ್ರ ಪಿಟಿಷನ್ ಕೊಡ್ತಾರೆ. ಏನ್ ಕೊಡ್ತಾರೆ ಪಿಟಿಷನ್ ಅಂದ್ರೆ ರಿಕ್ವೆಸ್ಟ್ ಕೊಡ್ತಾರೆ, ಸೊ ದಯವಿಟ್ಟು ಈ ಒಂದು ದೇವ್ರ ವಾಗ್ದಾನ ಭೂಮಿ ಇಸ್ರೇಲ್ ರಾಜ್ಯ ನಮ್ಗೆ ಬಿಟ್ಕೊಡಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಯಹೂದಿಯವರು ರಿಕ್ವೆಸ್ಟ್ ಮಾಡ್ಕೊಂತಾರೆ. ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ, ನಮ್ಮ ನೋಡ್ಬೇಕಾದ್ರೆ ಏನ್ರೀ ಯಹೂದ್ಯರಿಗೆ ಕೊಡಂತ ಜಾಗನ ಯಹೂದ್ಯರಿಗೆ ಕೊಡೋದಿಕ್ಕಾಗಲ್ಲ ಅಂತ ಏನ್ ಮಾಡ್ತಾರೆ, ಸ್ಟಾಪ್ ಮಾಡ್ಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಈ 1914 ಇಂದ ಹಿಡ್ದು 1917 ವರೆಗೂ ಏನು ವಾಗ್ವಾದ ಆಗ್ತಾರೆ ಅಂತಂದ್ರೆ, ಇಸ್ರೇಲ್ಗೆ ಆ ಜಾಗ ಕೊಡೋದ್ ಬೇಡ, ಅದಕ್ಕಿಂತ ದೊಡ್ಡದಾಗಿರೋ ಜಾಗ ಕೊಡೋಣ, ವಿಶಾಲವಾಗಿರೋಂಥ ಜಾಗ, ಹೇರಳವಾಗಿರೋಂಥ ಜಾಗ ಕೊಡೋಣ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಯಾವ ಜಾಗ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಂದ್ರೆ, ಆಫ್ರಿಕಾದಲ್ಲಿ ಒಂದು ದೊಡ್ಡದಾಗಿರೋಂಥ ರಾಜ್ಯ ಕೊಡಬೇಕು ಅಂತ ಏನ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಇಡೀ ಇಸ್ರೇಲ್ ರಾಜ್ಯಗಳ ಹತ್ರ ಆ ಒಕ್ಕೂಟದಲ್ಲಿರೋ ಲೀಡರ್ಸ್ಗಳ ಹತ್ರ ಥಿಯೋಡೋರ್ ಹೆಸರಲ್ಲಿ ಇರ್ತಾರೆ, ಅವಾಗ ಡೇವಿಡ್ ಬೆನ್ ಗುರಿಯನ್ ಥಿಯೋಡೋರ್ ಹೆಸರಲ್ಲ ಕರೆದ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ಕೇಳ್ಬೇಕಾದ್ರೆ ಹೇಳ್ತಾರೆ, ಇವ್ರು ಒಪ್ಕೊಳೋದೇ ಇಲ್ಲ ರೀ ನಮಗೆ, ನೀವು ಜಗತ್ತಲ್ಲಿ ಅಮೇರಿಕಾ ಕೊಟ್ಟರು ಸರಿ ನಾವೇನ್ ಮಾಡೋದಿಲ್ಲ, ಒಪ್ಕೊಳ್ಳೋದಿಲ್ಲ, ನಮಗೆ ಅದೇ ಭೂಮಿ ಬೇಕು ಅಂತ ಹೇಳ್ತಾರೆ. ಏನಕ್ಕೆ ಏನ್ ಕೇಳ್ಬೇಕ್ರೆ, ಇದು ಬೈಬಲ್ನಲ್ಲಿ ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂಥ ಭೂಮಿ, ನಮ್ಗೆ ಅದೇ ಸ್ಥಳ ಬೇಕು, ಅದೇ ಜಾಗ ಬೇಕು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಕೇಳ್ಕೊಂತ. ಅದಕ್ಕೆ ಐಗುಪ್ತ ದೇಶದ ನದಿಯಿಂದ ಹಿಡ್ದು ಯುಫ್ರಿಟಿಸ್ ನದಿವರೆಗೂ ಆ ಒಂದು ಬಾರ್ಡರ್ ಇದೆ ಗೊತ್ತಾ, ನಾವು ಇದಕ್ಕಿಂತ ಮುಂಚೆ ಒಂದು 2-3 weeks ಅಲ್ಲಿ ಬಾರ್ಡರ್ಗಳು ಹೋದ್ರಲ್ಲ, ಇದೇ ಜಾಗ ನಮಗ್ ಬೇಕು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಕೇಳ್ಕೊಂತಾರೆ ನೋಡ್ರಿ. ಇದನ್ನ ಇದು ಇಸ್ರೇಲ್ ಜನಗಳಿಗಿರೋಂಥ ಭಕ್ತಿ ವೈರಾಗಿರಿ. ಅದಕ್ಕೆ ಇಸ್ರೇಲ್ ಜನಗಳು ಎಷ್ಟು ಮೊಂಡುತನದ ಬೈಬಲ್ ಹೇಳ್ತಾರಲ್ಲ, ಮೊಂಡು ಹೃದಯದವರು ಯಾರಂತಂದ್ರೆ ಇಸ್ರೇಲ್ ಜನಗಳು ಅಂತ ಹೇಳ್ತಾರೆ. ಯಹೂದ್ಯರು ಎಲ್ಲೇ ಹೋಗ್ಲಿರಿ ಅವ್ರ ದೇವ್ರನ್ನ ಮಾತ್ರ ಬಿಟ್ಕೊಡಲ್ಲ ಅವರು, ನೀವ್ ಏನ್ ಬೇಕಾದ್ರೆ ಬಿಟ್ಕೊಂಡ್ಬಿಡ್ತಾರೆ, ನೀವ್ ಬೇಕಾದ್ರೆ ಇನ್ನೊಬ್ಬ ಜಾತಿಯ ಹುಡುಗಿನ ಬೇಕಾದ್ರೆ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಅವ್ರ ದೇವ್ರಗಳನ್ನ ಬಿಟ್ಟು ಬೇರೆ ದೇವ್ರ ಕಡೆಗೆ ಏನ್ ಮಾಡಲ್ಲ, ಅವರು ತಲೆ ಹಾಕ್ತಾರ. ಅವ್ರ ಕ್ಯಾಟಗರಿ ಯಾರಂದ್ರೆ ಯಹೂದ್ಯರು. ಅದರ ಆಮೇಲೆ ಇದು ಮಾತ್ರ ಅಲ್ಲ, ಇನ್ನೊಂದು ಏನಾಗ್ತಾರೆ ಅಂದ್ರೆ, 1948 May 14th, 1948 ಅಲ್ಲಿ ಏನಾಗ್ತಾರೆ, ಇಸ್ರೇಲ್ಗೆ ಸ್ವತಂತ್ರ ಬರ್ತಾರೆ. ಅಂದ್ರೆ ಅವಾಗ ಡೇವಿಡ್ ಬೆನ್ ಗುರಿಯನ್ ಅಂತಂದ್ಬಿಟ್ಟು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಸ್ರೇಲ್, ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇಸ್ರೇಲ್ ಸ್ವತಂತ್ರ ಬಂದು ನೆಕ್ಸ್ಟ್ ಏನೇ ಯುದ್ಧ ಆಗೋಯ್ತು, ಯಾರ ಅದು ದೇವ್ರು ಏನ್ ಮಾಡ್ತಾರೆ ಒಂದು ವಿಕ್ಟ್ರಿ ಕೊಟ್ಬಿಡ್ತಾರೆ ಅವ್ರಿಗೆ. ಅದರ ಗಿಡಿಯೋನ್ ವಾರಲ್ಲಿ ಹೆಂಗ್ ಯುದ್ಧ ಆಯ್ತು, 120,000 ಜನ 300 ಜನ ಹಿಂಗೆ ಹೋಗಿದ್ರು ಯುದ್ಧಕ್ಕೆ, ಏನ್ ಆಯುಧಗಳೇ ಇಲ್ಲ. ಅದರ ಅವ್ರದ್ದು ಇದ್ದಿದ್ದೇನೆಂದ್ರೆ ಸಣ್ಣ ಪುಟ್ಟ ರೈಫಲ್ಗಳು, ಗನ್ಗಳು. ಆ ಯುದ್ಧದಲ್ಲಿ ದೇವ್ರು ಹೆಂಗೆ ವಿಕ್ಟ್ರಿ ಕೊಟ್ರ ನಿಜವಲ್ಲೂ, ದಟ್ ವಾಸ್ ವೆರಿ ಶಾಕಿಂಗ್ ಇನ್ಸಿಡೆಂಟ್. ನೀವೆಲ್ಲ ಅದೆಲ್ಲ ನೀವು ಡಿಸ್ಕವರಿ ಚಾನಲ್ ಯೂಟ್ಯೂಬ್ ಅಲ್ಲಿ ಫ್ರೀ ನೋಡಿರ್ತೀರಿ. ಇಸ್ರೇಲ್ ರಾಜ್ಯಕ್ಕೆ ಸಾಯಂಕಾಲ 5 ಗಂಟೆ ಡಿಕ್ಲೇರ್ ಮಾಡೋರಿ, ಇಸ್ರೇಲ್ ಇಸ್ ಬೀನ್ ಫಾರ್ಮ್ಡ್ ಆಸ್ ಎ ನೇಷನ್ ಅಂತ ಎಲ್ಲ ಕಡೆ ಸಂಭ್ರಮ ಸಂಭ್ರಮ ಸಂತೋಷ ಯೋಚನೆ ಮಾಡಿರ್ತೀರಿ. ಯಹೂದ್ಯರೆಲ್ಲ ಅವತ್ತೆಲ್ಲ ಏನ್ ಸಂತೋಷದಿಂದ ಇರ್ಬೋದು, ಮರುದಿನ ಬೆಳಿಗ್ಗೆ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಾರೆ ಇಸ್ರೇಲ್ ಮೇಲೆ ಅಂದ್ರೆ ಇಸ್ರೇಲ್ ಏನು ಸಿದ್ಧತೆ ಇಲ್ಲ, ಆದ್ರೂ ಕೂಡ ಅದನ್ನ ಫೇಸ್ ಮಾಡಿದಾರೆ ಸಿಚುವೇಶನ್. ಅದು ದೇವರು ಅವ್ರಿಗೆ ಜಯ ಕೊಟ್ರು. ಇದಾಗಿ ನೆಕ್ಸ್ಟ್ ಏನ್ ಮಾಡ್ತಾರೆ, ಡೇವಿಡ್ ಬೆನ್ ಗುರಿಯನ್ ಅಂತಂದ್ಬಿಟ್ಟು ಇಸ್ ವೆರಿ ಏನಂತಾರೆ ಆರ್ಥೋಡಾಕ್ಸ್ ಜೂ, ಬೈಬಲ್ ಮೇಲೆ ತುಂಬಾ ವಿಶ್ವಾಸ ಅಂತ ಮನುಷ್ಯ. ಇವಾಗ ಇಸ್ರೇಲ್ ನ ಡೆವಲಪ್ ಮಾಡ್ಬೇಕು, ಇಸ್ರೇಲ್ ಭೂಮಿ ಅವ್ರ ಕೈಗೆ ಬಂದಿದೆ, ಹೆಂಗ್ ಡೆವಲಪ್ ಮಾಡೋದು, ಯಾವ ಜಾಗದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ.
ಅದರ ಯಾವ ಜಾಗದಲ್ಲಿ ಏನ್ ಮಾಡ್ಬೇಕು ಅಂತ ಏನ್ ಚಿಂತೆ ಮಾಡ್ತಾರೆ ಅದರ ಇವತ್ತು ನಮ್ಮವ್ರದ್ದು ಏನ್ ಚಿಂತೆ ಮಾಡ್ತಾರೆ ಅವನ್ಗೇನ್ ಸರಿ ಅನ್ಸುತ್ತೆ ಅದನ್ನೇ ಮಾಡ್ತಾರೆ ನಿರ್ಧಾರ ಮಾಡ್ಬಿಡ್ತಾರೆ ಅದರ ಇವತ್ತು ನಮ್ಮವ್ರು ಏನ್ ಮಾಡಿದಾರೆ ನೋಡಿ ಅಂತೀನಿ ಏನಂದ್ರೆ BTS ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ ಅದರ ನಮ್ಮ BTS ಬಸ್ ಸ್ಟ್ಯಾಂಡ್ ಇದೆ ಗೊತ್ತಾ ಬೆಂಗಳೂರಲ್ಲಿ ಅದನ್ನ ಕಟ್ಟಿರೋದು ಯಾವ್ದ್ರ ಮೇಲೆ ಕಟ್ಟವ್ರೆ ಒಂದ್ ಕೆರೆ ಮೇಲೆ ಕಟ್ಟವ್ರೆ ಬಂಜಿಂಗ್ರಿ ಬಸ್ ಸ್ಟ್ಯಾಂಡ್ ಅದನ್ನ ಕಟ್ಟಿರೋದು ಯಾವ್ದ ಮೇಲೆ ಒಂದ್ ದೊಡ್ಡ ಹಳ್ಳಿದ ಮೇಲೆ ಮಣ್ಣೆಲ್ಲ ತುಂಬಿಸ್ಬಿಟ್ಟು ಎಲ್ಲಾ ಕಸಗಳಾಗಿ ತುಂಬಿಸ್ಬಿಟ್ಟು ಅದ್ಮೇಲೆ ಏನ್ ಮಾಡ್ಬೇಕು ಬಸ್ ಸ್ಟ್ಯಾಂಡ್ ಕಟ್ಟವ್ರೆ ಇದೇ ತರ ಏನ್ ಮಾಡೋದು ಮನುಷ್ಯನ್ಗೆ ಅವ್ನ್ ಯಾವ್ದು ಸರಿ ಅನ್ಸ ತೋಚಿದ್ ಮಾಡ್ತಾರೆ ಆದ್ರೆ ಈ ಮನುಷ್ಯ ಹೆಂಗೆ ನಿರ್ಧಾರಗಳು ತಗೊಂಡ್ರು ಅಂತಂದ್ರೆ ಬೈಬಲ್ ರೀ ಬೈಬಲ್ ನಲ್ಲಿ ಯಾವ ಯಾವ ಸ್ಥಳದಲ್ಲಿ ಇಸ್ರೇಲ್ ಮ್ಯಾಪ್ ತಗೊಂಡ್ರು ಇಸ್ರೇಲ್ ಮ್ಯಾಪ್ ತಗೊಂಡು ಏನ್ರಿ ಯಾವ ಯಾವ ಹೆಸರು ಏನಿದೆ ಅಂದ್ಬಿಟ್ಟು ಎಲ್ಲಾ ಬಿಬ್ಲಿಕಲ್ ಟರ್ಮ್ಸ್ ಪ್ರಕಾರ ಕ್ಲೀನ್ ಆಗಿ ಎಲ್ಲ ಮಾರ್ಕ್ ಮಾಡ್ಬಿಟ್ರು ಮಾರ್ಕ್ ಮಾಡ್ಬಿಟ್ಟು ಆ ಸ್ಥಳದಲ್ಲಿ ಏನೆಲ್ಲ ಬೆಳೀತಾ ಇದ್ರು ಹಳೆ ಕಾಲದಲ್ಲಿ ಆ ಸ್ಥಳ ಏನೇನಕ್ಕೆಲ್ಲ ತುಂಬಾ ಫೇಮಸ್ ಆಗಿತ್ತು ಅಂದ್ಬಿಟ್ಟು ಈ ವಚನದ ಆಧಾರದ ಮೇಲೆ ತಗೊಂಡು ಇಡೀ ಇಸ್ರೇಲ್ ಡೆವಲಪ್ ಮಾಡೋರು ಅಂತೀನಿ ಇದಕ್ಕೆ ಇವತ್ತು ಇಸ್ರೇಲ್ ಸೂಪರ್ ರಾಜ್ಯ ವರ್ಲ್ಡ್ ಅಲ್ಲೇ ಎಲ್ಲಾ ಫೀಲ್ಡ್ ಅಲ್ಲಿ ಎಕ್ಸಲ್ ಆಗಿರೋದು ಏನಕ್ಕೆ ಅಂದ್ರೆ ಈ ಕಾರಣಕ್ಕೆ ಅದ್ ಹೇಳ್ತಲ್ಲ ನೀವು ಯಹೋವನ ಒಂದು ನಿಬಂಧನೆಗಳಿಗೆ ಮುಖ್ಯತ್ವ ಕೊಟ್ಟಿನಿ ಕೈಗೊಂಡು ನೋಡಿದವಾಗ ನಾನೇನ್ ಮಾಡ್ತೀನಿ ಅದಕ್ಕೆ ನಿಮ್ಗೆ ಮೊದಲಿದ್ದಂತ ರೀತಿಯಲ್ಲಿ ನಿಮ್ಮಲ್ಲಿ ಸಂತೋಷ ಪಡ್ತೀನಿ ಮೊದಲಿದ್ದಂತ ರೀತಿಯಲ್ಲಿ ಏನ್ ಮಾಡ್ತೀನಿ ನಿಮ್ಗೆ ಆಶೀರ್ವಾದ ಕೊಡ್ತೀನಿ ನಿಮ್ಮ ಶತ್ರುಗಳು ಒಂದು ದಿಕ್ಕಲ್ಲಿ ಬಂದವ್ರು ಏಳು ದಿಕ್ಕಿಗೆ ಓಡಾಯ್ತಾರೆ ಯಾರು ಮಳೆ ಇದೆಯಲ್ಲೋ ನಿಮ್ಗೆ ಮಳೆ ಇರ್ತಾರೆ ಯಾರಿಗ ಆಶೀರ್ವಾದ ಇಲ್ಲೋ ನಿಮಗ್ ಆಶೀರ್ವಾದ ಇರ್ತಾರೆ ಯಾವ್ದೋ ಕಾಯಿಲೆಗಳು ಏನಾಗಲ್ಲ ನಿಮ್ಗೆ ತಟ್ಟದಿಲ್ಲ ಅದಕ್ಕೆ ಇಸ್ರೇಲ್ ರಾಜ್ಯ ನೋಡ್ರಿ ಅಂತೀನಿ ಏನಾರ ಇಸ್ರೇಲ್ ಅಲ್ಲಿ ಒಂದ್ ಬ್ಯಾಡ್ ನ್ಯೂಸ್ ಇದೆಯಾ ಅಂದ್ರೆ ಒಂದೇ ನ್ಯೂಸ್ ಹೆಂಗ ಗೊತ್ತಾ ಬ್ಯಾಡ್ ನ್ಯೂಸ್ ಸೂಸೈಡ್ ಬಾಂಬು ಅಕ್ಕಪಕ್ಕದ ರಾಜ್ಯ ಬಂದು ಅಟ್ಯಾಕ್ ಮಾಡಿದ್ರು ಅದ್ ಬಿಟ್ಟು ಅವರಲ್ಲೇ ಏನಾರ ಗಲಿ ಬಿಲ್ಲಿಗಳಾಗಿದೆ ತೊಂದರೆಗಳಾಗಿದೆ ಅಂತ ಏನಾರ ಇದೆಯಾ ಏನು ನ್ಯೂಸ್ ಇಲ್ಲ ರೀ ಆತರ ಆತರ ಒಂದು ಸಮಾಧಾನದ ರಾಜ್ಯವಾಗಿ ಏನ್ ಮಾಡ್ತಾರೆ ದೇವರು ಮುಂದಕ್ಕಿನ್ನ ಸ್ಥಾಪನೆ ಮಾಡ್ತಾ ಇದ್ರ ಸೊ ಕೊನೆ ಭಾಗ ಓದ್ಬಿಡೋಣ ರಾಜಭದ್ರ ಓದ್ತೀರಾ ನಾನು ಈಗ ನಿಮಗೆ ಬೋಧಿಸಿದ ಧರ್ಮೋಪದೇಶವು ನಿಮಗೆ ಗ್ರಹಿಸುವುದಕ್ಕೆ ಕಷ್ಟವಾದದ್ದು ಅಲ್ಲ ಹೊಂದುವುದಕ್ಕೆ ಅಸಾಧ್ಯವಾದದ್ದು ಅಲ್ಲ ಇದು ಮೇಲಣ ಲೋಕದಲ್ಲಿರುವ ಮಾತಲ್ಲ ನಮಗೋಸ್ಕರ ಮೇಲಣ ಲೋಕವನ್ನು ಏರಿ ಅದನ್ನು ತಿಳಿದುಕೊಂಡು ಬಂದು ನಿಮಗೆ ತಿಳಿಸುವುದಷ್ಟು ಶಕ್ತರು ಯಾರಿಗೂ ಯಾರಾದರೆ ಇದ್ದರೆ ನಾವು ಹೇಳಿ ಕೈಗೊಂಡೆವು ಆದುಕೊಳ್ಳುವುದಕ್ಕೆ ಅವಕಾಶವೇನೂ ಅಲ್ಲ ಮತ್ತು ಇದು ಸಮೃದ್ಧವನ್ನು ಆಚೆ ಇರುವ ಮಾತ್ರವಲ್ಲ ನಮಗೋಸ್ಕರ ಸಮುದ್ರವನ್ನು ದಾಟಿ ಅದನ್ನು ತೆಗೆದುಕೊಂಡು ಬಂದು ನಮಗೆ ತಿಳಿಸುವುದಷ್ಟು ಶಕ್ತರು ಯಾರಿದ್ದಾರೆ ಇದ್ದಾರೆ ನಾವು ಕೈಗೊಂಡಿರು ಆದುಕೊಳ್ಳುವುದಕ್ಕೆ ಆಸ್ಪದವೇನೂ ಇಲ್ಲ ಈ ವಾಕ್ಯವು ನಿಮಗೆ ಸಮೀಪದಲ್ಲಿಯೇ ಇದೆ ಇದು ನಿಮಗೆ ನಿಮ್ಮ ಬಾಯಲ್ಲಿಯೂ ಹೃದಯದಲ್ಲಿಯೂ ಇದೆ ಇದನ್ನು ಅನುಸರಿಸುವುದಕ್ಕೆ ಅವಕಾಶ ಉಂಟಷ್ಟೆ ಶುಭಗಳೆರಡು ತಮ್ಮ ಮುಂದೆ ಇಡಲ್ಪಟ್ಟಿ ಇಸ್ರಾಯೇಲರು ಶುಭವನ್ನೇ ಆರಿಸಿಕೊಳ್ಳಬೇಕೆಂದು ಮೋಶೆ ಬೋಧಿಸಿದ್ದು ನೋಡಿರಿ ನಾನು ಜೀವ ಶುಭಗಳನ್ನು ಮರಣ ಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ನಾನು ಈಗ ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನ ಆಜ್ಞಾವಿಧಿ ನಿರ್ಣಯಗಳನ್ನು ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚುವಿರಿ ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು ಆದರೆ ನೀವು ಆತನನ್ನು ಬಿಟ್ಟು ಆತನ ಮಾತುಗಳನ್ನು ಕೇಳಲಲ್ಲದೆ ಮರಳುಗೊಂಡವರಾಗಿ ಇತರ ದೇವರುಗಳನ್ನು ಪೂಜಿಸಿ ಸೇವಿಸಿದರೆ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಯೋರ್ದನ್ ಹೊಳೆಯನ್ನು ದಾಟಿ ಹೋಗುವ ದೇಶದಲ್ಲಿ ಬಹುಕಾಲ ಇರದೆ ನಾಶವಾಗಿಯೇ ಹೋಗುವಿರಿ ಎಂದು ನಾನು ಈಗ ನಿಮಗೆ ಖಂಡಿತವಾಗಿಯೇ ಹೇಳುತ್ತೇನೆ ತಿಳಿಸುತ್ತೇನೆ ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದಕ್ಕೆ ಭೂಮಿ ಆಕಾಶಗಳನ್ನು ಸಾಕ್ಷಿಗಳಾಗಿರಿ ಆದ್ದರಿಂದ
ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವನವನ್ನೇ ಆದುಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿ ಆತನನ್ನು ಹೊಂದಿಕೊಂಡರೆ ಇರ್ರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಕಣಮ್ಮ, ಗಾಡ್ ಬ್ಲೆಸ್. ಸರ್ ನೋಡ್ಬೇಕ್ರೆ ಏನ್ರಿ, ಒಂದು ಲಾಸ್ಟ್ ಪಾರ್ಟ್ ಅಲ್ಲಿ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ದೇವ್ರ ಪ್ರಮಾಣ ಅದರ ಏನ್ರಿ, ದೇವ್ರ ಪ್ರಮಾಣ ಅದರ ಏನ್ರಿ, ಆತನು ನಿಮಗೆ ಬೋಧಿಸಿದ ಧರ್ಮೋಪದೇಶವು ನಿಮಗೆ ಗ್ರಹಿಸುವುದಕ್ಕೆ ಕಷ್ಟವಾದದ್ದು ಅಲ್ಲ, ಹೊಂದುವುದಕ್ಕೆ ಅಸಾಧ್ಯವಾದದೇನಲ್ಲ ಅಲ್ಲ ಅಂದ್ರ ಸಿಂಪಲ್ ಆಗಿ ಏನಂದ್ರೆ ದೇವ್ರ ವಾಕ್ಯನ ಅಕ್ಸೆಪ್ಟ್ ಮಾಡಕ್ ನಮ್ಮ ಮನ್ಸೇನಾಗಿರ್ಬೇಕು ಇಷ್ಟೇ. ಅದರ ಅರ್ಥ ಆಗ್ದಿರೋದು, ಗ್ರಹಿಸ್ಕೊಳಕ್ ಆಗ್ದಿರೋದು, ಅಯ್ಯೋ ಕೈಗೊಂಡಕ್ ಆಗ್ದಿರೋದು ಅಂತಬಿಟ್ಟು ಅವ್ರು ತುಂಬಾ ಕಷ್ಟಪಟ್ಟು ಹೇಳೋದು ಏನಕ್ಕೆ ಅಂದ್ರೆ, ಇದೆಲ್ಲ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಈಗೋ, ನಮ್ಮ ಸೆಲ್ಫಿಶ್ನೆಸ್ ಅದರ. ನಾವು ಕೆಲವು ವಿಚಾರಕ್ಕೆ ಏನಾಗ್ ಬಿಡ್ತೀರಿ, ಭದ್ರಾಗಿ ಬಿಡ್ತೀರಿ ಅದರ. ಅದಕ್ಕೆ ಯಹೋವನ ವಾಕ್ಯಗಳಿಗೆ ಕಿವಿ ಏನ್ ಮಾಡೋದಿಲ್ಲ, ಕೊಡದಿರೋ ಸಂದರ್ಭದಲ್ಲಿ ವಾಕ್ಯ ನಮ್ಗೇನಾಗೋದಿಲ್ಲ, ಮನ್ಸಲ್ಲಿ ಹೋಗೋದಿಲ್ಲ, ಅರ್ಥ ಆಗೋದಿಲ್ಲ ಅಲ್ವರ. ಅದಕ್ಕೆ ಏನ್ ಹೇಳ್ತಾರೆ ಏನ್ರಿ, ಇದೇನು ದೊಡ್ಡ ವಿಚಾರ ಇಲ್ಲ, ತುಂಬಾ ಕಷ್ಟವಾದ ಏನಿಲ್ಲ, ಅದಕ್ಕೂ ಆಕಾಶಕ್ಕೆ ಹೋಗಿ ತರಬೇಕು ಅಂತೇನಿಲ್ಲ, ಅಯ್ಯೋ ಪಾತಾಳಕ್ಕೆ ಹೋಗಿ ತರಬೇಕು ಅಂತೇನಿಲ್ಲ, ಅದು ಸಮುದ್ರ ದಾಟಿ ಯಾರು ಬಂದು ನಮ್ಗೆ ಹೇಳ್ಕೊಡ್ಬೇಕು ಅಂತೇನಿಲ್ಲ. ಅದೆಲ್ಲಿದೆ ಅಂತೆ, ನಿಮ್ಮ ಬಾಯಲ್ಲೇ ಇದೆ, ನಿಮ್ಮ ಹೃದಯದಲ್ಲೇ ಇದೆ ಅದರ. ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಅದನ್ನ ಗ್ರಹಿಸ್ಕೊಂಡ್ರೆ ಸಾಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ದೇವ್ರು ಕೊಟ್ಟಂತ ನಿಬಂಧನೆಗಳು ಹೆಂಗಿದೆ ಅಂತಂದ್ರೆ, ಇಟ್ ಈಸ್ ವೆರಿ ಈಸಿ ಟು ಫಾಲೋ ಅಲ್ವರ. ಅದಕ್ಕೆ ನೋಡಿಂತೀನಿ, 14th ವಚನದಲ್ಲಿ ಹೇಳ್ತಾರೆ ನೋಡ್ತೀನಿ, ಈ ವಾಕ್ಯವು ನಿಮಗೆ ಏನು ಸಮೀಪದಲ್ಲಿಯೇ ಇದೆ, ಇದು ನಿಮ್ಮ ಬಾಯಿಯಲ್ಲಿಯೂ ಹೃದಯದಲ್ಲಿಯೂ ಇದೆ, ಇದನ್ನು ಅನುಸರಿಸುವುದಕ್ಕೆ ಅವಕಾಶ ಉಂಟಷ್ಟೇ. ಲಾಟ್ ಆಫ್ ಆಪರ್ಚುನಿಟೀಸ್ ಕೊಟ್ಟಿದ್ದ ದೇವರು ಅದನ್ನ ಕೀಪ್ ಅಪ್ ಮಾಡಕ್ಕೆ ಅಲ್ದ್ರ, ಅದನ್ನ ಕೀಪ್ ಅಪ್ ಮಾಡ್ಕೊಂಡು ನಾನು ಕಡಿದ್ರೆ ಮುಗೀತು ಅಲ್ದ್ರ. ಅದಕ್ಕೆ ಹೇಳ್ತಾರೆ, ನಿಮ್ ಮುಂದೆ ಇವತ್ತೇನ್ ಮಾಡಿದೀನಿ, ಎರಡು ಚಾಯ್ಸ್ ಇಟ್ಟಿದ್ದೀನಿ, ಜೀವನ ಮತ್ತೆ ಮರಣ ಇದೆ. ಎರಡು ಪರ್ವತಗಳಿದೆ ಅದರ, ಯಾವ್ದು ಎರಡು ಪರ್ವತಗಳ ಹೆಸರು, ಗಿರ್ಜಿಮ್ ಮತ್ತೆ ಎಬಾಲ್ ಅಂದ್ರೆ. ಇವಾಗ ನಾವ್ ಯಾವ ಪರ್ವತದ ಮೇಲೆ ನಿಂತ್ಕೊಂತೀರಿ ಅದೇನ್ರಿ ನಮಗ್ ಬಿಟ್ಟಿದೆ. ಅದಕ್ಕೆ ನೋಡಿ, ಆ ಪರ್ವತದ ಮೇಲೆ ನಿಂತ್ಕೊಂಡಿ ಅಂತ ಒಂದು ಗ್ರೂಪ್ ಆಫ್ ಪೀಪಲ್ ಓದ್ದ ಅಂತಂದ್ರೆ ಏನಂತ ನೋಡ್ತೀರಿ, ಗಿರ್ಜಿಮ್ ಆಶೀರ್ವಾದ ಪರ್ವತದಲ್ಲಿ ಸಿಮೋನ್, ಲೇವಿ, ಜೂದಾ, ಇಸಾಕಾರ್, ಜೋಸೆಫ್, ಬೆಂಜಮಿನ್ ಇದ್ರು ಅಂತ ಹೇಳ್ತಾರೆ. ಆದ್ರೆ ಎಬಾಲ್ ಪರ್ವತದಲ್ಲಿ ರೂಬೇನ್, ಗಾದ್, ಆಶೇರ್, ಜಬಲೋನ್, ದಾನ್, ನೆಫ್ತಲಿ ಅಂತ ನೋಡ್ತಿದ್ರ. ನೋಡ್ಬೇಕ್ರೆ ಏನ್ರಿ, ಯಾಕೆ ಇವ್ರಂತಂದ್ರೆ ಇದಕ್ಕೆಲ್ಲ ಕಾರಣ ಇದೆ, ಯಾಕೆ ದಾನ್ ಇದ್ದ ಅಂತ ನೋಡ್ಬೇಕ್ರೆ. ಇವೆಲ್ಲ ನಾವು ಓದೋಣ, ದೇವ್ರ ಚಿತ್ತ ಇದ್ರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ, ಎರಡು ಪರ್ವತಗಳಿದೆ, ನಾವು ಯಾವ ಪರ್ವತ ಹತ್ತಿರಿ ಅಂತಬಿಟ್ಟೇನ್ರಿ, ನಮ್ಗೇನಾಗಿರೋದು ಬಿಟ್ಟಿರೋದು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ ಹೇಳ್ತಾರೆ, ದೇವ್ರದ್ ನಮ್ ಮುಂದೆ ಇಸ್ರೇಲ್ಗಳ ಮುಂದೆ ಚಾಯ್ಸ್ ಇಟ್ಬಿಟ್ರ ಅಷ್ಟೇ, ಈ ಚಾಯ್ಸ್ ಇದೆ, ನೀವ್ ಯಾವ್ದು ಬೇಕೋ ನೀವೇನ್ ಮಾಡಿ, ನೀವು ಚೂಸ್ ಮಾಡಿ ಅಲ್ವರ. ನೀವು ಸಂಪೂರ್ಣ ಅಂತ ಮನಸ್ಸಿನ ನೀವೇನ್ ಮಾಡಿ, ನೀವು ಚೂಸ್ ಮಾಡಿ, ನೀವ್ ಯಾವ್ದನ್ನ ಆಯ್ಕೆ ಮಾಡ್ತೀರ ಅದ್ರ ಪ್ರಕಾರ ದೇವ್ರ ನಿಮ್ ದಯಪಾಲಿಸ್ತಾರೆ ಅಂತ. ಅದರನ್ನ ಕರ್ತನೆ ಪ್ರೀತಿ ಅಂತ ಸದಸ್ಯರುಗಳೇ, ದೇವ್ರ ವಾಕ್ಯದ ನಿಬಂಧನೆಗಳು ಏನ್ರಿ ಕಷ್ಟವಾದದ್ದು ಅಲ್ಲ. ದಾವಿದ್ ಹೇಳ್ತಾನಲ್ಲ ಅಲ್ವರ, ವರ್ಡ್ ಆಫ್ ಗಾಡ್ ಇಸ್ ನಾಟ್ ಗ್ರೀವಿಯಸ್ ಸಮ್ ಟು ಮೀ ಅಂತ ಹೇಳ್ತಾರೆ ಅಲ್ವರ. ನೋಡ್ಬೇಕ್ರೆ ಕಷ್ಟವಾದದೇನಲ್ಲ, ತುಂಬಾ ಸರಳವಾದ ದೇಶಕ್ಕೂ ಹೇಳ್ತಾರಲ್ಲ, ನನ್ನ ನೊಗವನ್ನ ಏನ್ ಮಾಡಿ ನೀವು ಎತ್ಕೊಳ್ರಿ, ಅದೇನಾಗಿದೆ ಅಂತೆ, ತುಂಬಾ ಸುಲಭವಾದದ್ದು, ಅನುಕೂಲವಾದದ್ದು ಅಂದ್ಬಿಟ್ಟದ್ರ. ನಾವೇನ್ ಮಾಡ್ಬೇಕು ಅಂದ್ರೆ, ಯಹೋವನ ವಾಕ್ಯಕ್ಕೆ ಕಿವಿ ಕೊಡಕ್ ನಮ್ ಮನ್ಸಿರ್ಬೇಕಷ್ಟೇ. ಅದಿತ್ತು ಅಂದ್ರೆ ಏನ್ರಿ, ಎಲ್ಲ ಆಟೋಮೆಟಿಕ್ ಸರ್ವ್ ಬಿಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಏನ್ರಿ, ಮತ್ತೆ 13ನೇದಲ್ಲಿ ಏನಕ್ಕೆ ಸಾಮ್ಯದ ರೂಪದಲ್ಲಿ ಮಾತಾಡ್ತೀರಿ ಅಂತಂದ್ರೆ, ಯೇಸು ಕ್ರಿಸ್ತ ಹೇಳಿದೇನಂತೆ, ಅವ್ರು ಹೇಗೂ ಸ್ವಸ್ಥತೆಯನ್ನು ಹೊಂದದಂತೆ ಮನ್ಸನ್ನ ಏನ್ ಮಾಡಿದಾರಂತೆ, ಅವ್ರ ಕಠಿಣ ಮಾಡ್ಕೊಂಡ್ಬಿಡಿದಾರೆ. ಕಿವಿಗಳನ್ನ ಏನ್ ಮಾಡಿದಾರೆ, ಕೇಳಿದ ರೀತಿಲಿ ಅವ್ರ ಕಿವಿಗಳನ್ನ ಏನ್ ಮಾಡಿದಾರೆ, ಮುಚ್ಕೊಂಡ್ಬಿಟ್ಟಿದ್ದಾರೆ, ಕಣ್ಗಳು ಮುಚ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಒತ್ತಡ ಮಾಡಿ ಬಲವಂತವಾಗಿ ಏನ್ ಮಾಡ್ಯಾರ, ಅವ್ರು ಫೋರ್ಸ್ಫುಲ್ ಆಗಿ ಕೇಳೋದಕ್ಕೆ ಮನ್ಸಿಲ್ದಿರೋದ್ರಿಂದ ಏನ್ ಮಾಡ್ತಾರೆ, ಆತರ ಮನ್ಸ್ನ ಕಠಿಣ ಮಾಡೋದ್ರಿಂದ ವಾಕ್ಯ ಏನಾಗೋದಿಲ್ಲ, ಅದು ಅವ್ರಿಗೆ ಪ್ರಯೋಜನ ಆಗೋದಿಲ್ಲ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ, ನಾವೇನ್ ಮಾಡ್ಕಂದ್ರೆ ಯಹೋವನ ವಾಕ್ಯಕ್ಕೆ ಮಾಡ್ಕೋ, ನಾವು ಕಿವಿ ಕೊಡೋರಾಗಿರ್ಬೇಕು, ಆತನ ಮಾತನ ಗ್ರಹಿಸೋರಾಗಿರ್ಬೇಕು ಅದ್ರ. ಅವಾಗೆ ಅದ್ರ ಪಕ್ಕ ನಡೆದಕ್ಕೆ ನಮ್ಗೇನಾಗೋದು, ಅನುಕೂಲ ಆಗೋದು ಅಂದ್ರೆ. ಅದನ್ನ ನೋಡ್ಬೇಕು, ಇಷ್ಟೊಂದು ಅಮೂಲ್ಯವಾಗಿರುವಂತಹ ವಾಕ್ಯಗಳನ್ನ ದೇವ್ರ ಆತನ ಒಂದು ಸತ್ಯವೇದಲ್ಲಿ ನಮ್ಗೆ ಏನ್ ಮಾಡಿದ್ರೆ ಇಟ್ಟಿದ್ದಾರೆ. ಇಂದ ದೇವರು ಇಂಥ ಒಂದು ಅಮೂಲ್ಯವಂತ ಒಂದು ನ್ಯಾಯ ಕಾರ್ಯಗಳನ್ನ ಧರ್ಮಶಾಸ್ತ್ರ ನಮ್ಗೆ ಇಟ್ಟು ಅದನ್ನ ನಮ್ಮ ಕಣ್ಗಳನ್ನ ತೆರೆದು ನಮ್ಗೆ ತಿಳಿಯಪಡಿಸಿದ್ದಕ್ಕಾಗಿ ದೇವ್ರಿಗೆ ನಾವು ಕೃತ ತಗೊಳ್ಳೋರಾಗ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಅಯ್ಯಿಂದ